नमो लक्ष्मी नृसिंहा नमो लक्ष्मी नृसिंहा नमो लक्ष्मी नृसिंहा नमो लक्ष्मी नृसिंहा ओम नमो लक्ष्मी नृसिंहा ओम नमो लक्ष्मी नृसिंहा ओम नमो लक्ष्मी नृसिंहा नमो निवारण करुण शरण जनभरण जनभरण नमो निवारण करुण शरण जनभरण जनभरण नमो देवगण विनुत धनुज मदहरण मदहरण नमो देवगण विनुत धनुज मदहरण मदहरण नमो प्रह्लाद पालना नमो नरहरि निरंजना नमो प्रह्लाद पालना नमो नरहरि निरंजना नमो भक्तजन पावना नमो नमो दीनावना ओम नमो नमो दीनावना नमो लक्ष्मी नृसिंहा ओम नमो लक्ष्मी नृसिंहा नमो लक्ष्मी नृसिंहा ओम नमो लक्ष्मी नृसिंहा ಪ್ರಿಯ ಪೋಷಕರು ಪಾಲಕರು ಆದ ಶ್ರೋತೃ ಬಾಂಧವರಲ್ಲಿ ನಮ್ಮೆಲ್ಲರ ಹೃತ್ಪೂರ್ವಕ ಪ್ರಣಾಮಗಳು. ತಮ್ಮ ಪೂಜ್ಯ ಪ್ರೋತ್ಸಾಹದ ಫಲಗಳೇ ನಮ್ಮ ಈ ನಿತ್ಯ ನಿರಂತರ ಸೇವಾ ಸ್ವರೂಪದ ಇಗೋ ತಮ್ಮ ಪದ ಕಮಲಗಳಿಗೆ ಈ ಎರಡು ಭಾಗಗಳಲ್ಲಿ ಮೂಡಿಸಿ ಅರ್ಪಿಸುತ್ತಿದ್ದೇವೆ. ನನ್ನ ಪೂಜ್ಯ ಪಿತ ಕಲ್ಚರಲ್ ಕಮಿಡಿಯನ್ ದಿವಂಗತ ಕೆ ಹಿರಣ್ಣಯ್ಯನವರ ಐತಿಹಾಸಿಕ ನಾಟಕ ಯಕ್ಷಮ ನಾಯಕ. ಇದು ಅವರ ಲೇಖನಿಯ ಗರ್ಭದಿಂದ ಹೊರಬಂದದ್ದು 1934 ಇಸವಿಯಲ್ಲಿ. ಅಖಂಡವಾಗಿ ಅಜರಾಮರವಾಗಿ 50 ವರ್ಷಗಳು ವೃತ್ತಿ ಹಾಗೂ ವಿಲಾಸಿ ರಂಗಭೂಮಿಯ ಮೇಲೆ ಮೆರೆದು ಹಾಗೂ ಇಂದಿಗೂ ರಾರಾಜಿಸುತ್ತಿರುವ ಕನ್ನಡದ ಕಡುಗಲಿಯ ಐತಿಹಾಸಿಕ ಹಾಸ್ಯ ಲೇಪಿತ ಸತ್ಯ ಸ್ವರೂಪಕ, ಎಂದೆಂದೂ ಯಾರಿಂದಲೂ ಕತ್ತರಿಸಲಾರದಂತಹ ಹಿಂದೂ ಮಹಮ್ಮದೀಯರ ನೆಂಟು ಗಂಟಿನ ಪ್ರಯತ್ನಶೀಲತೆಯ ಪ್ರತೀಕ. ಇತಿಹಾಸ ಕೂಡ ಇತ್ಯರ್ಥಿಸಲಾರದಂತಹ ನಿತ್ಯ ನ್ಯಾಯಗಳ ನಿರ್ಣಾಯಕ ನಿರೂಪಣೆ. ಇದು ತಮ್ಮ ಮನೆಗೆ ಒಂದು ಮಂಗಳ ತೋರಣ, ಮುಂದಿನ ಪೀಳಿಗೆಗೆ ಒಂದು ಪಥ ಪ್ರಮಾಣ. ಕಾಲ ಜಾರಿದರೂ, ನೆನಪು ಹಾರಿದರೂ, ಆತ್ಮಾಭಿಮಾನವೇ ಅಂಧಕಾರದಲ್ಲಿ ಸೇರಿದರೂ ಈ ಮೇರು ಕೃತಿಯ ಏರು ಧ್ವನಿಯು ಎಚ್ಚರಿಸಬಲ್ಲದು ಎಲ್ಲರನ್ನೂ ಎಲ್ಲರನ್ನೂ ಎಂದೆಂದೂ. ಇದು ಸ್ವೀಕರಿಸಿ, ಸಂಗ್ರಹಿಸಿ, ನಮ್ಮನ್ನು ಸಂರಕ್ಷಿಸಿ. ನಮಸ್ಕಾರ. ಇದೇ ನಿಮಗೆ ನಾವು ಈವ ಪುರಸ್ಕಾರ. ಕೇಳಿ ಯಚ್ಚಮ ನಾಯಕ, ರಾಷ್ಟ್ರವೀರ ಯಚ್ಚಮ ನಾಯಕ. ಬಿಜಾಪುರಾಖ್ಯ ವಿಜಯಿಸೈ ಪ್ರಜಾನುರಾಗ ರಂಜಿತಂ ಬಿಜಾಪುರಾಖ್ಯ ವಿಜಯಿಸೈ ಸದಾ ಜಯಂ ಕುಲಾಪ್ರಿಯಂ ಸದಾ ಜಯಂ ಕುಲಾಪ್ರಿಯಂ ಉಡದಿ ಮಹಿಯ ಪೊರೆಯುತಂ ಸದಾ ಜಯಂ ಕುಲಾಪ್ರಿಯಂ ಉಡದಿ ಮಹಿಯ ಪೊರೆಯುತಂ ವೀರ ವಿಜಯ ವಿತರಣಂ ಭಾರತದೋಳ್ಳರಿಯ ಸಮರ ವೀರ ವಿಜಯ ವಿತರಣಂ ಭಾರತದೋಳ್ಳರಿಯ ಸಮರ ಸಾರ ವಿಜಯ ನಗರವಂ ಸೂರೆಗೈದು ಮೆರೆಯುತಂ ಸಾರ ವಿಜಯ ನಗರವಂ ಸೂರೆಗೈದು ಮೆರೆಯುತಂ ಪ್ರಜಾನುರಾಗ ರಂಜಿತಂ ಬಿಜಾಪುರಾಖ್ಯ ವಿಜಯಿಸೈ. ಹುಜೂರ್, ನಮ್ಮ ಸೆರೆಯಾಳಾಗಿರುವ ಆ ಬೊಮ್ಮನ್ಗಳ ವಿಚಾರದಲ್ಲಿ ಅಪ್ಪಣೆ ಆಗಬೇಕು. ಸೆಳೆದು ತನ್ನಿ ಆ ರಾಜದ್ರೋಹಿಗಳನ್ನು. ಹುಕುಂ ಸರ್ಕಾರ. ಏ ಬೊಮ್ಮನ್, ಏನು ನೋಡುತ್ತಿರುವಿರಿ? ರಾಜ ಮರ್ಯಾದೆ ತಿಳಿಯದೇನು? ತಲೆಬಾಗಿ ರಾಜಮುಜರೆಯನ್ನು ಮಾಡಿ. ಏನ್ರಿ ಸಿದ್ಧಾಂತಿಗಳೇ, ಇವನು ಮುಸರೆ ಮಾಡುವಂತಾನಲ್ರಿ. ನನಗೆ ನಮ್ಮಾಕೆ ಮುಸರೆ ಮಾಡೋದು, ನಾನು ಅದನ್ನು ಉಜ್ಜೋದು ಎರಡೇ ಅಭ್ಯಾಸ. ನಾನೇ ಮುಸರೆ ಮಾಡ್ಕೊಂಡು ನಾನೇ ಉಜ್ಜ ಅಭ್ಯಾಸವಿಲ್ಲವಲ್ರಿ. ಹೇಗಪ್ಪ ತೋರ್ಸುವ ಯಾರು ಹೇಗೆ? ಹಾ, ಹೇಗೆ ತಲೆಬಾಗಿಸಿ ರಾಜಮುದ್ರೆಯನ್ನು ಮಾಡಿ. ಓಹೋ, ಇವನ್ ಹೇಳೋದು ಅದು ಕಣ್ರಿ. ಏನು? ತಲೆ ಕೆಳಕ್ ಹಾಕಿ ಮುರುಡಿ, ಬಾಯಿ ಮಣ್ಣು ಹಾಕೊಳ್ಳಿ. ಇಂತ ಬಾಯಿಗೆ ಸರಿ ಹಾಕೊಳ್ಳಿ. ನಮ್ಮ ಅಪ್ಪಂದ ಏನೋ ಬೇಕು. ಹಾ ಸರ್ಕಾರ. ಈಗ ಹೇಳಿ ನಮ್ಮ ಧರ್ಮ ದೀಕ್ಷೆಯನ್ನು ಸ್ವೀಕರಿಸಿ ನಮ್ಮ ಬಾದಶಾಹಿ ಸಿಂಹಾಸನ ಸೇವೆಯನ್ನು ಅಂಗೀಕರಿಸುವುದಾದರೆ ಸರಿ, ಇಲ್ಲವಾದಲ್ಲಿ ನಿಂತಲ್ಲಿಯೇ ನಿಮ್ಮ ತಲೆಯನ್ನು ಏಕದಂ ಹಾರಿಸಿ ಬಿಡುತ್ತೇವೆ. ಸಿದ್ಧಾಂತಗಳೇ, ಏನ್ರಿದು ತಲೆ ಹೋಗೋ ಸಮಾಚಾರ ಇದು? ಅವ್ರ ಧರ್ಮ ದೀಕ್ಷೆ ಅಂದ್ರೆ ಏನ್ ಗೊತ್ತೇನ್ರಿ? ತಾನು ಮಾಂಸ ತಿನ್ಬೇಕಲ್ರಿ, ಇದಕ್ಕೇನಾರ ಒಂದು ಉಪಾಯ ಮಾಡ್ಬೇಕಲ್ರಿ. ಮೊದ್ಲು ಒಪ್ಕೊಂಡ್ಬಿಡೋಣ, ಆಮೇಲೆ ನಾವು ಉಪಾಯ ಹುಡ್ಕೋಣ. ಸರ್ಕಾರ, ನಾವು ಇಲ್ಲಿ ಬಹಳ ಗೌರವವಾಗಿ ಬಾಳದಂಥ ಆಸ್ಥಾನ ಪೌರೋಹಿತರು, ಆದ್ರಿಂದ ತಾವು ದಯಮಾಡಿ ನಮಗೆ ತಮ್ಮ ಸ್ಥಾನದಲ್ಲೂ ಒಂದು ಗೌರವಯುತವಾದಂತಹ ಸ್ಥಾನ ಕಲ್ಪಿಸಿಕೊಡಬಹುದಾದ್ರೆ ತಮ್ಮ ಸೇವೆಯನ್ನ ಅಂಗೀಕಾರ ಮಾಡೋದ್ರಲ್ಲಿ ನಮಗೇನು ಅಭ್ಯಂತರ ಇರೋದಿಲ್ಲ ಅಂತ ಸಿದ್ಧಾಂತಗಳೇ ಹೇಳಿದ್ರು ಅಂತ ಈ ಶಾಸ್ತ್ರಿ ಹೇಳ್ತಾ ಇದ್ದಾರೆ. ಅಚ್ಚಾ ಉಸ್ಮಾನ್ ಸರ್ಕಾರ, ಇವರಿಗೆ ನಮ್ಮ ಧರ್ಮ ದೀಕ್ಷೆಯನ್ನು ಕೊಡಿಸಿ ನಮ್ಮ ಅಂಗರಕ್ಷಕರಲ್ಲಿ ಮುಖ್ಯರನ್ನಾಗಿ ನೇಮಿಸುವಂತೆ ನಮ್ಮ ಅಪ್ಪಣೆಯನ್ನು ಅಧಿಕಾರಿಗಳಿಗೆ ತಿಳಿಸು. ಸರ್ಕಾರ, ಶತಮಾನಂ ಭವತಿ ಶತಾಯುಃ ಪುರುಷ. ಹೋಗ್ಲಿ ಬಿಡಿ, ಮುಂದೆ ವರ್ಧಾಯಿಸ್ತಲೇ ಸಾಯ್ಲಿ. ಬನ್ನಿ ಹೋಗೋಣ. ಗುಲಾಮನು ವಿಜ್ಞಾಪಿಸಿಕೊಳ್ಳುವನು. ಏನು? ವಿಜಯನಗರವನ್ನು ಕೊಳ್ಳೆ ಹೊಡೆದದ್ದರಿಂದ 12 ಮಣದಷ್ಟು ಬಂಗಾರವನ್ನು ಭದ್ರಪಡಿಸಿದ್ದಾಯಿತು. ಪ್ರತಾಪದುರ್ಗದ ಯೆಚ್ಚಮ್ಮ ನಾಯಕ, ಕಾಂಚನಗಡದ ನರಸಿಂಗ ನಾಯಕ ಇವರುಗಳ ಸಹಾಯವಿದ್ದರು. 3ನೇ ವೆಂಕಟದೊರೆಯು ಬಾದಶಹರನ್ನು ಎದುರಿಸಲಾರದೆ ತಲೆ ತಪ್ಪಿಸಿಕೊಂಡು ಚಂದ್ರಗಿರಿಗೆ ಓಡಿ ಹೋಗಿರುವನು ಹುಜೂರ್. ಅಚ್ಚಾ, ಈ ಕಾರ್ಯದಲ್ಲಿ ನಾವು ಜಯಶೀಲರಾದೆವೆಂದು ಉಬ್ಬಿ ಉದಾಸೀನರಾಗುವುದು ಸರಿಯಲ್ಲ. ಆ ಕಾಫರ್ ನರಸಿಂಗ ನಾಯಕ ಮತ್ತು ಯೆಚ್ಚಮ್ಮ ನಾಯಕ ಇವರೀರ್ವರ ನಾಶವಾದ ಹೊರತು ನಮ್ಮ ಮನಸ್ಸಿಗೆ ಶಾಂತಿ ಇಲ್ಲ. ಹುಜೂರರ ಮಾತು ಸತ್ಯ. ದಿಲೇರನೊಡನೆ 10,000 ಸರ್ದಾರರು ಕಾಂಚನಗಡವನ್ನು ಮುತ್ತುವಂತೆ ಏರ್ಪಡಿಸಿ ನಾನು ಪ್ರತಾಪದುರ್ಗದಿಂದ ನಾಯಕನು ಹಿಂತಿರುಗದಂತೆ ನೋಡಿಕೊಂಡು ವಿಶ್ವ ಪ್ರಯತ್ನ ಮಾಡಿ ಅವನನ್ನು ಕೈ ಸರಿ ಹಿಡಿದು ತರುವೆನು. ಮೀರಿ ಬಂದಲ್ಲಿ ಅವನನ್ನು ಕೊಂದಾದರೂ ಬರುವೆನೆಂದು ತಮ್ಮ ಪಾದಗಳನ್ನು ಮುಟ್ಟಿ ಪ್ರಮಾಣ ಮಾಡುವೆನು ಸರ್ಕಾರ. ಅಚ್ಚಾ, ಈ ಕಾರ್ಯಕ್ಕೆ ನಮ್ಮ ಚಾಂದ್ ಖಾನನೇ ಅರ್ಹನಾದವನು. ಆ ಯೆಚ್ಚಮ್ಮ ನಾಯಕ ಮತ್ತು ನರಸಿಂಗ ನಾಯಕ ಇವರೀರ್ವರನ್ನು ಸೆರೆ ಹಿಡಿದು ತರಬೇಕು, ಇಲ್ಲವೇ ಅವರ ರುಂಡವನ್ನಾದರೂ ತಂದೊಪ್ಪಿಸಬೇಕು. ಈ ನಮ್ಮ ಆಜ್ಞೆಯನ್ನು ನಮ್ಮ ಚಾಂದ್ ಖಾನನಿಗೆ ತಿಳಿಸು. ಜಿ ಹುಜೂರ್. ಹುಜೂರ್, ಕಾಂಚನಗಡವು ನಮ್ಮ ಕೈವಶವಾಯಿತು. ಅಚ್ಚಾ, ಕಾಫರ್ ನರಸಿಂಗ ನಾಯಕನು ಹತನಾದನು ಹುಜೂರ್. ಯಾ ಅಲ್ಲಾ ಪರ್ವರ್ದಿಗಾರ್, ಒಬ್ಬ ವೈರಿಯು ಹತನಾದನು. ಹುಜೂರ್, ಮತ್ತೊಂದು ಸಂತೋಷದ ಸುದ್ದಿ. ಏನು? ಕಾಂಚನಗಡದ ಯುದ್ಧದಲ್ಲಿ ಪುರುಷ ವೇಷದಿಂದ ಎದೆಗೊಂದದೇ ಹೋರಾಡುತ್ತಾ ಇದ್ದ ಈರುವರು ಸ್ತ್ರೀಯರನ್ನು ಕೈಸರೆ ಹಿಡಿದು ತಂದಿದ್ದೇವೆ. ಯಾರು? ಹೆಂಗಸರೇ? ಜಿ ಸರ್ಕಾರ. ಸೆಳೆದು ತನ್ನಿ ಆ ರಾಜದ್ರೋಹಿಗಳನ್ನು. ಹುಕುಂ ಸರ್ಕಾರ. ಚಲಿಯೇ ಚಲಿಯೇ. ನಿಮಗೆ ನಮ್ಮ ಮನಮೆಚ್ಚಿಗೆ ಬಹುಮಾನಗಳು ಸಿದ್ಧವಾಗಿದೆ, ನೀವಿನ್ನು ಹೊರಡಬಹುದು. ಹುಕುಂ ಸರ್ಕಾರ. ಕ್ಯಾ ಖೂಬ್ಸೂರತ್ ಅಲ್ಲಾನ ಆಟದ ಗೊಂಬೆಗಳಿವೆ. ಸುಂದರಿ, ನಿನ್ನ ಹೆಸರೇನು? ಅದನ್ನು ಕೇಳಿ ತಿಳಿದುಕೊಳ್ಳಬೇಕಾದ ಅಗತ್ಯ ನಿನಗೇನಿರುವುದು? ನನ್ನ ಅಂತಃಪುರಕ್ಕೆ ಬಂದವರ ಪರಿಚಯವನ್ನು ನಾನು ಕೇಳಿ ತಿಳಿಯಬಾರದೆ? ನಾವು ನಿನ್ನ ಅಂತಃಪುರಕ್ಕಾಗಿ ಬಂದವರಲ್ಲ, ನಿಮ್ಮವರಿಂದ ಖೈದು ಮಾಡಲ್ಪಟ್ಟು ಬಂದಿರುವು. ಮೇರೆ ಮೊಹಬ್ಬತ್ ಕೆ ಫೂಲ್, ನಿನ್ನೆದುರಿನಲ್ಲಿ ಸ್ವಯಂ ಬಾದಶಹನೇ ನಿಂತು ಪ್ರಾರ್ಥಿಸುತ್ತಿರುವನು. ನಿನ್ನ ಸೇವೆಗಾಗಿ 100 ಮಂದಿ ದಾಸಿಯರನ್ನು ನೇಮಿಸುವೆನು. ಯೋಚಿಸಿ ನೋಡು, ಈ ಬಾದಶಹನ ಬೆಲೆಯನ್ನಾದರೂ ತಿಳಿದು ನೋಡು. ಸುಖವನ್ನು ಅನುಭವಿಸಿ ಈ ನಿನ್ನ ಸೌಂದರ್ಯವನ್ನು ಸಾರ್ಥಕಗೊಳಿಸಿಕೊ. ಒಡತಿ, ನೀನಿತ್ತ ಬಾ. ನಿನ್ನ ಮೇಲಿನ ವ್ಯಾಮೋಹದಿಂದ ಬಲಾತ್ಕರಿಸಲು ಹಿಂಜರಿಯುತ್ತಿದೆ ನನ್ನ ಮನ. ಮೇಲಾಗಿ ನೀವು ನಮ್ಮ ಖೈದಿಗಳು, ನಿಮ್ಮ ಮೇಲೆ ನಮಗೆ ಸರ್ವತಂತ್ರ ಸ್ವತಂತ್ರವಿರುವುದು. ಬಲ್ಲೆಯ? ಎಚ್ಚರಿಕೆ, ದೂರ ನಿಲ್ಲು. ಈ ನನ್ನ ಬರಿಗೈಗಳಿಂದಲೇ ನಿನ್ನ ಎದೆಯನ್ನು ಸೀಳಿಬಿಟ್ಟೇನು. ಬಾದಶಾಹಿ ಸಿಂಹಾಸನವು ನಿನ್ನಂಥ ಪಿಶಾಚಿಯಿಂದ ಏಕೆ ಅಲಂಕೃತವಾಯಿತೋ ನಾನು ಬೇರೆ ಕಾಣೆ. ಇನ್ನಾದರೂ ರಾಜಧರ್ಮವನ್ನು ತಿಳಿದು ಮರ್ಯಾದೆಯಿಂದ ನಮ್ಮನ್ನು ನಾಯಕನ ಬಳಿಗೆ ಕಳುಹಿಸಿಕೊಡು. ನಾಯಕ? ಯಾವ ನಾಯಕ? ಯಾವ ನಾಯಕನೇ? ಯಾವನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಶತ್ರುಗಳ ಹೃದಯವು ತಲ್ಲಣಿಸಲಾರಂಭಿಸುವುದೋ ಅಂತಹ ವೀರ ಯಚ್ಚಮ್ಮ ನಾಯಕ. ಸುಮ್ಮನೆ ನೀನು ನಮ್ಮಳಾದ ಶ್ರೀ, ಇಲ್ಲವಾದಲ್ಲಿ ನಿನ್ನ ಪರಿಸಮಾಪ್ತಿಯಾದೀತು. ಎಚ್ಚರ. ನಮ್ಮ ಒಡೆಯರಾದ ಯಚ್ಚಮ್ಮ ನಾಯಕರ ಧರ್ಮ ಪತ್ನಿಯವರಾದ ಮೋಹಿನಿ ದೇವಿಯವರ ಮುಂದೆ ಒಂದು ಹೆಜ್ಜೆಯನ್ನು ಮುಂದಿಟ್ಟು ನೋಡು, ಆಗ ಯಾರ ಪರಿಸಮಾಪ್ತಿಯಾಗುವುದೋ ನೋಡುವೆ ಅಂತ. ಇತನಾ ಹಿಮ್ಮತ್, ಇತನಾ ಬಲ, देखा जाएगा कौन है बाहर. ले जाओ इन बदमाशों को, कैद खाने में बंद करो. ಸಿದ್ಧಾಂತಗಳೇ ಇವರು ರೀ. ಏನನ್ನು ನೋಡುತ್ತಿರುವಿರಿ? ಬಾದಶಾಹಿ ಸಿಂಹಾಸನದ ಆಜ್ಞೆಯನ್ನು ಮೀರಿ ನಡೆಯಬಹುದಾದ್ರೆ ನಿಮ್ಮ ತಲೆಗಳನ್ನು ನಿಂತಲ್ಲೇ ಹಾರಿಸಿ ಬಿಡುವುದು. ನಡೆಯಿರಿ. ಅಚ್ಚಾ ಅಚ್ಚಾ ಅಚ್ಚಾ. ಏನು ಮಾಡಿರಿ? ಎತ್ತ ನೋಡಿದರೂ ಆ ರಮಣಿಯರ ರೂಪೇ ಕಾಣಿಸುತ್ತಿರುವುದು. ಮನಸ್ಸಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಅವರೇ ತಕ್ಕವರು. ಹಿಂದೂಗಳ ಹುಟ್ಟು ಹಿಂದೂಗಳಿಗೆ ಗೊತ್ತು. ಕಾಟೆ ಕೋ ಕಾಟೆ ಸೇ ನಿಕಾಲ್ನ ಪಡೆ ಜಾಯಕ. ಬರ್ಲಿ. ಸಲಾಮ್ ಸರ್ಕಾರ. ಸಲಾಮ್ ಸರ್. ಬರ್ಲಿಕ್ಕೆ ಎಷ್ಟು ತಡವಾಯ್ತು? ತಮಗೆ ಸಂತೋಷವನ್ನು ಉಂಟು ಮಾಡಿಕೊಂಡು ಬರುವ ಕಾರ್ಯವನ್ನು ಮಾಡಿಕೊಂಡು ಬರಲಿ, ಇಷ್ಟು ತಡವಾಯ್ತಷ್ಟೇ. ಅಚ್ಚಾ, ಓಕೆ. ಬರೋ ಬರೋ. ಅಂದ್ರೆ ಹುಜಾರ ಇದು ತಮ್ಮ ಹುಕ್ಕುಂ ಆಗಿತ್ತಲ್ಲ, ಆ ಇಬ್ರು ಸುಂದರಿಯನ್ನ ಕರ್ಕೊಂಡು ಹೋಗಿ ಕಾರಾಗೃಹದಲ್ಲಿ ಇಡಬೇಕು ಅಂತ. ಹೌದು, ನಾನೇ ಹುಕ್ಕುಂ ಮಾಡಿ. ಅದೇ ತಾವೇ ಹುಕ್ಕುಂ ಮಾಡಿದ್ರಿ, ಅದಕ್ಕೆ ನಾವು ಕೇಳಿದ್ದು ಅಂತ ಇಟ್ಕೊಳ್ಳಿ. ಆ ತಮ್ಮ ಹುಕ್ಕುಂ ಪ್ರಕಾರ. ಹೌದು, ನಾನೇ ಹುಕ್ಕುಂ ಮಾಡಿದ್ದೆ. ಅಯ್ಯೋ ರಾಮ, ತಾವೇ ಹುಕ್ಕುಂ ಮಾಡಿದ್ದು. ಇನ್ಯಾರು ಯಾವ ನನ್ನ ಮಗ ಹುಕ್ಕುಂ ಮಾಡಿದ್ರೆ ಕೇಳ್ತಾರೆ. ಯಾವ ನನ್ನ ಮಗ ಹುಕ್ಕುಂ ಮಾಡಬೇಕು ಆ ನನ್ನ ಮಗಳೇ ಮಾಡಬೇಕು. ತಮ್ಮ ಹುಕ್ಕುಂ ಪ್ರಕಾರ ಆ ಇಬ್ರು ಸುಂದರಿಯರ ಕರ್ಕೊಂಡು ಹೋಗಿ ಕಾರಾಗೃಹದಲ್ಲಿ ಇಟ್ವಿ. ತಮ್ಮ ಹುಕ್ಕುಂ. ಏ ಸಿದ್ಧಾಂತಿ, ये क्या बक रहा है? ನಿಮ್ಮಿಬ್ರಲ್ ಬಕ್ರ ಯಾರೋ ನನಗೆ ಗೊತ್ತಾಗಲಿಲ್ಲ. ಯಾರು? ಒಂದ್ ಕೆಲಸ ಮಾಡಿ, ನೀವು ಹುಕ್ಕುಂ ಅಂತ ಹೇಳ್ಬೇಡಿ, ಅವ್ನು ಮುಂದಕ್ಕೆ ಹೋಗ್ತಾನೆ. ಹುಕ್ಕುಂ ಅಂದ್ರೆ ಮತ್ತೆ ಮೊದ್ಲಿಂದ ಶುರು ಮಾಡ್ತಾನೆ. ಆಯ್ತಾ? ಬಲೋ. ತಮ್ಮ ಹುಕ್ಕುಂ ಪ್ರಕಾರ ಇಬ್ರು ಸುಂದರಿಯನ್ನ ಕರ್ಕೊಂಡು ಹೋಗಿ ಕಾರಾಗೃಹದಲ್ಲಿ ಇಡಬೇಕು ಅಂತ ಹೇಳಿದ್ರಿ. ಕರ್ಕೊಂಡೋಗಿ ಇಟ್ಟಿವಿ. ಆಮೇಲೆ ಅವಾಗ ಆ ಇಬ್ರು ಸುಂದರ ಪೈಕಿ ಒಬ್ಳಿದಾಳ ನೋಡಿ, ಸ್ವಲ್ಪ ತೆಳ್ಳಗೆ. ಅವಳೆ ನಾನು ಇಲ್ಲಿರೋ ಬದಲು ಸರ್ಕಾರ ತಮ್ಮ ಬಳಿ ಇದ್ದಿದ್ರೆ ಬಹಳ ಚೆನ್ನಾಗಿತ್ತು. ಒಂದು ಸರ್ಕಾರ. ಶಾಸ್ತ್ರಿ, ಬಲೋ ಬಲೋ, ಮುಂದೆ ಏನಾಯ್ತು ಎಂಬುದನ್ನು ಹೇಳು. ಆ ಹೂಂದ್ರು ಸಾಕು, ಬಾಕಿ ಕೆಲಸ ನಮಗಿರ್ಲಿ. ಅರೆ, ನಮ್ಮವರಲ್ಲಿ ನಮಗೆಷ್ಟು ಭರವಸೆಯನ್ನು ಕೊಡುವವರೇ ಇಲ್ವಲ್ಲ. ನಮ್ಮವ್ರು ನಮ್ಗೆ ಯಾವತ್ತೂ ಆಗಲ್ಲ. ನಮ್ಮವ್ರು ಕೈ ಬಿಡಬೇಕು, ಕಂಡವ್ರು ಕೈ ಹಿಡಬೇಕು. ನಮ್ ಜಾಯಮಾನವೇ ಹಾಗೆ. ನಿಮ್ಮವ್ರಿಗೂ ನಮ್ಮವ್ರಿಗೂ ಬಹಳ ವ್ಯತ್ಯಾಸ ಇದೆ. ಯಾಕೆಂದ್ರೆ ನಾವು ಮೊದ್ಲು ಅದಾಗಿದ್ವಿ, ಜನವಾರ, ಈಗ ಆವಾರ. ಹಿಂದೂಗಳಿಗೂ ಚೆನ್ನಾಗಿ ಗೊತ್ತು. ಬಹಳ ಸಂತೋಷ. ನಾನು ಕಾರಾಗೃಹದ ಬಳಿ ಅತ್ತಿಂದತ್ತ ಇತ್ತಿಂದತ್ತ ತಿರುಗಾಡುತ್ತಿದ್ದಾಗ ನನಗೂ ಸುಂದರಿಗೂ ಹತ್ತಿರದಲ್ಲೇ ಮಾತುಕತೆ ನಡೀತು. ಸುಂದರಲ್ಲ, ಅವ್ನು ನಂಬುತ್ತಾನೆ ಅಂತ ಹೇಳ್ಬಿಟ್ಟು ನೀನು ಹೇಳಕ್ ಹೋಗಿ. ಅವಳ ಮಖ ಹೇಗಿದೆ ನೀನ್ ನೋಡಿಲ್ಲ ನೀನು. ಯಾವ್ದು? ಸರಿ, ಹೇಳ್ಕೊಳ್ಳಿ. ಮಾತಾಡ್ತಾ ಆ ಸುಂದರಿ ನನ್ನ ಹತ್ರ, ನಾನೇನು ಬಾದಶಹರಲ್ಲಿ ಪ್ರೀತಿ ಉಳ್ಳವಳಾಗಿರುವರು ಅಂದಳು ಸರ್ಕಾರ. ಭಲೆ ಭಲೆ ಭಲೆ. ಹಾಗಾದ್ರೆ ಅವಳು ನನ್ನನ್ನು ಅಷ್ಟು ಪ್ರೀತಿಸುವಳೆ? ಅಯ್ಯೋ, ನಿಮ್ಮ ಹೆಸರೆತ್ತಿದ್ರೆ ಸಾಯ್ತಾಳೆ. ಅರೆ ಸಾಯ್ತಾಳೆ, ಅರೆಗಿರೆ ಸಾಯಲ್ಲ, ಪೂರ್ತಿ ಸಾಯ್ತಾಳೆ. ಹಾಗಾದ್ರೆ ಅವಳು ನನ್ನನ್ನು ನಿಕಾ ಮಾಡಲು ಒಪ್ಪಿಕೊಳ್ಳುವಳೆ? ಅಯ್ಯೋ, ಒಪ್ಪದಿದ್ರೆ ನಾವು ಒಪ್ಪಿಸ್ತೀವಿ ಸರ್ಕಾರ. ಓಕೆ ಸರ್, ಅದವನ ಕೆಲಸ ಅಲ್ವೇ? ಸರ್ಕಾರ, ಅದಕ್ಕೆ ನಾನೊಂದು ಉಪಾಯವನ್ನು ಮಾಡಿದ್ದೇನೆ. ಈಗ ಆ ಇಬ್ಬರು ಸುಂದರಿಯರು ತಮ್ಮ ಸನ್ನಿಧಾನಕ್ಕೆ ಕರ್ಕೊಂಡ್ ಬರ್ತೇವೆ. ನಾನೇ ಕರ್ಕೊಂಡ್ ಬರ್ತೇನೆ. ಆ ದಾದಿಯನ್ನು ನಮ್ಮ ಜೊತೆ ಕಳಿಸ್ಕೊಟ್ಬಿಟ್ರೆ ನಾವು ಕಾಡಿನಲ್ಲಿ ತಲೆ ಕಡ್ದು ಬಿಡ್ತೀವಿ. ಆಮೇಲೆ ಸುಂದರಿ ಒಬ್ಳೆ ಉಳಿತಾಳೆ. ನೀವು ಸುಂದರಿ, ಸುಂದರಿ ನೀವು. ಯಾ ಬಿಡ್ರಿ, ಅದ್ ಯಾಕ ಸುಡುಗಾರ ಅದು. ಆಮೇಲೆ ತಮ್ಮ ಆನಂದವೇ ಆನಂದ, ಸಂತೋಷವೇ ಸಂತೋಷ. ಆ ಆನಂದ ಸಂತೋಷಕ್ಕೆ ನಿಮ್ಮ ಭಾಷೆಯಲ್ಲಿ ಏನ್ ಹೇಳ್ತಿರೋ ಗೊತ್ತಿಲ್ಲ, ನಮ್ಮ ಹತ್ತಲ್ಲಿ ವೈಕುಂಠ ಕೈಲಾಸ ಅಂತ ಹೇಳ್ತೀವಿ. ಯಾ ಕೈಸಾಲ? ಕೈಸಾಲ ಅದ್ರ ಜಾತ್ ಕೆಟ್ಟರು, ನಮಗೆ ಯಾರು ಕೊಡ್ತಾರೆ? ಪಾಪ, ಮೂರ್ ಕಾಸು ಕೊಡಲ್ಲ. ಕೈ ಲಾಸ, ಲಾ ಮೊದ್ಲು ಬರ್ಲಿ. ಲಾಸ ಬರೀ ಲಾಸ ಅಲ್ಲ, ಕೈಲಾಸ. ಕೈಲಾಸ ಕೈಲಾಸಷ್ಟು. ವೈಕುಂಠ ವೈಕುಂಠ ಟುಂಕ. ಅಯ್ಯೋ, ಕುಂಠ ಕುಂಠ. ಅಚ್ಚಾ, ಹಾಗೆ ಮಾಡಿ. ನಿಮ್ ಭಾಷೆಯಲ್ಲಿ ಏನ್ ಹೇಳ್ತೀರಿ? ಓ ದಿಲ್ಕುಶ್. ಸರಿ, ಗೊತ್ತಾಯ್ತಾ? ಏನು ಅವ್ರ ಭಾಷೆಯಲ್ಲಿ ಏನ್ ಹೇಳ್ತಾರೆ ಗೊತ್ತೇನು? ಆನಂದ ಜಾಸ್ತಿ ಆಗ್ಬಿಟ್ರೆ अच्छा ಹಾಗೆ ಮಾಡಿ ನಿಮಗೆ ಏನು ಬೇಕೋ ಅದನ್ನ ತೆಗೆದುಕೊಳ್ಳಿ ನಡೀರಿ ಪಾಂಡವಪುರದ ತಲಾ 10 ಎಕರೆ ಬರಸ್ಕೊಂಡೋಣ ಗದ್ದೆನ ಅಯ್ಯೋ ಆಯ್ತು ನಿಮ್ಮ ಕೈಗೆ ಯಾವ ಅಡ್ಡಿಯೂ ಇಲ್ಲ ಸರಿ ಮತ್ತೆ ನೀವು ಹೇಳಿದಂತೆ ಕೇಳುವೆನು ಸರಿ ಸಾಕು ಅಷ್ಟು ನೀವು ಅಷ್ಟು ಮಾಡಿ ಮಿಕ್ಕಿದ ನಾವು ನೋಡ್ಕತ್ತೀವಿ ಅಂತೂ ಹೀಗಾದರೂ ಮಾಡಿ ಆ ಸುಂದರಿ ನನ್ನನ್ನು ನಿಕಾ ಮಾಡಿಕೊಳ್ಳಲು ಒಪ್ಪುವಂತೆ ಮಾಡಿದರೆ ಸರಿ ನೀವು ಆಯೋಚನೆ ಬಿಟ್ಬಿಡಿ ಅಲ್ಲಿ ಬಿಟ್ಬಿಡಿ ನೀವು ಮಿಕ್ಕಿದ್ ನನಗೆ ಬಿಡಿ ಹೋಗೋಣೇನ್ರಿ ಹೋಗೋಣ ಏ ಶಾಸ್ತ್ರಿ ಕರೀತಾರೆ ಅಲ್ರಿ ನನ್ನೊಬ್ಬನೇ ಕರೀತಾನಲ್ರಿ ಏನೋ ಬಹಳ ಪ್ರೀತಿ ನಿಮ್ ಮೇಲೆ ಸರ್ಕಾರು ಏ ಶಾಸ್ತ್ರಿ ಸರ್ಕಾರು ಆ ಸುರಿಯನ್ನು ಇಲ್ಲಿ ಕೊಡು ಸುರಿ ಏನ್ರಿ ಸಂಬಳ ಜಾಸ್ತಿ ಮನೆ ಹಾಳಾಗೋಗ ಸುರಿ ಇದು ಮಡಿ 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 ಅಂತ ಯಾವಾಗ್ಲೂ ಬಂಬಿಡಿ ಅದು ಖಾಲಿ ಆದ ಕೂಡಲೇ ಕೈ ಬಿಟ್ಬಿಡಿ ಏ ಗಿಡ್ಡು ಶಾಸ್ತ್ರಿ ಮತ್ತೆ ಕರೆದ ಏನ್ರಿ ಹಾಕೊಂಡ್ಮೇಲೆ ನಾನು ಕರಿತಾ ಇದ್ದಾನಲ್ರಿ ಸಂಬಳ ಹಾಪಿಸ್ಬೇಡ್ರಿ ಬೇಕಾದ್ರೆ ಸಂಬಳ ಬಿಟ್ಟರು ಬಿಡ್ತೀನಿ ನನಗೆ ಇದು ತಪ್ಪು ಸರಿ ಸರ್ಕಾರು ಶಾಸ್ತ್ರಿ ಸರ್ಕಾರು ಓ ಸುಂದರಿ ಕು ಫೌರನ್ಸೇಲಿಯಾನಾ ಎಂತದ ಫೌರನ್ಸೇಲಿಯಾನಾ ಅಚ್ಚಾ 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 ಬಾಲಪೇಲಿ ಅಣ್ಣ ಬಾಲಿ ಬಾಲಿ ಅವನೇನ್ ಹೇಳ್ದ ನೀವೇನ್ ಹೇಳಿದ್ರಿ ಅಚ್ಚ ಅಚ್ಚ ಅಂತ ಹೊರಟು ಬಿಟ್ರಲ್ಲ ನಿಮ್ಗೆ ಯಾಕದು ಹೇಳು ನಮ್ ಗುಟ್ಟು ನೋವು ತಿಂದವ್ರು ನಾವ್ ತಿನ್ಕತ್ತೀವಿ ನಿಮ್ಗೆ ಯಾಕದು ಹೇಳಾಗಿಲ್ವಾ ಬಿಡಿ ಆಗ ನಾ ಇಲ್ರಿ ಅವನ್ ಹೇಳಿದ್ದೇನ್ ಗೊತ್ತೇನು ಆ ಸುಂದರಿಯರನ್ನ ಪೌರ್ಣಮಿ ದಿನ ಕರ್ಕಂಬ ಅಂದ ಯಾಕೆ ಅಮಾವಾಸ್ಯ ಆಗಲ್ವಂತ ಅದೇನೋ ಇವನಿಗೆ ಪೀಡೆ ಬನ್ನಿ ಹೋಗೋಣ ಬನ್ರಿ ಬೇಗ ಬೇಗ ಯಾರಿಗಾಲ್ ಮಾರ್ಗಾಲ್ ಹಾಕೊಂಡ್ ಬಂದ್ಬಿಡ್ತಾರೆ ಬನ್ರಿ ಬೇಗ ಬೇಗ ಹೋಗೋಣ ಸಿಕ್ಕಷ್ಟು ಬೆಂಕಿ ಹಾಕ್ತು ನೋಡಿ ನೀವು ದೆಸು ಸುದ್ದಿ ಮಾತಾಡ್ಬೇಡಿ ಯಾಕೋ ನನಗೆ ದೆಸು ತೆವಲು ಹತ್ತಿ ಬಿಟ್ರೆ ಒಂದ್ ಹೆಜ್ಜೆ ಮುದ್ದುಡುದು ಕಷ್ಟ ಅದಕ್ಕೆ ಮತ್ತೆ ನೀವು ಸಮಯದಲ್ಲಿ ಕುತ್ತಿಗೆ ಕೊಯ್ಯೋ ಹೊತ್ತಿಗೆ ದೊಡ್ಡು ಜನವಾರ ಎರಡು ಜಾರಿತ್ತು ನಮಗೆ ಇವನ್ನ ದೇರ್ ಮಾಡು ಅಂತೀರಿ ನೀವೇನು ಮಾಡಬೇಡಿ ಅಪ್ಪ ಸರಿ ಬನ್ರಿ ಇಲ್ಲಿ ಏನು ಮಾಡ್ಬೇಡಿದ್ರೆ ಜಾಗ ಬಿಟ್ರೆ ಇನ್ನೇನು ಕೆಲಸ ಅಂತ ನೋಡಿ ಕಾರಾಗೃಹಕ್ಕೆ ಹೋಗಿ ಮೋಹಿನಿ ದೇವಿಯವರಿಗೆ ನನ್ನ ನಿಮ್ಮ ಪರಿಚಯ ತಿಳಿಸಿ ಮಾತಾಡ್ತಾ ಇರ್ತೀನಿ ಮಾತಾಡ್ರಪ್ಪ ಮಾತಾಡ್ತೀನಿ ಅದೇ ಕಾರಾಗೃಹಕ್ಕೆ ಹೋಗಿ ಮೋಹಿನಿ ದೇವಿಯವರಿಗೆ ನನ್ನ ನಿಮ್ಮ ಪರಿಚಯ ತಿಳಿಸಿ ಮಾತಾಡ್ರಿ ಅದಕ್ಕೆ ಯಾರು ಬೇಡ ಅಂತ ನಾನು ಮಾತಾಡ್ತೀನಿ ಅದೇ ನನ್ನ ನಿಮ್ಮ ಪರಿಚಯನ ಮೋಹಿನಿ ದೇವಿಗೆ ಕಾರಾಗೃಹಕ್ಕೆ ತಿಳಿಸಿ ಮಾತಾಡ್ರಿ ಬೇಡ ಅಂತೇನ್ರಿ ಇನ್ನು ಮುಂದಿದೀಯಪ್ಪ ಮುಂದಿದೀಯಾ ಅಷ್ಟರೊಳಗೆ ನೀವು ಅಂತಪುರಕ್ಕೆ ಹೋಗಿ ನಗ ನಾನ್ ಯಾವ ಒಡವೆ ವಸ್ತ್ರ ಜೊತೆಗೆ ಒಂದೇ ತರದ ಎರಡು ಬುರ್ಕಿ ತಗೊಂಡು ಬೇಗ ಬಂದ್ಬಿಡಿ ಯಾರಿಗೆ ನನಗೊಂದು ನಿಮ್ಗೊಂದ ಇಲ್ಲ ನಿಮ್ಮಜ್ಜಿಗೊಂದು ನಮ್ಮಜ್ಜಿಗೊಂದು ಸರಿ ಸರಿ ಅಂದಾಗೆ ಸಿದ್ಧಾಂತಗಳೇ ಒಂದ್ ನಿಮಿಷ ಬನ್ನಿ ಇಲ್ಲಿ ಕಪ್ಪಣೆ ಕೊಡಿ ಈ ನನಗೆ ನಡುವೆ ಮರವು ಜಾಸ್ತಿ ಆಗ್ಬಿಟ್ಟಿದೆ ಅಲ್ವೇ ಜ್ಞಾಪಕ ಶಕ್ತಿ ಕಮ್ಮಿ ಆಗ್ಬಿಟ್ಟು ಜೀರ್ಣ ಶಕ್ತಿ ಜಾಸ್ತಿ ಆಗ್ಬಿಟ್ಟಿದೆ ಜೀರ್ಣ ಶಕ್ತಿ ಅದಕ್ಕೆ ಒಂದ್ ಕೆಲಸ ಮಾಡ್ತಿ ಈ ಕಾರಾಗೃಹಕ್ಕೋಗಿ ಮೋಹಿನಿ ದೇವಿಯ ಪರಿಚಯ ತಿಳಿಸೋದಿದೆಯಲ್ಲ ಅದು ಒಂದ್ ಕೆಲಸ ಅದ್ ನಾ ಮಾಡ್ಕೊತೀನಿ ನೀವು ಅಂತಪುರಕ್ಕೆ ಹೋಗಿ ನಮ್ಮ ಬೇಗ ಹೋಗೋದಾಗ್ತಿ ಹೋಗ್ಬಿಟ್ಟು ಅದು ಏನೇನ್ ಬೇಕೋ ಒಡವೆ ವಸ್ತ್ರ ಇದು ಒಂದೇ ತರ ಎರಡು ಬುರ್ಕಿ ಎಲ್ಲ ತಗೊಂಡು ಬೇಗ ಬಂದ್ಬಿಡು ನಾನು ಅಷ್ಟೇ 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 ಇನ್ ನನಗೆ ಕೋಪ ಬಂದ್ರೆ ನಿಮ್ಗೋಸ್ಕರ ಬೊಂಬುಗಳ ಹಗ್ಗ ಎಲ್ಲ ಸಿದ್ಧ ಮಾಡ್ಬೇಕಾಗತ್ತೆ ಏನ್ ನಿಮ್ಮೊಬ್ರಿಗೆ ಕೋಪ ಬರದ ಅಲ್ಲ ನಿಮ್ಮೊಬ್ರಿಗೆ ಕೋಪ ನಿಮ್ಮ ಅಪ್ಪನ ವಯಸ್ಸಾಗಿದೆ ನನಗೆ ಪಾಗಿಪ್ಪ ಅಂತ ಹೇಳ್ಬೇಡಿ ನೋಡಿ ಏನ್ ಮಾಡ್ತೀರಿ ಏನ್ ಮಾಡ್ತೀರಾ ಏನ್ ಮಾಡೋ ಹಾಗಿಲ್ಲ ಮಾಡಿದ್ರಿ ಕಿವಿಲಿ ಬೆಟ್ಟ ಇಟ್ಕೊಂಡು ನಮಾಜ್ ಮಾಡ್ಬೇಕಷ್ಟೇ ಹೋಗಿ ಬರ್ರಿ ಇಲ್ಲಿ ರೀ ರೀ ಯಾಕೆ ಹಾಗೆಲ್ಲ ಹೋಗ್ಬೇಡ್ರಿ ಹಾಗ ಹೋಗೋ ಹಾಗಿಲ್ಲ ಯಾಕೆ ಇದ್ರೆ ಇಬ್ರು ಇರ್ಬೇಕು ಇಲ್ಲ ಹೋದ್ರೆ ಇಬ್ರು ಒಟ್ಟಿಗೆ ಹೋಗ್ಬೇಕು ಅದಕ್ಕೆ ನಾನು ಹೇಳ್ದಾಗ ಕೇಳಿದ್ರೆ ಏನೇನೋ ತಲೆ ತಿಂತೀರಲ್ಲ ಸಿದ್ಧಾಂತಿಗಳೇ ಅದು ಏನಾಯ್ತು ಅಂದ್ರೆ ಈ ನೆಸ್ಯ ದಿನಕ್ಕಿಂತ ಒಂದ್ ಚೀಟಿಗೆ ಜಾಸ್ತಿ ಏರಿಸಿಬಿಟ್ಟೆ ನೋಡಿ ಅದು ನಾನೇನು ಹೇಳಿದ್ನು ಅದಕ್ಕೆ ನೀವೇನ್ ಹೇಳಿದ್ರು ನನಗೆ ಗೊತ್ತು ಇವಾಗ ಮೊದ್ಲಿಂದ ಹೇಳ್ರಪ್ಪ ಕಾರಾಗೃಹಕ್ಕೆ ಹೋಗಿ ಮೋಹಿನಿ ದೇವಿಗೆ ನಮ್ಮ ಪರಿಚಯ ತಿಳಿಸಿ ಮಾತಾಡಿ ಮುಂದಿದೆ ಸರಿ ಸರಿ ಅಷ್ಟರೊಳಗೆ ಅಂತಪುರಕ್ಕೆ ಹೋಗಿ ನಗ ನಾನ್ ಯಾವ ಒಡವೆ ಸರಿ ಅವಲ್ಲ ಒಂದೇ ತರದ ಎರಡು ಬುರ್ಕೆ ತಗೊಂಡು ಬೇಗ ಬಂದ್ಬಿಡಿ ಹೌದು ಈ ಒಂದೇ ತರದ ಎರಡು ಬುರ್ಕೆ ಯಾಕೆ ಬೇರೆ ಗುಟ್ಟು ಅವರಿಬ್ರು ಒಬ್ರಿಗೊಬ್ರು ಕಾಣದಾಗೆ ಯಾರ್ಯಾರು ಓ ನಮಸ್ಕಾರ ನಮಸ್ಕಾರ ಏನು ಎಲ್ಲ ಚೆನ್ನಾಗಿದಾರಾ ಅದು ದೊಡ್ಡವ್ರ ಹತ್ರ ಏನಾರು ಮಾತಾಡುವಾಗ ಈ ಹಲ್ಕ ಬುದ್ಧಿ ಬಿಡಲ್ಲ ನೀವು ಏನು ಚೆನ್ನಾಗಿದ್ದೀರಾ ಅಲ್ಲಿ ವೈಕುಂಠದಲ್ಲಿ? ಅಲ್ಲಿ ಅಲೋ ಅದು ಹಾಲು ಗೀಲು ಎಲ್ಲ ಸಮುದ್ರದಲ್ಲಿ ಯಾರು ಅಲ್ಲಿ ನೋಡ್ರಿ ಮೇಲೆ ಗರುಡ ವಾಹನ ಶ್ರೀಮನ್ನಾರಾಯಣ ಶ್ರೀದೇವಿ ಭೂದೇವಿ ಜೊತೆ ಕೂರಿಸ್ಕೊಂಡು. ಶ್ರೀಮನ್ನಾರಾಯಣ ನೋಡ್ರಿ ನನಗೆ ಕಾಣಿಸ್ತಾ ಇಲ್ವಲ್ಲ? ಪಾಪಿಗಳ ಕಣ್ಣಿಗೆ ಕಾಣಲ್ಲ ಅವನು. ಶ್ರೀಮನ್ನಾರಾಯಣ ಬಾಯ್ಲಿ ಹೋಗುವಾಗ ನೀನು ಬ್ರಹ್ಮಲೋಕದ ಮೇಲೆ ಹೋಗು, ಸ್ವಲ್ಪ ಸುತ್ತಾದ್ರೂ ಪರವಾಗಿಲ್ಲ ಹೋಗಿ. ಈಗ ಇವರಿದಾರು ನೋಡು ಸಿದ್ಧಾಂತಗಳು, ಇವರಿಗಿರೋ ಆಯಸ್ಸಿನ ಜೊತೆಗೆ ಇನ್ನೊಂದು ಸ್ವಲ್ಪ ಆಯಸ್ ಜಾಸ್ತಿ ಹಾಕೋಕೆ ಹೇಳಿಬಿಡು. ಯಾಕಪ್ಪ? ಯಾಕೆ ಬೇಗ ಸತ್ರೆ ನಿಮ್ಮಂತ ಮನೆ ಹಾಡ್ರು ಹುಟ್ಟಲ್ವಲ್ಲ ಅಲ್ಲ ವಿಷಯ ಹೇಳದೆ. ದೇವ, ಇನ್ನೆಷ್ಟು ದಿನ ಈ ಕಷ್ಟಗಳನ್ನು ಅನುಭವಿಸಬೇಕೋ ಕಾಣಿನಲ್ಲ. ಪ್ರಾಣಕಾಂತ ಯೆಚ್ಚಮ್ಮ ನಾಯಕ, ನಾವು ಯವನರ ಸೆರೆ ಸಿಕ್ಕಿರುವುದು ನಿನಗಿನ್ನೂ ತಿಳಿದಿಲ್ಲವೇ? ಸೈನಿಕ ವೀರ ಕ್ಷತ್ರಿಯ ರಮಣಿಯಾದ ನೀನೇ ಅಧೀರಳಾಗಬಹುದೇ? ಈ ವೇಳೆಗಾಗಲೇ ನಮಗೆ ಒದಗಿರುವ ಸಂಕಟವನ್ನು ತಿರುವೆಂಕಟನೂ ನಾಯಕ ವೀರರಿಗೆ ತಿಳಿಸಿರಬಹುದು. ನನಗೆ ನಂಬಿಕೆ ಇದೆ ನಿನಗೆ ಮಾನಚ್ಯುತಿ ಆಗುವುದೆಂದ್ರೇನು. ಎಂದಿಗೂ ಆ ಭೀತಿಯನ್ನು ಇಟ್ಟುಕೊಳ್ಳಬೇಡ. ನಾನಿರುವ ಪರ್ಯಂತ ನಿನ್ನ ಮಾನ ಸಂರಕ್ಷಣೆ ಭಾರವೂ ನನ್ನದಾಗಿರಲಿ. ಯವನ ಕಾವಲುಗಾರು ಬರುವಂತಿದೆ. ಎಲ್ಲವೋ ಯವನ, ನಮ್ಮನ್ನು ಕಾರಾಗೃಹದಿಂದ ಹೊರಗೆ ಕರೆದೊಯ್ಯಲು ಬಂದಿದ್ದರೆ ಅಲ್ಲಿಗೆ ತಡೆ. ಈ ಕಾರಾಗೃಹದಿಂದ ಮಾತ್ರವಲ್ಲ ತಾಯಿ, ಯವನರ ಸೆರೆಯಿಂದಲೇ ಪಾರು ಮಾಡಬೇಕೆಂದು ಬಂದಿದ್ದೇವೆ ತಾಯಿ. ಹಾಗಿದ್ರೆ ಅಲ್ಲಿಯೇ ನಿಲ್ಲು, ನಾವೇ ಆತ್ಮಹತ್ಯೆ ಮಾಡಿಕೊಳ್ಳುವೆವು. ಅಮ್ಮ ತಾಯಿ, ಅವಸರ ಪಡಬೇಡಿ ತಾಯಿ. ನೀವಾರೆಂಬುದು ನಮಗೆ ಗುರುತು ಸಿಕ್ಕಿದೆ, ಆದರೆ ನಾವಾರೆಂಬುದು ನಿಮಗೆ ಗುರುತು ಸಿಕ್ಕುವಂತಿಲ್ಲ. ಅದಕ್ಕೆ ಈ ನಮ್ಮ ಹಾಳು ವೇಷವೇ ಕಾರಣ. ಅಮ್ಮ, ನೀವು ಯಾರು ಪೂಜ್ಯರೇ? ಅಮ್ಮ, ನಾನು ನಗರದ ಪ್ರಸಿದ್ಧ ಪುರೋಹಿತ ವಿಘ್ನೇಶ್ವರ ಸಿದ್ಧಾಂತಿಯಮ್ಮ. ಏನು ಸಿದ್ಧಾಂತಿಗಳೇ? ಹೌದು ತಾಯಿ. ಪೂಜ್ಯರೇ, ಈ ನಿಮ್ಮ ವೇಷಕ್ಕೆ ಕಾರಣವೇನು? ಏನು ಹೇಳೋಣ ತಾಯಿ, ನಗರವನ್ನು ಲೂಟಿ ಮಾಡುತ್ತಿದ್ದ ಯವನರ ಕೈಗೆ ಸಿಕ್ಕು ಜಾತಿ ಭ್ರಷ್ಟರಾದೆವು. ಈಗ ವಿಧಿಯಿಲ್ಲದೆ ಬಾದಶಹನ ಪ್ರೀತಿಯ ಸರದಾರರಾಗಿ ನಾನು ಶಾಸ್ತ್ರಿಗಳು ಉದರ ಪೋಷಣೆ ಮಾಡಿಕೊಳ್ತಾ ಇದ್ದೇವೆ ತಾಯಿ. ಅದು ಸರಿ ಪೂಜ್ಯರೇ, ಇಲ್ಲಿಂದ ಪಾರಾಗುವ ಬಗೆ ಹೇಗೆ? ಅದಕ್ಕೆ ಉಪಾಯವಿದೆ ತಾಯಿ, ಆದರೆ ಬಾದಶಹನಾದರೂ ನಿಮ್ಮನ್ನು ಹೊಂದಲೇಬೇಕೆಂದು ಹಠ ಹಿಡಿದಿರು. ಈಗ ಒಬ್ಬರು ಬಾದಶಹನಿಗೆ ಎದುರಾಗಬೇಕು, ಮತ್ತೊಬ್ಬರು ಇಲ್ಲಿಂದ ಪಾರಾಗಬೇಕು. ಪೂಜ್ಯರೇ, ಮೊದಲು ಮೋಹಿನಿಯನ್ನು ಇಲ್ಲಿಂದ ಪಾರು ಮಾಡಿ, ನಾನು ಬಾದಶಹರಿಗೆ ಎದುರಾಗ್ಬೇಕು. ಪೂಜ್ಯರೇ, ಉಪಾಯವೇನು ಹೇಳಿ? ಮೋಹಿನಿ, ಉಪಾಯವೇನೋ ಸಮಂಜಸವಾಗಿರುವುದಲ್ಲವೇ? ಲಲಿತಾ, ಉಪಾಯವೇನೋ ಸಮಂಜಸವಾಗಿರುವುದು, ಆದರೆ ವಿಷಯವು ಬಹಿರಂಗವಾಗಿ ಆ ನೀಚನು ನಿನ್ನನ್ನು ಕೊಂದರೆ. ಅಲ್ಲದೆ ನಮ್ಮಿಂದ ಈ ಬ್ರಾಹ್ಮಣೋತ್ತಮರು ಬದುಕಿಕೊಳ್ಳುವರು. ಹೌದು ತಾಯಿ, ಪುರುಷೋತ್ತರ ನಾವು ಬದುಕೊಂಡ್ಬಿಡ್ತೀವಿ. ಬೇಡ ಲಲಿತಾ, ಬೇಡ. ನಾನು ಈ ಯವನರಿಗೆ ನಿನ್ನನ್ನು ಆಹುತಿ ಕೊಟ್ಟು ಹೇಳಿಯಂತೆ ನಾನು ಓಡಿ ಹೋಗಲಾರೆ. ಬೇಡ ಲಲಿತಾ, ಬೇಡ. ಒಡತಿ, ನಾವೀಗ ಮುಷ್ಕರ ಹಿಡಿಯುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ನಾವಿಬ್ಬರು ಒಂದೇ ಬುರಿಕೆಯಲ್ಲಿ ಇರುವುದರಿಂದ ನನ್ನ ನಿನ್ನ ಭೇದವನ್ನು ಆ ಕಾಮಾಂಧನು ಗುರುತಿಸಲಾರನು. ನಿನಗಾಗಿಯೇ ಜನ್ಮವೆತ್ತಿರುವ ಈ ಶರೀರವು ಎಂದಾದರೂ ಒಂದು ದಿನ ಕಟ್ಟಿಗೆಯಂತೆ ಬಿದ್ದು ಹೋಗಲೇಬೇಕಲ್ಲವೇ? ಈ ದೇಹಾಭಿಮಾನವನ್ನು ಬಿಡು. ಅಮ್ಮ ಅಮ್ಮ, ಶಾಸ್ತ್ರಿಗಳು ಬರೋ ಹೊತ್ತಾಯ್ತು, ನೀವು ತಡ ಮಾಡಬೇಡಿ. ಮೊದಲು ಮೋಹಿನಿ ದೇವಿಯವರನ್ನು ಪಾರು ಮಾಡ್ತೀವಿ, ನಂತರ ನಿಮ್ಮನ್ನು ಪಾರು ಮಾಡ್ತೀವಿ ತಾಯಿ. ಈ ಮಹಾನುಭಾವ ಬರ್ಲಿಲ್ವಲ್ಲ? ಎಲ್ಲೋ ಏನೋ ಗಟ್ಟಿ ಏನೋ ಯಾಕೆ ಯಾಕೆ ಸಹಾಯ್ತೀರಿ? ಅಯ್ಯೋ ಗಟ್ಟಿ ಮಾತಾಡಿದ್ರೆ ಅಲ್ಲ, ಕಾವಲುಗಾರ ಇಲ್ವೇನ್ರಿ? ಯಾರು ಎಚ್ಚರ ಹೇಳ್ಬಿಡ್ತಾರೆ. ನಿಮಗದೇ ತಲೆ ಇಲ್ಲ ಅನ್ನೋದು. ಇರೋ ಕಾವಲುಗಾರರಿಗೆಲ್ಲ ಇಷ್ಟಿಷ್ಟು ದಪ್ಪ ತಿನಿಸಿ ಬಂದಿದ್ದೀನಿ, ಭಂಗಿ ಸೊಪ್ಪು. ಇನ್ನು ಮುಂದೆ ಏನಿಲ್ಲ, ನಾವ್ ಇಲ್ಲಿಂದ ಅಲ್ಲಿ ಹೋಗುವವರೆಗೂ ಇವ್ರು ಇಲ್ಲಿಂದ ಏನಿರಲ್ಲ. ಆಮೇಲೆ ಎಲ್ಲ ವಿಷಯ ಸಿದ್ಧವಾಗಿದೆ. ತಾಯಿ ಶಾಸ್ತ್ರಿಗಳು, ಮೋಹಿನಿ ದೇವಿಯವರೇ, ನಾನು ಶಾಸ್ತ್ರಿ ಅಂದ್ರೆ ಈ ವೇಷದಲ್ಲಿ ಗೊತ್ತಾಗಲ್ಲ. ಹೇಳಿದೀನಿ, ಬಂದೆ ನಾನು ನನ್ನ ವಿಚಾರ ನಾನು ಹೇಳ್ಕೊಳ್ತೀನಿ, ನಿಮ್ಮದನ್ನ ನೀವು ಹೇಳ್ಕೊಳ್ಳಿ. ಏನ್ರಿ, ಇವಾಗ ಮೊದ್ಲು ನಮ್ಮ ಅಪ್ಪಂದು ಹೇಳಿದೀನಿ, ನಮ್ಮ ಅಪ್ಪಂದು ಹೇಳಿದೀನಿ. ಸರಿ, ಹಾಗಾದ್ರೆ ನಮ್ಮ ಅಜ್ಜಂದು ಅದನ್ನು ಹೇಳಿದೀನಿ. ಏನೇ ಏನ್ ನಿಮ್ಮ ಹೇಳೋದು? ನಮ್ಮ ಅಜ್ಜನ್ ನನಗೆ ಗೊತ್ತಿಲ್ಲ, ನೀವೇನ್ ಹೇಳೋದು? ನಾನು ಏನೇ ಹೇಳಿದೀನಿ ನಡಿಯಪ್ಪ, ಹೇಳಿದ ಮಾತು ಕೇಳದೆ ಇದ್ಮೇಲೆ ನನಗೆ ಬಹಳ ಸಿಟ್ಟು ಬಂದ್ಬಿಡುತ್ತೆ. ನೋಡಿ, ನಿಮಗೆ ಸಿಟ್ಟು ಬರುತ್ತೆ ಅಂತ ನೀವು ಹೇಳಿದಾಗೆಲ್ಲ ಕೇಳಕ್ಕಾಗತ್ತೇನ್ರಿ? ಹಾಗಲ್ಲಪ್ಪ, ಇದೊಂದ್ಸಾರಿ ನೀವೇ ಹೋಗ್ಬಿಟ್ಟು ಅವನು ಎದ್ವಾ ತದ್ವಾ ಕುಡಿಯೋ ಹಾಗೆ ಮಾಡ್ಬೇಕಪ್ಪ. ಈಗ ಎಲ್ಲಿ ತಗೋರಿ ನಿಮ್ದು ಸುಡುಗಾಡು? ಈ ಕುಡಿಯೋದು ಕುಡಿಸೋದು ಸುಡುಗಾಡಿನ ಮುಂಸಿಕ್ ಬೇಡ ಅಂತ ನಾನು ಇದ್ರೆ ನನಗೇ ತಗಲ್ಗಿಡ್ತಾರೆ, ನಾನು ಹೋಗೋದಿಲ್ರಿ. ಹಾಗಲ್ಲಪ್ಪ, ಈ ಕೆಲಸಕ್ಕೆ ನೀವೇ ಹೋಗ್ಬೇಕು ಕಣ್ರಿಯಪ್ಪ. ಏನ್ ನಿಮಗೆ ಇವ್ರಿಗೆ ಕನಸು ಬಿದ್ದು ಬಿಟ್ಟಿದೆ? ಅಥವಾ ನಾ ತಾಮ್ರಪತ್ರ ಬರ್ಕೊಟ್ಟಿದ್ದಾನೆ ನಮ್ಮಪ್ಪ ಸಾಯವಾಗಿ ಇವರಿಗೆ, ನೀವು ಹೋಗೋದಿಲ್ರಿ? ಪ್ರಾರಬ್ಧ ಎಲ್ಲಾರು ಹಾಳಾಗಿ ಹೋಗಿ ಆಯ್ತು, ಹಾಗೆ ಆಗ್ಲಿ ಆ ಪ್ರಾರಬ್ಧ. ನೀವಿದಿರಲ್ಲ ಪ್ರೀಡೆ, ನೀವ್ ಹೋಗಿ. ಅಪ್ಪ ತಪ್ಪಾಯ್ತು, ಹೋಟ್ ಬನ್ನಿ ಅಪ್ಪ. ಅಯ್ಯೋ ಎಲ್ಲಾರು ಉಂಟೆ शुभ कार्य प्रारब्ध कल्स्तार बरी पीड़े होगी आयतल तप्पायतु अंत केळ्कंडल्ल होगि बंद्री केळतरवे इदु इन्नेनु पक्कद मनेयवर माडिद तप्पिगे नीवु क्षमापणे केळ्कंड केळ्कतिद्री नी ह्याके केळबेकु गुरुवे हेळकोಡಿ ಅನ್ನಿ हेळकोಡಿಪ್ಪ हेळकोಡಿ ಸರಿ ಕೈ ಮುಗಿದಿ ಕೈ ಮುಗದೆ ಕೈ ಮುಕ್ಕೊಂಡು ನಿಂತ್ಕೊಳ್ಳಿ ಸರಿಯಾಗಿ ಅದೇನ್ ಶಬ್ದ ಬರೋದು ಕೈ ಮುಗಿದ್ರೆ ಬರು ಕೂಡ್ದು ಆಯ್ತು ಹಾಗೆ ಹಾ ಆಯ್ತು ಕಣ್ಣು ಮುಚ್ಕೊಳ್ಳಿ ಹಾಗೆ ಅರ್ಧ ಮುಚ್ಚ್ರಿ ಹಾಗೆ ಭಕ್ತಿರಸ ಹಾಗೆ ಭಕ್ತಿರಸ ಭಕ್ತಿ ಭಕ್ತಿರಸ ಗೊತ್ತಿಲ್ವಾ ನಿಮ್ಮ ಮನುಷ್ಯನಿಗೆ ಭಕ್ತಿರಸ ಬರೋದು ಯಾವಾಗ ಬಾಕಿ ರಸಗಳೆಲ್ಲ ಒಣಗ ಹೋಗುತ್ತೋ ಕಡೆಗೆ ಬರೋದೇ ಭಕ್ತಿರಸ. ಓಹೋ ಇದು ಅಲ್ಲಿ ಹೋಗ್ತೀವಿ ಅನ್ನೋದು ಇನ್ನೊಂದು ಗಳಿಗೆ ವಿಗಳಿಗೆ ಇರುವಾಗ ರಸ ಬರೋದು ಅಲ್ಲಿ ತಂದ್ರಿ ನನ್ನ ಹಾಗೆ ಹೇಳಿ ಹಾಗೆ ಹೇಳಿ ಹೇಳ್ಕೊಡಿಯಪ್ಪ. ಹಲವು ಶಾಸ್ತ್ರಿಗಳೇ ನಾನು ಈ ಜನ್ಮದಲ್ಲಿ ಅನೇಕ ಪಾಪಗಳಿಂದ ಕಲುಷಿತನಾಗಿದ್ದೇನೆ. ಎಲ್ಲಿ ಬಂತ್ರಿ ನಾನು ಹೋಗೋದಿಲ್ಲ ಕಲುಷಿತನಾಗಿರುವೆ. ಮೇಲಾಗಿ ನಾನು ಇದುವರೆಗಿನ ಅನೇಕ ಸಂಬಂಧಗಳನ್ನೆಲ್ಲ ಕೈಬಿಟ್ಟು ಪಾಪಿಯಾಗಿದ್ದೇನೆ. ಮೇಲಾಗಿ ಅನೇಕ ಸಂಜೆಗಳನ್ನು ಜ್ಞಾನ ಕೆಟ್ಟು ಕಳೆದಿದ್ದೇನೆ. ಯಾವತ್ತೇ ನಾನು ಹೋಗಬೇಕಾದ ಜ್ಞಾನ ಕೆಟ್ಟು ಕಳೆದಿದ್ದೇನೆ. ಅದನ್ನೆಲ್ಲ ನೀನು ಹೊಟ್ಟೆಯಲ್ಲಿ ಹಾಕೊಂಡು ನನ್ನನ್ನು ಕ್ಷಮಿಸಪ್ಪ. ಆದ್ದರಿಂದ ಇದೊಂದು ಸಲ ನೀನು ನನ್ನ ಪ್ರತ್ಯಕ್ಷ ತಂದೆ ನೀವೇ. ನಾನು ಹೋಗಬೇಕಾದವಾ ನನ್ನ ಪ್ರತ್ಯಕ್ಷ ತಂದೆ. ಮಕ್ಕಳೆಲ್ಲ ಆ ಕಳೆ ಬೇಡ, ನಿಮ್ಮಪ್ಪನ ಕಳೆ ಪ್ರತ್ಯಕ್ಷ ತಂದೆ. ಹಾಗೆ ಆ ಕಳೆ ನನ್ನ ಕಳೆ ಅಂತ ಪ್ರತ್ಯಕ್ಷ ತಂದೆ ನನ್ನನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಂತ ತಿಳ್ಕೊಂಡು ಅದಕ್ಕೆ ಕಳ್ತೀರಿ. ಸಂತೋಷವಾಗಿ ಹೇಳಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಂತ ತಿಳ್ಕೊಂಡು ಇದೊಂದು ಸಲ ಹೋಗಿ ಬಾಪ್ಪ. ಹಾಗಿದ್ರೆ ಯಾಗಿಸ್ತೀನಿ ಮುಂದೆ. ನಾನು ಹೋಗೋದಿಲ್ಲ. ಅಲ್ಲಪ್ಪ, ವಿಷಯ ತಿಳ್ಕೊಳ್ಳಿ. ಏನು ಈಗ ನಾವು ಮಾಡಿದ ಉಪಾಯದ ಫಲ ಮುಂದೆ ಅಂದೆ. ಆಹಾ, ಹಾಗ ಕೈ ಬಿಟ್ರಲ್ಲ. ಒಂದ್ಸಲ ಕೈ ಹಿಡಿದ ಮೇಲೆ ಅರ್ಥವಾಯ್ತು. ಕಣ್ಣು ಹಾ ಭಕ್ತರಸ ಸರಿ ಬಂತು. ಆಹಾ, ಶಾಬಾಸ್, ಮೆಚ್ಚಿದನೇ ಭಕ್ತಿಗೆ ಮಗನೇ. ಹೋಗ ಇಲ್ಲ. सरकार बहुत सुंदरी डरो मत. सरकार हो नानो डरो डरो डरोगला ಸುಡುಗಾಡಿ ಇವನಿಗೆ ಅಮಾವಾಸ್ಯ ಹತ್ರಕ್ಕೆ ಬಂತಲ್ಲಪ್ಪ ಇವನಿಗೆ. ಸುಂದರಿ ಸರ್ಕಾರ ಮೇರೆ ಸಿನಿಮೆ ಇದೇನಿದು ದರಿದ್ರ ಸುಡುಗಾಡ ಇದೆಲ್ಲ ನಮ್ಗೆ ಅಭ್ಯಾಸವಲ್ಲ. ಸರ್ಕಾರ ಇಲ್ಲಿ ನಾನು ಗಿಡು ಶಾಸ್ತ್ರಿ ಅದು ನೀವೊಳ್ಳೆ ಇದು ಚೆನ್ನಾಗಿದೆ. ಏ ಶಾಸ್ತ್ರಿ, ಸರ್ಕಾರ ಸುಂದರಿ ಎಲ್ಲೋ ಅದನ್ನೇ ಹೇಳಕ್ ಬಂದ್ರೆ ನೀವೊಳ್ಳೆ ನನಗೆ ಅದು ಸಿದ್ಧಾಂತಿ ಆ ಸುಂದರಿನ ಕರ್ಕೊಂಡ್ ಬರ್ತಾ ಇದ್ದಾನೆ. ನಿಮ್ಮನ್ನ ಸಿದ್ಧವಾಗಿ ಅದಕ್ಕೆ ಹೇಳಕ್ ಬಂದೆ ನಾನು. ಅದು ಬರೀಲಿ ಯಾಕ್ರಿ ಹತ್ರ ಹೋಗ್ಬೇಡ್ರಿ, ಯಾಕೆ ಅವನ ಸ್ಥಿತಿ ಚೆನ್ನಾಗಿಲ್ಲ ರೀ. ಏ ಮಾಮೂಲ ಅದವನ್ಗೆ ಅದಲ್ಲ ರೀ. ಅವನ ಕಣ್ಣಿಗೆ ನಾನೊಳ್ಳೆ ಸುಂದರಿ ಕಂಡಿದ್ದೆ. ಅಯ್ಯೋ ನಮ್ಮಪ್ಪನೇ, ಇನ್ನವನ ಕರ್ಮ ಏನಿರ್ಬೇಕು. ಈ ಮುಖ ಸುಂದರಿ ಕಂಡ ಕಾಣುತ್ತೆ ನಿಮಗೆ ಅಷ್ಟೇ. ಅವನೇನಂತ ಬಂದ ಗೊತ್ತೇನು ಮೈ ಮೇಲೆ? ಏನು ಆ ಸೀನಪ್ಪನ ಸೀರೆ ಒಳಗೆ ಸೀನೆಲಾಗಾದ ಸೀದಾ ಬಂದ್ಬಿಡದೆ ನನ್ನ ಮೇಲೆ. ನನಗವೆಲ್ಲ ಆಗೋದಿಲ್ಲ. ಗಾಡಿ ಹೋಗ್ಬೇಡಿ, ಹತ್ರ ಹೋಗ್ಬೇಡಿ, ಇಲ್ಲೇ ಸುಮ್ನೆ ಆಯ್ತು, ಅನುಭವಿಸಿ ಹೋಗಿ. ಸರ್ಕಾರ ಸುಂದರಿ ಬಡ್ಕಂಡೆ, ನನ್ನ ತಲೆ ಜುಟ್ಟೆ ಇಲ್ಲ ಅಂದ. ನೀವು ಇಷ್ಟುದ್ದ ಜುಟ್ಟು ಉಳ್ಕೊಂಡಿದೆ, ಬಿಡ್ತಾನ ಅವನು. ಅಲ್ಲ, ಈ ಮುಖ ಒಂದ್ರಿ ಇದ್ದಾಗಿದೆ, ಇದನ್ನೇ ಸುಂದ್ರಿ ಅಂತ ನನ್ರಿ ಇವನು. ಚಂದ್ರಿ ತಲೆಗೆ ನಾನು ಲಂಬೋ ಸಿದ್ಧಾಂತಿ, ನಾನು ಗಿಡ್ಡು, ಇವನ್ ಲಂಬೋ. ತುಮ್ ಗಿಡ್ಡು ಹೈ, ತುಮ್ ಲಂಬೋ ಹೈ ಶಾಸ್ತ್ರಿ. ಸುಂದರಿ ಕರ್ಕೊಂಡ್ ಬಂದಿದ್ದೀವಿ. ಸುಂದರಿ ಅಚ್ಚಾ ಅಚ್ಚಾ. ಇನ್ನೊಂದು ವಿಷಯ, ನೋಡಕ್ ಮುಂಚೆ ದಾದಿನ ನಮ್ ಜೊತೆ ಕಳಿಸ್ಕೊಟ್ಬಿಡಿ. ಅದೇ ಮೊದಲು ನಮ್ಮ ಮಾತಾಗಿತ್ತಲ್ಲ. ಆಹಾ, ಯಾವ್ದಿದ್ರು ಸರಿ ಹಾಗೆ ಮಾಡು. ನಾವು ಕರ್ಕೊಂಡು ಹೋಗೋತಾನೆ. ಆಯ್ತು, ಕರ್ಕೊಂಡು ಹೋಗಿ. ದಾದಿನ ಏ ದಾದಿ, ಸರ್ಕಾರ ಹುಕುಂ ಆಗಿರುವುದು ನಿನ್ನನ್ನು ಖುಲಾಸೆ ಮಾಡಿದ್ದಾರೆ, ನಮ್ಮ ಜೊತೆ ಬಾ. ಸರಿ. ಅಯ್ಯೋ ಒಬ್ಬರ ಮಕ ಒಬ್ಬರೇ ನೋಡೋದೀಗ ಸುಮ್ಮನೆ ಸಂತಾಪಕ ಮಾತಾಡ್ತಾರಲ್ರಿ ಸಂತಾಪ ಸೂಚಕ ಸಭೆ ಇಲ್ಲಲ್ಲ ಅವ್ರು ಕುಡಿದಿರುವಾಗಲೇ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಈ ಸರ್ಕಾರ ಸರ್ಕಾರ ಅಂದಾಗೆ ಸರ್ಕಾರ ನಾನು ಗಿಡ್ಡು ಶಾಸ್ತ್ರಿ ಮೈ ಬಿ ಜಾನ ಇಲ್ಲೇ ಇರ್ನ ಗಿಡ್ಡು ಶಾಸ್ತ್ರಿ ಅದೇ ಜಾನ ಇರ್ನ ಅಂತ ಸಂಬೇಜ ಸದ್ಯ ಬಿಟ್ಟಳಪ್ಪ ನಮ್ಮಪ್ಪ ಮತ್ತೆ ಸರ್ಕಾರ ಹಾ 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 ನಿಲ್ಲು ಅವಳೆಲ್ಲಿಗೂ ಹೋಗುವುದಿಲ್ಲ ನಿನ್ನ ಸೇವೆಗೆ ನಾನೇ ಸಿದ್ಧನಾಗಿರುವೆನು ಬಾ ಆವೋ ಬೈಠೋ ಆ ದಿನ ನಾನು ನಿಮಗೆ ಬಹುವಾಗಿ ನಿಂದಿಸಿದೆನು ತಾವದನ್ನು ದಯವಿಟ್ಟು ಅರೆ 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 ನನಗದು ಜ್ಞಾಪಕವೇ ಇಲ್ಲ ಪ್ಯಾರಿ ನೀನು ಪ್ರೀತಿಯಿಂದ ನನ್ನನ್ನು ಕೊಂದರೂ ಸರಿಯೇ ನಾನೇನೋ ಹಾಗೇ ಇದ್ದೆನು ಆದ್ರೆ ದಾದಿಯು ಹತ್ತಿರದಲ್ಲಿ ಇದ್ದುದರಿಂದ ಆ ರೀತಿ ವರ್ತಿಸಬೇಕಾಯ್ತು ಓ ಮೇರೆ ಪ್ಯಾರೆ ಜಾನ್ ನೀನು ಆ ಚಿಂತೆಯನ್ನು ಬಿಡು ನಮ್ಮ ಸರ್ದಾರರು ಅವಳನ್ನು ಕಾಡಿಗೆ ಕರೆದುಕೊಂಡು ಹೋಗಿ ತಲೆ ಕಡಿದು ಬಿಡುವರು ಅದರಲ್ಲಿ ಏಕೆ ನಿನ್ನ ಧ್ವನಿಯಲ್ಲಿ ಏನೋ ಬದಲಾವಣೆ ಆಗಿದೆಯಲ್ಲ ಅದಕ್ಕೂ ಕಾರಣರು ನೀವೇ ಅಂತಃಪುರದಲ್ಲಿ ಸುಖವಾಗಿರುತ್ತಿದ್ದ ನನ್ನನ್ನು ಕಾರಾಗೃಹದಲ್ಲಿ ಇರಿಸಿದ್ರಲ್ಲ ಇದು ನ್ಯಾಯವೋ ಓ ತೋಬಾ 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 ನನ್ನದು ಅಪರಾಧವಾಯಿತು ಕ್ಷಮಿಸು ಆಮೇಲೆ ನಾನು ಸಹ ಅದಕ್ಕಾಗಿ ಬಹಳವಾಗಿ ಪರಿತಾಪ ಪಟ್ಟೆನು ಇದೇನು ನಿಂತೇ ಇರುವೆಯಲ್ಲ ಆ ಬಾ ಕುಳಿತುಕೋ ಏಕೆ ಇನ್ನೂ ಬುರಿಕೆಯನ್ನು ಸರಿಸದೇ ಇರುವೆಯಲ್ಲ ಇಲ್ಲಿ ನಾವಿಬ್ಬರಲ್ಲದೆ ಯಾರೂ ಇಲ್ಲ ತೆಗೆ ನಿನ್ನ ಬುರುಕೆಯನ್ನು ಯಾರು ಯಾರು ನೀನು ನೋಡು ಯಾರೆಂಬುದನ್ನು ಗುರುತಿಸಲಾರೆಯಾ ಗುರುತಿಸಬಲ್ಲೆ ನೀನು ಆ ದಾದಿ ನನಗೆ ಮೋಸ ಮಾಡುವಷ್ಟು ಧೈರ್ಯವಂತೆ ನಮ್ಮನ್ನು ವಂಚಿಸಲು ಪ್ರಯತ್ನಿಸಿದ ಆ ಸರದಾರರು ಅವರ ಕಾರ್ಯಸ್ಥಾನವೇನೆಂಬುದನ್ನು ಅರಿತು ಮೋಹಿನಿಯ ಕೈಯಲ್ಲಿ ಚೂರಿಯನ್ನು ಕೊಟ್ಟು ಕಳುಹಿಸಿರುವೆನು ಇಷ್ಟು ಹೊತ್ತಿಗೆ ಯಾರು ಯಾರ ತಲೆಯನ್ನು ಕಡಿದಿರುತ್ತಾರೆ ಎಂಬುದು ಮುಂದೆ ನಿನಗೇ ಗೊತ್ತಾಗುವುದು ಎಲ್ಲೋ ವಂಚಕಿ ನನ್ನನ್ನು ಮಾತ್ರವಲ್ಲದೆ ಆ ಬೊಮ್ಮನ್ ಸರ್ದಾರರನ್ನು ವಂಚಿಸಿದೀಯಾ ಇರೋ ನಿನ್ನೀಗಲೇ ಪೂರೈಸಿ ಬಿಡುವೆನು ದೂರ ನಿಲ್ಲು ಒಂದು ಹೆಜ್ಜೆಯನ್ನು ಮುಂದಿಟ್ಟಿ ಆದ್ರೂ ನಿನ್ನ ಪ್ರಾಣವನ್ನೇ ಹೇಳಿ ಬಿಡುವೆನು ಕೌನ್ ಹೈ ಬಹರ್ ಉಸ್ಮಾನ್ ರಹೀಂ ಜೈ ಸರ್ಕಾರ ಹಿಡಿಯಿರಿ ಇವರನ್ನು ಕಡಿ ಹಾಕಿರಿ ಹಿಡಿಯಿರಿ ಕಡಿಯಿರಿ ನಿಮ್ಮ ಕೈಗಳಿಂದ ಸಾಯಲು ನಾನೇನು ರಣ ಹೇಳಿಯಲ್ಲ ಮೋಹಿನಿ ಆಯ್ತು ನನ್ನ ಕೆಲಸವಾಯಿತು ಜೈ ಭುವನೇಶ್ವರಿ ಅಯ್ಯೋ ಅಪ್ಪ ಆ ಸಿದ್ಧಾಂತಿಗಳೇ ನಿಮ್ ಜೊತೆ ಇದಕ್ಕೆ ಬರಬಾರ್ದ್ರಿ ಯಾಕಪ್ಪ ಯಾಕಪ್ಪ ಅಲ್ರಿ ಏನ್ರಿ ಆ ಮೋಹಿನಿ ದೇವಿಯವ್ರ ಜೊತೆ ಕರ್ಕೊಂಡ್ ಬಂದ್ರೆ ಅವ್ರಿಗೇನೋ ಉಪಾಯ ಮಾಡ್ತೇನೆ ಅಂತ ಹೋಗಿ ಹೌದು ನಮ್ಮಿಬ್ಬರನ್ನು ಈಗ ಹಗ್ಗದಲ್ಲಿ ಬಿಗಿಸ್ಕೊಂಡು ಅವ್ರನ್ನ ಕಳಿಸ್ಕೊಟ್ಬಿಟ್ರಲ್ಲ ಅವ್ರು ಹೋಗ್ಬೇಕ್ರಿ ಅವ್ರನ್ನ ಕಾಪಾಡಕಲ್ಲ ನಾವು ಕಷ್ಟಪಟ್ಟಿದ್ದೆ ಅವ್ರು ಹೋಗ್ಲಪ್ಪ ನಾಯಕ ವೀರ ಧರ್ಮಪತ್ನಿ ಮೋಹಿನಿ ದೇವ್ರನ್ನ ಕಾಪಾಡಿದ್ದಾಯ್ತು ಅವ್ರು ಹೋದ್ರು ಸರಿ ಹೋಗುವಾಗ ಏನ್ ಹೇಳು ಹೋದ್ರು ಏನ್ ಹೇಳಿದ್ರು ಈಶ್ವರ ನಿಮ್ಮನ್ನ ಕಾಪಾಡ್ಲಿ ಆ ಈಶ್ವರ ನಮ್ಮನ್ನ ಕಾಪಾಡ ಕೈಲಾಸ ಬಿಟ್ಟು ಬಂದ್ರೆ ಅಲ್ಲಿ ಗಂಗೆ ಗೌರಿ ಗತಿ ಏನ್ರಿ ಇಲ್ಲಿ ನಮ್ ಗತಿ ಹೇಳಿ ಈಗ ಆಯ್ತು ಇಲ್ಲಿ ಸ್ವಲ್ಪ ಕಿವಿ ಕೊಡಿ ಈಗ ಒಂದು ಉಪಾಯ ಏನ್ ನಿಮ್ ಹೆಣ ಹೆಣ ಬಿಗಿಸ್ದಾಗ ಬಿಗಿಸ್ಕೊಂಡಿದೀವಿ ಇನ್ನೇನ್ರಿ ಉಪಾಯ ಸ್ವಲ್ಪ ಕಿವಿ ಕೊಡಿ ಅಲ್ಲಿ ಅದು ನಾನು ಆಡ್ಬೇಕು ಯಾಕೆ ಉಪಾಯ ಶಾಸ್ತ್ರಿಗಳೇ ಸ್ವಲ್ಪ ನರಳಿ ಯಾರ ನಾನೇ ಯಾಕೆ ನನ್ಗೇನ್ ರೋಗವೇ ರೋಗಕ್ಕಲ್ಲಪ್ಪ ಉಪಾಯಕ್ಕೆ ನಾನು ಉಪಾಯಕ್ಕಾದ್ರೂ ನರಳಲ್ಲ ಯಾತಕ್ ಬೇಕು ಉಪಾಯಕ್ಕೆ ಅಂತ ಶುರುವಾದ ನರಳಿಕೆ ಅಪಾಯದ ಅಂಚು ಮುಟ್ಬಿಟ್ಟಿರ್ಕೈತಿ ಏನ್ ಸಾಧ್ಯ ಇಲ್ಲ ಹೇಳಿದ್ರೆ ಬ್ಯಾಡ್ರಿ ನಾನೇ ನರಳ ನೀವು ಯಾಕೆಂದ್ರೆ ನಿಮಗೆ ಸಾಲಗಾರರ ಮಧ್ಯೆ ಸಿಕ್ಕಿ ನರಳಿ ನರಳಿ ಅಭ್ಯಾಸವಾಗಿದೆ ನರಳಿ ಅಮ್ಮ ಅಮ್ಮನ್ ಕರಿಬೇಡ್ರಿ ಯಾಕೆ ಆ ನನ್ನ ತಾಯಿ ಹೊತ್ತು ಹೆತ್ತೋಳು ಬಂದ್ ನಮ್ಮನ್ನ ಈ ಸ್ಥಿತಿಯಲ್ಲಿ ನೋಡಿದ್ರೆ ಎಷ್ಟು ಹೊತ್ತು ಕೂತಾಳು ಅಮ್ಮ ಬೇಡ ಅಮ್ಮ ಬೇಡ ಅಪ್ಪ ಅಪ್ಪನ್ ಕರಿಬೇಡ ನಮ್ಮಪ್ಪ ಇಷ್ಟೊತ್ತ ಕೈ ಸಿಗಲ್ಲ ಎಲ್ಲೋಗಿರ್ತಾನೆ ಯೋ ಎಲ್ಲಿ ಹಾಕೊಂಡ್ ಮಲಗಿರ್ತಾನ ಅವ್ನು ಸಿಗೋದಿಲ್ಲ ಬೇಡ ಅದ ಅಪ್ಪ ಬೇಡ ಅಮ್ಮ ಬೇಡ ಅಪ್ಪ ಬೇಡ ಮತ್ತೆ ಯಾರ್ರಿ ಇಲ್ವೇ ಮುಣೆ ಮಕ್ಕಳು ಚಿಕ್ಕಪ್ಪ ದೊಡ್ಡಪ್ಪ ಸೋದ್ರ ಮಾ ಸೋದರಳಿಯ ಬರ್ತಾರಲ್ಲ ಪಿಂಡ ತಿನ್ನಕ್ಕೆ ಅವ್ರನ್ನ ಕರೀರಿ ಅಯ್ಯಯ್ಯೋ ಅಯ್ಯೋ ಏನ್ ಸುಖವಾಗಿ ಅರಳತೀಯ ಮೊನ್ನೆ ಮಗನೇ ಅಯ್ಯೋ ಅಯ್ಯೋ ಸಿದ್ಧಾಂತಿ ಅಯ್ಯೋ ಮುಂಡ ಮಕ್ಕಳ ಬಂದ್ರು ಬಿಟ್ರು ಗಡ್ಬಿಟ್ರು ಯಪ್ಪ ಭಟ್ಟ ತಾಯಿ ತಾಯಿ ಹೋದ್ಸಲ ಜಾತ್ರೆ ಯಾಕೆ ನಿಲ್ಸಿದ್ರು? ಜನವೇ ಸೇರಿಲ್ಲ ಕಣವಾದಕ್ಕೆ ಜಾತ್ರೆ. ಸುಳ್ಳು ಹೇಳ್ತೀಯಾ ಸೋಳೆ ಮಗನೇ? ಪಾತ್ರೆ ಎಲ್ಲ ಮಾರ್ಕೊಂಡಿದ್ರಿಂದ ಜಾತ್ರೆ ನಿಲ್ಲಿಸ್ಲಿಲ್ವೇನ್ರು? ಜಾತ್ರೆ ಒಂದಕ್ಕೂ ತಳ ಇದ್ದಿಲ್ಲ ಕಣವ, ಸನ್ಮಾನಿಸ ಕೊಟ್ಟಿದ್ದೆ. ಸುಳ್ಳು ಹೇಳಬೇಡ ಭಕ್ತ, ಸಲ ಜಾತ್ರೆ ನಡೆಸ್ಬೇಕು ಭಕ್ತ. ಆಯ್ತವ, ಕೋಳಿ ಕುರಿ ಕಡಿಬೇಡ್ರ. ಅಯ್ಯೋ ಪಾಪ. ಆಯ್ತು ಭಕ್ತ, ಮತ್ತೇನ್ ಬೇಕವ? ಹೋದ್ಸಲ ಕೋಸಂಬರಿಗೆ ಹಿಂಗ್ ಹಾಕ್ಸತ್ತಿಲ್ಲ, ಗಾಪಗ ಇದೆಯಾ? ಓ, ಇವಳಿಗೆ 8 ತಿಂಗಳು ಬಸರಿ ಬೈಕೆ ಪೌ. ಆಯ್ತು ಕಣವ ಭಕ್ತ, ಅಷ್ಟು ಮಾಡಿಸ್ತೀಯೇನೋ? ಮಾಡಿಸ್ತೀನಿ ಕಣವ. ಹೋಗಿ ಬರ್ಲೇನೋ? ಹುಡುಗ ಏನ್ರಿ ನೀವು ಸಿದ್ಧಾಂತಗಳೇ? ನಾವೆಲ್ಲಿದ್ದೆ? ಇಲ್ಲೇ ಇದೀವಿ. ನಿಮ್ಮ ಮೇಲೆ ಅಮ್ಮ ಬಂದಿದ್ಲು. ಅಮ್ಮ ಬಂದಿದ್ಲು ಸದ್ಯ ಇವಳೇನ್ರಿ ಅಮ್ಮ? ಸಿಗ್ತೀನಿ ಅಂತ ದಿನಕ್ಕೆ 3-3 ಸಲ ಮೈಮೇಲೆ ಬರಬೇಕು. ಸಿಕ್ಕಿದ್ರ ಮೇಲೆ ಬರಕಾಗತ್ತೆ, ಅಷ್ಟು ಪ್ರೀತಿ ನಿಮ್ಮನ್ನ ಕಂಡ್ರೆ. ಓ, ಏನ್ ಬಂದಿದ್ದಾನೇನ? ಏನಿಲ್ಲ ಸಮಾಚಾರ. ನಿಮ್ಮ ಜೊತೆ ಬಂದ ಹೆಂಗಸಲ್ಲು ಅದು ಬಾಕ್ಸಾರ ಅಪ್ಪಣೆ ಮೇರೆಗೆ ಆಕೆ ತಲೆ ಕಡಿದು. ಏನು ಕಡಿದಿರಾ? ಯಾವನಲ್ಲೇ ಔಷಧ ಆಂಜನೇಯ. ತಲೆ ಕಡಿಬೇಕು ಅಂತ ಇದ್ವಿ, ಅಷ್ಟರಲ್ಲಿ ಅವಳು ಬಾಯ್ ಬಿಡ್ಕಂಡು ಅದ್ ಯಾವನೋ ಗೋಸಾಯಪ್ಪ ಬಂದ. ನಮ್ಮಿಬ್ರಿಗೂ ಅದೇನೋ ಮಂಕು ಬಂದಿ ಅಂದ, ಕರ್ಕೊಂಡು ಹೊರಟ. ಅವಳನ್ನ ಕರ್ಕೊಂಡು ಹೋದ. ಅದ್ ಎಲ್ಲಿ ಹೋದ್ನು? ಸಿದ್ಧಾಂತಿ, ನಿಮ್ಮ ಜೊತೆ ಬಂದವಳು ದಾದಿ ಅಲ್ಲ, ಆಕೆ ಮೋಹಿನಿ. ಉಸ್ಮಾನ, ನನಗ್ ಬಂತು ಈ ಅನುಮಾನ. ಬುಡ್ಕಂಡೆ ಇವರಿಗೆ. ಕೇಳಿದ್ರ ನನ್ನ ಮಾತು? ಈಗ ಅವ್ರು ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಹೌದು, ಎಲ್ಲಿ ಅಂತ ಹುಡ್ಕೊಂಡು ಹೋಗ್ತೀವಿ ಮರ. ಇಲ್ಲಿ ನಿಮ್ಗೆ ಇದಕ್ಕೆ ತಲೆ ಇಲ್ಲ ಅನ್ನೋದು. ಹಾಗೆಲ್ಲ ಹುಡ್ಕೊಂಡು ಹೋದ್ರೆ ಈ ಕಾಡ್ನಲ್ಲಿ ಎಲ್ಲೆಲ್ಲಿ ಅಂತ ಹುಡುಕ್ತಿರಿ? ಮತ್ತೆ ಇಲ್ಲಿ ನಿಂತಿಲ್ವ ತಲೆ ಬಳಸ್ಕೊಂಡು ದೊಡ್ಡವರು ಅಂತ? ಅವ್ರನ್ನ ಕೇಳು, ಉಪಾಯ ಹೇಳ್ಕೊಡ್ತಾರೆ. ಈಗ ನೋಡ ಉಸ್ಮಾನ, ನಾವ್ ಎಷ್ಟು ಜನ ಇದೀವೋ? ನಾವು 1, 2, 3, 4 ದಿಕ್ಕುಗಳು ಎಷ್ಟಿದ್ಯಾ? 1, 2, 3, 4 ಎಲ್ಲ ಎಣಸೆ ಹೇಳಬೇಕು. 4 ದಿಕ್ಕು 4 ಜನ ಇದೆ. ನಾವಿಬ್ರು ಒಂದು ದಿಕ್ಕಿಗೆ ಹೋಗಿ, ನೀವಿಬ್ರು ಒಂದು ದಿಕ್ಕಿಗೆ ಹೋದ್ರೆ ದಿಕ್ಕಾಪಾಲಾಗಿ ಹೋಗ್ಬಿಡ್ತೀವಿ. ಅದಕ್ಕೆ ನೀವು ಪೂರ್ವಕ್ಕೆ ಹೋಗಿ. ಪೂರ್ವ ಪೂರ್ವ ಅಂತೆ, ಪೂರ್ವ. ಏ, ಸೂರ್ಯ ಒಬ್ಬ ತಾನ ಐಕ್ಯಾರೇ, ಒಬ್ಬ ತಾನ. ಪಶ್ಚಿಮಕ್ಕೆ ನಾವು ಹೋಗ್ತೀವಿ. ಓಕೆ, ಫಾತಿಮಾ. ಫಾತಿಮಾ ನಿನ್ 8ನೇ ಹೆಂಡತಿ ಅಲ್ವಲ್ಲ? ಪಶ್ಚಿಮ ಪಶ್ಚಿಮ. ಸೂರ್ಯ ದುಬ್ ಜಾತನ ಐಕ್ಯಾರೇ, ದುಬ್ಬೋ ಕಡೆ ನಾವು. ದುಬ್ಬೋ ಕಡೆಗೆ ನಾವು ಹೋಗ್ತೀವಿ, ಒಬ್ಬೋ ಕಡೆಗೆ ನೀವು ಹೋಗಿ. ಏ ಸಿದ್ಧಾಂತಿ, ಇದ್ರ ಕರೀತಾರೆ ಮಧ್ಯವನ್ನ ನೋಡಿ ಹೋಗಿ. ನೋಡಿ, ನೀವು ಕಾಫರ್ ಇದೀರಿ, ನಾವು ನಿಮ್ಮನ್ನ ನಂಬೋದಿಲ್ಲ. ಮುಂಡೆ ಮಕ್ಕಳ ನೋಡಿ, ದೊಡ್ಡ ದೊಡ್ಡವರೆಲ್ಲ ನಮ್ಮನ್ನ ನಂಬ್ತಾರೆ. ಮುಂಡೇವೆ. ನನ್ನ ಜೊತೆಯಲ್ಲಿ ಒಬ್ಬ ಬನ್ನಿ, ರಹೀಮ್ ಜೊತೆಲಿ ಒಬ್ರು ಹೋಗಿ. ನಿನಗೆ ಯಾರು ಬೇಕೋ ಉಸುರ್ತಿಮ್ಮ? ನನಗೆ ಆ ಗೆಡ್ಡೆ ಶಾಸ್ತ್ರಿ ಇರ್ಲಿ. ಅಪ್ಪನೇ, ನನ್ನ ಜನ್ಮ ಸಾರ್ಥಕವಾಯ್ತು. ಶನಿಕಾಟ ಬಿಡುಗಡೆ ಆಯ್ತು. ಏನ ಶನಿಕಾಟ ಬಿಡುಗಡೆ ಆದಾಗ ನೋಡಿ, ಈ ಯಾವಾಗ್ಲೂ ಶನಿ ಇದು ಯೋಗ್ಯತೆ ಏನ್ ಗೊತ್ತೇನು? ಏನು, ಒಂದು ಮನೆ ಬಿಡಬೇಕಾದ್ರೆ ಇನ್ನೊಂದು ಮನೆ ಹಿಡ್ಕೊಂಡ ಮೇಲೆ ಈ ಮನೆ ಬಿಡ. ಅಪ್ಪ ಉಸ್ಮಾನ, ನೀನ್ ಇವ್ರ ಜೊತೆ ಹೋಗ್ತಾ ಇದೀಯಾ? ಹೌದು. ನೀನು ಆರೋಗ್ಯವಾಗಿರ್ಬೇಕು, ಯಾಕೆಂದ್ರೆ ಇನ್ನೂ ಒಂದ್ 8 ಸತಿ ಮದುವೆ ಮಾಡ್ಕೋಬೇಕು ಅಂತ. ಇವರಿಗೆ ಸೂರ್ಯ ಹುಟ್ಟು ಸೂರ್ಯ ಮುಳುಗ್ರೆ ಒಂದು ದಿನಕ್ಕೆ 5-6 ಸತಿ ಬರುತ್ತೆ. ಅಮ್ಮ ಅಮ್ಮ ಬೋಲೆ ಸಹಿತ ಸಹಿತ ಮಕ್ಕಳು ಬನ್ನಿ. ಅಲ್ಲಿ ನೋಡು, ಆ ನರಸಿಂಗನಾಯಕನ ಸಮಾಧಿ ವಂದಿಸುತ್ತಿರುವ ಈತನನ್ನು ನೋಡಿದರೆ ಕಾಫರ್ ಯಚ್ಚಮ್ಮ ನಾಯಕನಂತೆ ತೋರುವುದು. ಇರಲಿ, ಬಾ. ಮರೆಯಲ್ಲಿದ್ದು ಸಮಯವನ್ನು ಸಾಧಿಸಿ ಮೇಲೆ ಬೀಳೋಣ. ಬಾ ಬಾ. ಪಾಲಿಸಮ್ಮ ಸ್ವಾಮಿಗಿಂದು ವೀರ ಸ್ವರ್ಗ ಸೌಖ್ಯವಾ, ಪಾಲಿಸಮ್ಮ ಸ್ವಾಮಿಗಿಂದು ವೀರ ಸ್ವರ್ಗ ಸೌಖ್ಯವ, ಪಾಲಿಸಮ್ಮ ಸ್ವಾಮಿಗಿಂದು ವೀರ ಸ್ವರ್ಗ ಸೌಖ್ಯವಾ. ಮನ್ಮಾನಸ ಪಿತನು ತಾನೆ ಜನ್ಮಾಂತರದೊಳು ನೀನೆ, ಮನ್ಮಾನಸ ಪಿತನು ತಾನೆ ಜನ್ಮಾಂತರದೊಳು. जनिसे मम स्वामी एनिसे जनिसे मम स्वामी एनिसे देव पाहि देव पालिसम्म स्वामी गिंदु वीर स्वर्ग सौख्यव पालिसम्म स्वामी गिंदु वीर स्वर्ग सौख्यव ಒಡೆಯರೆ, ಮೋಹಿನಿ ದೇವಿಯವರು ಆ ಯವನರ ಕೈಯಲ್ಲಿ ಸಿಕ್ಕಿ ಆತ್ಮಹತ್ಯೆ ಮಾಡಿಕೊಂಡಿರುವರೆಂದರೆ ನನಗೇಕೋ ಅನುಮಾನಾಸ್ಪದವಾಗುತ್ತಿರುವುದು. ಹೇಳಿ ವೆಂಕಟ, ಮೋಹಿನಿಯು ಉತ್ತಮ ಕ್ಷತ್ರಿಯ ಕನ್ಯೆ. ಆಕೆಯು ತನ್ನ ಮಾನಚ್ಯುತಿ ಆಗುವ ವೇಳೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಆಶ್ಚರ್ಯಕರವಾದ ಸಂಗತಿ ಅಲ್ಲ. ಆದರೆ ಮೋಹಿನಿಗಾಗಲಿ ನರಸಿಂಗ ನಾಯಕರಿಗಾಗಲಿ ಸಕಾಲದಲ್ಲಿ ಸಹಾಯವನ್ನು ಒದಗಿಸಲಿಲ್ಲವಲ್ಲ ಎಂದು ಪರಿತಪಿಸುತ್ತಿದ್ದೇನೆ. ಒಡೆಯರೆ, ನರಸಿಂಗ ನಾಯಕರೇನೋ ವೀರಾವೇಶದಿಂದಲೇ ಹೋರಾಡುತ್ತಿದ್ದರು. ಆದರೆ ಆ ದುರಾತ್ಮರಾದ ಯವನರು ಹಿಂದಿನಿಂದ ಬಂದು ಶಸ್ತ್ರವನ್ನು ಹಿಡಿದುಕೊಂಡರು. ಸಾಕು ಕೇಳಿ, ವೀರಾಗ್ರಣಿಯನ್ನು ಬೆನ್ನಿನಲ್ಲಿ ಮೋಸದಿಂದ ಶಸ್ತ್ರವನ್ನು ಹಿಡಿದುಕೊಂಡ ಆ ಯವನರ ದುರಾಗತವನ್ನು ಸ್ಮರಿಸಿದರೆ ಆಶ್ಚರ್ಯವಾಗುವುದು. ಶಾಂತರಾಗಿ ನರಸಿಂಗ ನಾಯಕರೇ, ನಿಮ್ಮನ್ನು ಮೋಸದಿಂದ ಕೊಂದು ನಿಮ್ಮ ಮಗಳಾದ ಮೋಹಿನಿಯನ್ನು ಅಪಹರಿಸಿಕೊಂಡು ಹೋಗಿರುವ ಆ ಯವನರನ್ನು ಕೊಂದು ಅವರ ರಕ್ತದಿಂದಲೇ ನಿಮಗೆ ಶಾಂತಿ ಸ್ಥಾನವನ್ನು ಮಾಡಿಸಿವೆ. ಇಲ್ಲವಾದರೆ ನಿಮ್ಮ ಎದುರಿನಲ್ಲಿ ಈ ನನ್ನ ದೇಹವನ್ನು ಛಿದ್ರ ಛಿದ್ರವಾಗಿ ಕತ್ತರಿಸಿಕೊಳ್ಳಲಿ. ಇದೇ ನನ್ನ ಪ್ರತಿಜ್ಞೆ. ಯಾರು ನೀವು? ವೇಷದಿಂದ ನೋಡಿದರೆ ಮುಸಲ್ಮಾನರಂತೆ ಕಾಣುತ್ತಿರುವರಿ. ಯಾವುದೇನು? ಹೌದು, ಸಮಾಧಿಗೆ ವಂದಿಸುತ್ತಿರುವ ನಿನ್ನನ್ನು ನೋಡಿದರೆ ಈ ಯಚ್ಚಮ್ಮ ನಾಯಕನಂತೆ ತೋರುವುದು. ಹೌದೇನು? ಹೌದು, ನಾನೇ ಯಚ್ಚಮ್ಮ ನಾಯಕ. ನನ್ನನ್ನೇ ಹುಡುಕುತ್ತಾ ಬಂದಿರಾ? ನಾವು ಬೇರೆ ಯಾರನ್ನೂ ಹುಡುಕುತ್ತಾ ಬಂದೆವು. ಆದರೆ ಅಕಸ್ಮಾತ್ತಾಗಿ ನೀನು ನಮ್ಮ ಕೈ ಸೆರೆಯಾಳಾಗಿರುವೆ. ನನ್ನಿಂದ ನಿಮಗೇನಾಗಬೇಕಾಗಿದೆ? ನಿನ್ನ ಪ್ರಾಣವು ಬೇಕಾಗಿರುವುದು. ಯಾರಿಗೆ? ನಮ್ಮ ಬಾಲಶಹರಿಗೆ. ಯಾರವನು? ನನ್ನ ಒಡೆಯನಾದ ನರಸಿಂಗ ನಾಯಕರನ್ನು ಕೊಂದವನು. ಅಂತಹ ಹೇಡಿಗಳನ್ನು ಕೊಲ್ಲತಕ್ಕವರಲ್ಲ ನಮ್ಮ ಬಾಲಶಹರು. ಆ ನಿನ್ನ ನರಸಿಂಗ ನಾಯಕನನ್ನು ಕೊಂದ ವೀರನು ಬೇರೊಬ್ಬನಿರುವನು. ಯಾರವನು? ಬೇಗ ಹೇಳು. ನೋಡು, ಕಾಣುವುದಿಲ್ಲವೇ? ಯಾರು? ನೀನು. ಹೌದು, ಶಹಬಾಸ್, ಇಂದಿಗೆ ನನ್ನ ಪ್ರತಿಜ್ಞೆ ಸಾರ್ಥಕವಾಯಿತು. ಏ ಪುಂಡ ಯವನ, ನನ್ನ ರಕ್ತವು ನಿನಗೆ ಹೇಗೆ ಬೇಕಾಗಿರುವುದು, ಅಂತೆಯೇ ನಿನ್ನ ರಕ್ತವು ಸಮಾಧಿಯಲ್ಲಿರುವ ನನ್ನ ಒಡೆಯನಾದ ನರಸಿಂಗ ನಾಯಕರಿಗೆ ಬೇಕಾಗಿರುವುದು. ಯಾರಿಗೆ ಸಾಧ್ಯವೋ ಅವರು ತೆಗೆದುಕೊಳ್ಳೋಣ. ಏಯ್, ಸಿದ್ಧನಾಗೋ. ಇದೇ ಅಲ್ಲವೇ ರಕ್ತ, ನನ್ನ ಒಡೆಯನಾದ ನರಸಿಂಗ ನಾಯಕರನ್ನು ಕೊಂದ ರಕ್ತ. ಇದೇ ಅಲ್ಲವೇ ನನ್ನ ಪ್ರಾಣಪತಿ ಪ್ರಾಣ ಅಪಹರಣಕ್ಕೆ ಕಾರಣವಾದ ರಕ್ತ. ನರಸಿಂಗ ನಾಯಕರೇ, ಶಾಂತರಾಗಿ ತೃಪ್ತರಾಗಿ. ನೋಡಿ ಶಾಸ್ತ್ರಿಗಳೇ, ಇಲ್ಲಿಂದ ಆ ದಿಬ್ಬ ಹತ್ತಿಳಿದ ಕೆಳಗೆ ಹೋದ್ರೆ ಒಂದು ತೆಂಗಿನ ಮರ, ಪಕ್ಕದಲ್ಲಿ ಹೊಸ ಅಲ್ಲಿ ತಾಪಸ್ವರಿ ಗುಹೆ ಇದೆ, ಅಲ್ಲಿಗೆ ಹೋಗಿ ಬನ್ನಿ. ನೋಡ್ರಿ, ಈ ದಿಬ್ಬ ಹತ್ತೋದು ಇಳಿಯೋದು ಇವೆಲ್ಲ ಬೇಡ, ನನ್ಗೆ ಅವೆಲ್ಲ ಆಗಲ್ಲ. ನಾನು ಇಲ್ಲಿ ಕೂತಿರ್ತೀನಿ, ನೀವು ಆ ದಿಬ್ಬ ಹತ್ತಿ ಕೆಳಗೆ ಇಳಿರಿ. ಅಲ್ಲೊಂದು ಜೋಡು ತೆಂಗಿನ ಮರ ಇರುತ್ತೆ, ಜೋಡು. ಹಾ, ಅದ್ರ ಹಿಂದೆನೆ ತಾಪಸ್ವರಿ ಗುಹೆ ಅದಿದೆಯಾ ನೋಡ್ಕೊಂಡು ಬನ್ನಿ. ಆಮೇಲೆ ನಾನು ಬರ್ತೀನಿ. ಅಲ್ಲಿವರೆಗೆ ತಾವೇನ್ ಮಾಡ್ತಿರ್ತೀರೋ. ನಾನ ಒಂದಮ್ ಗಾಂಜಾ ಸೇರ್ತಾ ಇರ್ತೀನಿ. ಅಯ್ಯೋ ಪರಮಾತ್ಮ, ಈ ಕೆಟ್ಟ ಅಭ್ಯಾಸ ನಿಮಗೆ ಗಂಟು ಬಿತ್ತರು. ಯಾರು ಹೇಳಿದ್ದು? ಗಾಂಜಾ ಕೆಟ್ಟದ್ದೆ ಮತ್ತೆ? ಅಯ್ಯೋ ಪಾಪಿಷ್ಟ. ಗಾಂಜಾ ಅಂದ್ರೆ ಏನ್ ತಿಳ್ಕೊಳ್ಳೇನು? ಈ ಗಾಂಜಾ ಸೇರಿದ್ರೆ ಆ ಚಿತ್ತ ಕೈಲಾಸಕ್ಕೆ ಹೋಗಿ ಪರಮೇಶ್ವರನ ಜೊತೆ ಹಾಗೆ ಲೀಲಾಜಾಲವಾಗಿ ಸುತ್ತಾಡುತ್ತೆ. ಅದು ಸೇದೋರಿಗೆ ಗೊತ್ತು. ಇಲ್ಲಿ ಬನ್ನಿ, ಬೆಂಕಿ ಹಾಕಿ. ಯಾವ್ದಕ್ರಿ? ನನಗಲ್ರಿ, ಇಲ್ಲಿ ಬನ್ರಿ. ಇಲ್ಲಿ ನನಗ್ ಹಾಕೋಕ್ ಬಾಗಿದಾನೆ, ನೀವ್ ಹಾಕಿ ಇದಕ್ ಬೆಂಕಿ. ಆ ತಡೀರ್ರಿ, ಬೆಂಕಿ ಹಾಕ್ರಿ. ಹಾ, ಆಗಿದೆ ಗೊತ್ತಾ? ನಂಬುದು ರಾಜ ಗಜ ಮಜ ಒಬ್ಬ ತಮ್ಮೊಳಗೆ ಈ ಲೋಕದ ಮುಷ್ಕಿಲ್ ವಜಾ ಮುಂದೆ ಪರಲೋಕಕ್ಕೆ ಗುಳಿಯೋದು ನಾಲ್ಕೆ ಗಜ गांजा से दोने फूलों का बहादुर में जाए गांजा से दोने फूलों का बहादुर में जाए शक्ति सलवाग मारता रे तालीम कसरते शक्ति सलवाग मारता रे जीवा हजरते शक्ति सलवाग मारता रे दुनिया दौलते मुक्ति सलुवागे मारतारे गांजा मजा मुक्ति सलुवागे मारतारे गांजा मजा अबे कल्ल मनसंगे हेळ्तारे नमक हराम ಒಳ್ಳೆ ಕೆಲಸಕ್ಕೆ ಹೇಳ್ತಾರೆ ಇಜ್ಜತ್ ಕಾಕ ಹಳ್ಳಿ ಸೀಳಗೆ ಹೇಳ್ತಾರೆ दो दिन का दुनिया में क्या है मोहब्बत दो दिन का दुनिया में क्या है मोहब्बत दो दिन का दुनिया में दो दिन का दुनिया में क्या है मोहब्बत मोहब्बत की सोबत दिखाती औरत मोहब्बत की सोबत दिखाती दो दिन का दुनिया बच्चा है मोहब्बत मोहब्बत की सोबत दिखाती औरत औरत की सूरत बनाते हिम्मत अरे हिम्मत की बात है गांजा मदद अरे हिम्मत की बात है गांजा मदद ಆಯಿತು ಆಯಿತು ಕನ್ನಡಿಗರು ಕೈ ಮುರಿದು ಕುಳಿತರು ಯಾವ ನಗರವೂ ವಿಜಯ ವಿಖ್ಯಾತಿಗಳಿಂದ ಕೂಡಿ ನೆರೆಹೊರೆಯ ಬಾದಶಹರ ಪ್ರವೇಶಕ್ಕೆ ದುರ್ಗಮವೆನಿಸುತ್ತಿತ್ತು ಯಾವ ನಗರವೂ ಹಿಂದುವಿನ ತೋಳು ಬಲಿಮೆಗೆ ಒಲಿದು ಜಯಮಾಲೆಯನ್ನು ಹಾಕಿ ರಾರಾಜಿಸುತ್ತಿದ್ದಳು ಯಾವ ನಗರವೂ ಗುರುಶಕ್ತಿ ಪ್ರಭಾವದಿಂದ ಮೂರು ಮುಕ್ಕಾಲು ಘಲಿಗೆ ಬಂಗಾರದ ಮಳೆಗರಿಯಲ್ಪಟ್ಟು ಆ ಕುಬೇರನ ಅಳಕಾವತಿಯನ್ನೇ ನಾಚಿಸುವಂತೆ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ಮೆರೆಯುತ್ತಿದ್ದಿತು ಯಾವ ನಗರವೂ ಪಿತೃವಿನಂತೆ ಪರ್ವತಗಳಿಂದಲೂ ತಾಯಿಯಂತೆ ತಾಳಿಕೋಟೆಯಿಂದಲೂ ಪುತ್ರರಂತೆ ಪವಿತ್ರರಾದ ಪಾಳ್ಯಗಾರರಿಂದಲೂ ರಕ್ಷಿಸಲ್ಪಟ್ಟು ದಿಗಂತ ವಿಶ್ರಾಂತಿ ಕೀರ್ತಿಯನ್ನು ಆರ್ಜಿಸಿದ್ದಿತು ಯಾವ ನಗರದಲ್ಲಿ ಹರಿವರ್ಗಗಳ ಆಟವು ಅಂತರಾಯವನ್ನು ಪಡೆದಿದ್ದಿತು ಪ್ರತ್ಯಕ್ಷ ಸ್ವರ್ಗವಾಸವೋ ಎಂಬಂತೆ ಯಾವ ನಗರವೂ ಸಾರ್ವಭೌಮ ರಾಜರುಗಳಿಂದ ಸ್ಥಾಪಿಸಲ್ಪಟ್ಟ ಉಗ್ರ ನರಸಿಂಹ ಸಾಸಿವೆ ಗಣಪತಿ ವಿರೂಪಾಕ್ಷಾದಿ ಪುಣ್ಯಮಯ ದೇವಾಲಯಗಳಿಂದ ಕೂಡಿ ಯಾತ್ರಿಕರ ಹೃದಯದ ನಿತ್ಯ ಜಪವೆನ್ನಿಸಿದ್ದಿತು ಯಾವ ನಗರವೂ ಶ್ರೀ ಸೀತಾರಾಮನ ಪಾದ ಧೂಳಿಯಿಂದ ಪವಿತ್ರವತನವೆನ್ನಿಸಿದ್ದಿತು ಯಾವ ನಗರವು ಆ ನಂದನ ವನವನ್ನೇ ನಾಚಿಸುವಂತೆ ಸೌಂದರ್ಯ ಉದ್ಯಾನವನಗಳಿಂದಲೂ ಮನೋಹರ ಪಂಪಾದಿ ಸರೋವರಗಳಿಂದಲೂ ರಾರಾಜಿಸುತ್ತ ಹೆಸರಿಗನುಗುಣವಾಗಿ ವಿಜಯನಗರ 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 ಎಂದು ವಿಖ್ಯಾತಿಯನ್ನು ಪಡೆದಿದ್ದಿತು ಅಂತಹ ವಿಜಯನಗರ ಇಂದು ನಿರ್ಮಾನುಷವಾಗಿದೆ. ರಾಜಬೀದಿಗಳು ರಾಹುಗ್ರಸ್ತವಾದಂತಿದೆ. ನಗರದ ಅಭಿಮಾನಿ ದೇವತೆಯ ಕೀರ್ತಿ ಮಾಂಗಲ್ಯವು ಹರಿದು ತಾಳಿಕೋಟೆ ಮುರಿದು ಬೀಳಲು ಹಿಂದೂಗಳು ಹತವೀರ್ಯರಾದರೆಂದು ಜಯವಧುವು ರಕ್ಷಕರಿಲ್ಲದೆ ಓಡಿ ಹೋದಳು. ಹಿಂದೂಗಳ ತಲೆಗಳು ರಣರಂಗದಲ್ಲಿ ಆ ಯವನರಿಂದ ತುಳಿಯಲ್ಪಟ್ಟಿತು. ಹಾಯ್ ಹಾಯ್, ಹಿಂದೂಗಳ ಸರ್ವಸ್ವವೆನಿಸಿದ್ದ ದೇವರ ಅನಂತ ಮೂರ್ತಿಗಳು ಆ ದುರಾತ್ಮರಾದ ಯವನರಿಂದ ಮುರಿಯಲ್ಪಟ್ಟಿತು. ನೋಟಕ್ಕೆ ನೋಟಕ್ಕೆ ಆಹ್ಲಾದಕರವೆನಿಸಿದ್ದ ನಗರದ ಅವಲೋಕನ ಇಂದು ವಾಯಸ ಕೃದ್ಧಾದಿಗಳ ರೂಪವೋ ಎಂಬಂತೆ ಭಯಂಕರವಾಗಿರುವುದು. ನೋಡಲಾರೆ ಸರ್ವಶೂನ್ಯವಾಗುತ್ತಿದೆ. ಕಣ್ಣಾಲಿಗಳು ತೆರಕುತ್ತಿದೆ, ರಕ್ತ ಕುದಿಯುತ್ತಿದೆ, ಕೈಕಾಲುಗಳು ಕಂಪಿಸುತ್ತಿವೆ. ಹೆತ್ತ ತಾಯಿಯನ್ನು ಮೃತ್ಯುವಿಗೆ ತುತ್ತಾಗಿಸಿದ ಹೇಳಿ ಎಂದು ಅದು ಅದೋ ಜಯವಧು ನನ್ನನ್ನು ನೋಡಿ ನಗುತ್ತಿರುವಳು. ನಗುವೆಯ ಎಚ್ಚಮ್ಮ, ನಿನಗಿನ್ನೇಕೆಯ ಕನ್ನಡ ರಾಷ್ಟ್ರವೀರನೆಂಬ ಪೊಗರು, ನಿನಗಿನ್ನೇಕೆ ಕೆಚ್ಚರಿಯ ಕಟ್ಟಾಳವೆಂಬ ಬಿರುದು? ಅಯ್ಯೋ ಅಯ್ಯೋ, ಸರ್ವ ಶೂನ್ಯವಾಯಿತು. ಅದು ವಿಜಯನಗರದ ಸ್ಥಾಪನೆ, ಅದು ವಿಜಯನಗರದ ಏಳಿಗೆ, ಅದು ವಿಜಯನಗರದ ವೈಭವ, ಅದು ಅದು ವಿಜಯನಗರದ ಆಶ. ಒಡೆಯರೆ, ಸೈರಿಸಿ, ಕಳೆದು ಹೋದ್ದನ್ನು ಚಿಂತಿಸಿ ಫಲವೇನು? ಭವಿತವ್ಯವನ್ನು ಅರಿತವರ್ಯಾರು? ವೀರ ಶಿರೋಮಣಿಗಳಾದ ನೀವೇ ಹೀಗೆ ಚಂಚಲ ಹೃದಯದವರಾಗಿ ಪರಿತಪಿಸಿದರೆ ನಮ್ಮ ಗತಿಯೇನು? ಇಲ್ಲ ತೀರೆ ವೆಂಕಟ, ನಾನು ಹಿಂದೆ ಈ ವಿಜಯನಗರದಲ್ಲಿದ್ದ ನೀತಿ ನೀತಿಗಳನ್ನು ಸ್ಮರಿಸಿಕೊಂಡೆನು ಅಷ್ಟೇ. ವಿಜಯ ವಿದ್ಯಾರಣ್ಯದಿಂದ ಸ್ಥಾಪಿಸಲ್ಪಟ್ಟು ಆ 300 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾರಾಜಿಸುತ್ತಿದ್ದ ಈ ಮಹಾನಗರ ಇಂದು ಕಾಗೆ ಕೂಗಿಗಳ ವಾಸಸ್ಥಳದಂತಿರುವುದನ್ನು ನೋಡಿ ಯಾವ ಹಿಂದೂ ತಾನೇ ಶೋಕಾಶ್ರವನ್ನು ಸುರಿಸದಿರನು ತೀರೆ ವೆಂಕಟ. ಭಾರತ ಮಾತೆಯ ಪವಿತ್ರ ರಕ್ತವು ಈ ಹಿಂದುವಿನ ಶರೀರದ ಆಶ್ರಯವನ್ನು ಪಡೆದಿದ್ದು ಆ ದುರಾತ್ಮರಾದ ಯವನರ ಕೈಯಿಂದ ಇಳಿಯಲ್ಪಟ್ಟ ಚೆಲ್ಲೆಂದು ಹಾರಿ ಹಾರಿ ಬೀಳುತ್ತಾ ಆಶ್ರಯದಾತರಾಗಿದ್ದ ಹಿಂದೂಗಳು ಹತವೀತ್ಯರಾದರೆಂದು ತಾಯಿಯಾದ ಭಾರತಾಂಬಿಗೆ ಭೋಜಡಿತೀವಿಯೋ ಎಂಬಂತೆ ಸಮರಾಂಗಣದಲ್ಲಿ ಹಿಂದೂಗಳ ತಲೆಗಳು ರಕ್ತ ಪ್ರವಾಹದಲ್ಲಿ ತೇಲುತ್ತಿದ್ದುದನ್ನು ನೋಡಿಯೂ ಕೇಳಿಯೂ ಯಾವ ಹಿಂದೂ ತಾನೇ ಶೋಕಾಷ್ಟವನ್ನು ಸುರಿಸದಿರಲು ತೀರಿ ವೆಂಕಟ. ಒಡೆಯರೆ, ಸಂತಾಪ ಪಡಬಾರದು. ಆಪತ್ಕಾಲದಲ್ಲೂ ವ್ಯಸನ ಪೀಡಿತರಾದಾಗಲೂ ಧೈರ್ಯವನ್ನು ಅಬಲಂಬಿಸಬೇಕಲ್ಲವೇ? ಸೈರಿಸಿ, ತಾಳಿದವನು ಬಾಳಿಯಾನು ಎಂಬುದನ್ನು ನೆನಪಿನಲ್ಲಿಡಿ. ಸರ್ವಶಕ್ತರಾದ ವಿರೂಪಾಕ್ಷ ಸ್ವಾಮಿಯ ದರ್ಶನವಾದ ನಂತರ ಮುಂದಿನ ಕರ್ತವ್ಯವನ್ನು ಆಲೋಚಿಸೋಣ. ಏನು ವಿರೂಪಾಕ್ಷನ ದರ್ಶನ? ನನಗಿನ್ನೇಕೆ ಬೇಕು ಆ ವಿರೂಪಾಕ್ಷನ ದರ್ಶನ? ತಿರುವೆಂಕಟ, ನನಗೆ ದೇವರೇ ಇಲ್ಲವೆಂದು ಸ್ಥಿರವಾಯಿತು. ಒಡೆಯರೇ, ಇದೇನು ನೂತನ ಭಾವವು? ಆ ಸ್ವಾಮಿಯ ನಿಶ್ಚಲ ಭಕ್ತರಾದ ನಿಮಗೂ ಆ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕನಾದ ವಿರೂಪಾಕ್ಷ ಸ್ವಾಮಿಯಲ್ಲಿ ನಂಬಿಕೆ ಇಲ್ಲವೇ? ಇಲ್ಲ ತಿರಿ ವೆಂಕಟ, ದುಷ್ಟ ಶಿಕ್ಷಕನಾಗಿದ್ದಲ್ಲಿ ಕೆಟ್ಟ ಯವನರಿಗೆ ಇಷ್ಟವೆನಿಸುತ್ತಿದ್ದಾನೆ. ಶಿಷ್ಟ ರಕ್ಷಕನಾಗಿದ್ದಲ್ಲಿ ಪುರವಿಶಿಷ್ಟವನ್ನು ನಷ್ಟಗೊಳಿಸಿ ಸಂತುಷ್ಟನಾಗುತ್ತಿದ್ದಾನೆ. ಕೆಟ್ಟೆವು ತಿರಿ ವೆಂಕಟ, ಸುಟ್ಟ ಬಾಳಿದವರಾದೆವು, ಕಟ್ಟ ಕಡೆಗೆ ಪ್ರತಿಮೆಗಳಂತೆ ಆದವು. ಏಕೆ ದೇವ, ನಮ್ಮ ಮೊರೆ ನಿನಗೆ ಕೇಳಿಸಲಿಲ್ಲವೇ? ನಮ್ಮ ಸೇವೆಯೂ ನಿನಗೆ ರುಚಿಸಲಿಲ್ಲವೇ? ನಿನ್ನ ಪ್ರಿಯ ಭಕ್ತರೆನಿಸಿದ್ದ ಹಿಂದೂಗಳ ತಲೆಗಳು ಆ ಸಮರಾಂಗಣದಲ್ಲಿ ಕರಕರನೆಂದು ಕೊಯ್ಯಲ್ಪಡುತ್ತಿದ್ದಾಗ ಅದು ನಿನಗೆ ಗೋಚರಿಸಲಿಲ್ಲವೇ? ಓಹೋ, ಇವನೇ ಓ ಉಗ್ರ ನರಸಿಂಹ, ಪ್ರಚಂಡ ಪರಾಕ್ರಮಶಾಲಿ. ಪಸುಳೆ ಪ್ರಹ್ಲಾದನ ಪ್ರಾರ್ಥನೆಗೆ ಪ್ರಸನ್ನನಾಗಿ ಹಿರಣ್ಯಕಶ್ಯಪನೆಂಬ ದೈತ್ಯೇಂದ್ರನನ್ನು ಕೊಂದ ವೀರಾಗ್ರಣಿ ಇವನೇ ಅಲ್ಲವೇ? ಎಲ್ಲವೋ ನರಸಿಂಹ, ಆ ಪುಣ್ಯ ಯವನರು ಬಂದು ನಿನ್ನ ಕೈಕಾಲುಗಳನ್ನು ತುಂಡರಿಸುತ್ತಿದ್ದಾಗ ಎಲ್ಲಿಗೆ ಹೋಗಿತ್ತು ನಿನ್ನ ಪರಾಕ್ರಮ? ಛೀ ಹೇಳಿ ನರಸಿಂಹ, ಆ ಪುಣ್ಯ ಯವನರಿಂದ ನಿನ್ನನ್ನು ನೀನೇ ರಕ್ಷಿಸಿಕೊಳ್ಳಲಾರದೆ ಹೋದವನು ಮತ್ತೊಬ್ಬರನ್ನು ಹೇಗೆ ರಕ್ಷಿಸುವಿಯೋ? ದುಷ್ಟ ಶಿಕ್ಷಕನಂತೆ, ಶಿಷ್ಟ ರಕ್ಷಕನಂತೆ ಗೋಪೂಜೆಯನ್ನು ಮಾಡಿದವರು ರಾಜ್ಯವನ್ನು ನೀಗಿದರು, ಗೋ ಹತ್ಯೆಯನ್ನು ಮಾಡಿದವರು ರಾಜ್ಯವನ್ನಾಳಿದರು. ಅಯ್ಯೋ ತಿರೆ ವೆಂಕಟ, ಈ ವಿಜಯನಗರದಲ್ಲಿ ದೇವನಿಗನೆಂಬ ಮಾತೆ ಸುಳ್ಳಾಯಿತೆನ್ನಲು ಈ ವಿಜಯನಗರದ ಹಾಳು ಬೀದಿಗಳಲ್ಲಿ ಓಡಾಡುತ್ತಿರುವ ದೇವರ ಅನಂತ ಮೂರ್ತಿಗಳನ್ನು ಸ್ಮರಿಸಿದರೆ ಹೃದಯ ಕಪ್ಪಿಸುವುದಲ್ಲ. ಹೀಗಿರುವಲ್ಲಿ ದೇವನಿಗನೇ ತಿರೆ ವೆಂಕಟ. ಪ್ರತಾಪಿಗಳೇ, ಶಾಂತರಾಗಿ ಅಪ್ರತಿಮ ಸ್ವಾಮಿನಿಷ್ಠರಾದ ನೀವು ವ್ಯರ್ಥ ಶೋಕ ಪಡಬಾರದು. ಆ ಸರ್ವೇಶ್ವರನಾದ ವಿರೂಪಾಕ್ಷ ಸ್ವಾಮಿಯ ಸಂಕಲ್ಪದಿಂದಲೇ ಸ್ಥಾಪಿಸಲ್ಪಟ್ಟು ಈಗ ಈ ನಾಶವಾಗಿರುವ ಈ ವಿಜಯನಗರದ ದುರ್ದಶೆಗೆ ಯಾರೂ ಕಾರಣವಲ್ಲ. ಧೈರ್ಯ, ಶೌರ್ಯ, ಸಾಹಸ, ಐಶ್ವರ್ಯ ಆದಿಗಳಲ್ಲಿ ಅತಿ ಉನ್ನತ ಪದವಿಯನ್ನೇರಿದ ಈ ನಗರಾಂಗನೆಯು ಅತ್ಯುನ್ನತ ಪತನ ಹೇತು ಎಂಬುದಕ್ಕೆ ಈ ದುರ್ದೈವ ಬಲವೇ ಸಾಕ್ಷಿ. ಸತ್ಯವಾದ ಮಾತನ್ನೇ ಹೇಳಿದೆ. ಇಂದು ವಿಜಯನಗರದ ಸರ್ವನಾಶವಾಯಿತು. ಪರಿವಾರ ಸಹಿತ ಯಚ್ಚಮನಾಯಕನು ಪರಲೋಕ ಯಾತ್ರೆ ಮಾಡಿದ ಮೇಲೆ ಇನ್ನು ನಮ್ಮ ಬಾಲಶೇರಿಗೆ ಭಯವು ನಿರ್ಮೂಲವಾದಂತೆ. ಯಾರಿವನು? ಅತ್ಯವಸರವಾಗಿ ಇತ್ತಲೇ ಬರುತ್ತಿರುವನು. ಬರುವ ಟಿವಿಯನ್ನು ನೋಡಿದ ಮಾತ್ರಕ್ಕೆ ಯಚ್ಚಮನಾಯಕನಂತೆ ತೋರಿದುವು. ಹಾಗಿದ್ದರೆ ಮಲಗಿದ್ದವರಲ್ಲಿ ಅವನು ಇರಬಹುದೆಂದು ತಿಳಿದು ಕೊಲೆ ಮಾಡಿದ್ದು ವ್ಯರ್ಥವಾದಂತಾಯಿತು. ಇರಲಿ, ಮರೆಯಲ್ಲಿದ್ದು ನೋಡೋಣ. ಏನಿದು ಆಕಸ್ಮಿಕವಾದ ಭೀತಿ? ಈ ಸ್ಥಳವೇಕೆ ನನ್ನ ಮನಸ್ಸಿಗೆ ಮುಗಿಲು ಕವಿದಂತಿದೆಯಲ್ಲ? ಒಳಗೆ ಹೋಗಕೂಡದೆಂದು ನನ್ನ ಅಂತರಾತ್ಮ ಸೂಸುತ್ತಿರುವುದು. ಶತ್ರುಗಳ ಸಹಸ್ರಾರು ಖಡ್ಗಾಹುತಿಗಳಿಗೂ ಹಿಮ್ಮೆಟ್ಟದಿದ್ದ ನನ್ನ ಈ ಪ್ರಚಂಡ ಗುಂಡಿಗೆ ಥಟ್ಟನೆ ಥರಹರಿಸಿ ಖಂಡಿತವಾಯಿತೇಕೆ? ಆದರೂ ಶತ್ರುಗಳಿಂದ ಆವೃತನಾಗಿರಬೇಕು. ಕೆಚ್ಚರಿಯ ಸ್ವರದಾರರೇ, ಮಾತನಾಡಿ, ಪಾಳ್ಯದಲ್ಲಿ ಯಾರಿರುವಿರಿ? ಏನಿದು ರಕ್ತ? ಈಗಲೀಗ ಹರಿಯಲಾರಂಭಿಸಿರುವ ಬಿಸಿ ರಕ್ತ. ನನ್ನ ಅನುಯಾಯಿಗಳೇನಾದರೂ ಅಂತಕನಾಲಯಕ್ಕೆ ಅತಿಥಿಗಳಾದರು? ಯಾರಿದು? ವಿಕ್ರಮ, ವಿಕ್ರಮ! ಒಡೆಯರೇ, ಒಡೆಯರೇ! ಹೌದು ವಿಕ್ರಮ, ನಾನೇ ನಿನ್ನ ಒಡೆಯ. ತಾನು ಮರಿಯಾಗಿ ನಿಂತು ತನ್ನನ್ನು ನಂಬಿದವರನ್ನೇ ಮಾರಿಗೆ ಬಲಿಕೊಟ್ಟ ಈ ಯಚ್ಚಮ ನಾಯಕನೇ ನಿನ್ನೆದರಲ್ಲಿದ್ದವನು. ಹೇಳು ವಿಕ್ರಮ, ಯಾರಿಂದ ನಿನಗೆ ದುರ್ವಸ್ಥಿ ಉಂಟಾಯಿತು? ಒಡೆಯರೇ, ಯಾರೋ ನನಗೆ ತಿಳಿಯದು ವೇಷದಿಂದ ಮುಸಲ್ಮಾನನೆಂದು ಕಾಣಿಸಿತು. ನನ್ನನ್ನು ಈ ದುರವಸ್ಥೆಗೆ ಈಡು ಮಾಡಿಯೇ ತಮ್ಮ ನೆಲೆಯನ್ನು ಹುಡುಕಿಕೊಂಡು ಹೊರಟಿರುವನು. ಜಾಗೃತಿಯಾಗಿ ಅವನನ್ನು ಹಿಂಬಾಲಿಸಿ. ಆ ಭುವನೇಶ್ವರಿ! ವಿಕ್ರಮ, ವಿಕ್ರಮ! ಯಲ ಪುಂಡ ಯವನ, ಹಿಂದೂಗಳ ರಕ್ತವೆಂದರೆ ನಿನಗಷ್ಟು ಸಿಹಿಯಾದದ್ದೇ. ಬಾ ಕನ್ನಡ ಕಡುಗಲಿಯ ಕಂಕಣವೇ, ನೀನೀಗ ಹೊರೆಯಿಂದ ಹೊರಬೀಳು. ಸವಿಯೂಟದ ಹಬ್ಬವಿದು, ಅಬ್ಬರಿಸಿ ಬೊಬ್ಬಿರುವ ನಿನ್ನ ಕೊಬ್ಬನ್ನಿಳಿದು ಹುಬ್ಬೆ ಇರುವ ಸುದಿನವಿದು. ನನ್ನ ಶ್ರಮವು ಇಂದಿಗೆ ಸಾರ್ಥಕವಾಯಿತು. ಆದರೇನು, ಇನ್ನೊಂದು ಹೆಜ್ಜೆಯನ್ನು ನೀನು ಮುಂದಿಡಲಾರೆ. ಎಲ ಪುಂಡ ಯವನ, ನಾನಿಲ್ಲದ ವೇಳೆಯಲ್ಲಿ ಕಳ್ಳನಂತೆ ವೀರ ಧರ್ಮವನ್ನು ಮರೆತು ಮಲಗಿದ್ದವರನ್ನು ನೀ ಕೊಂದ ನೀನು ಸಹಜ ಶೂರನೇ ಸರಿ. ಶಹಬಾಸ್, ನಿದ್ರೆ ಮಾಡುತ್ತಿದ್ದವರನ್ನೇ ಹುಡುಕಿಕೊಳ್ಳುವುದು ವೀರ ಧರ್ಮವೋ, ಕ್ರೂರ ಕರ್ಮವೋ, ಅಥವಾ ಕುಲ ಹೇಡಿಯಾದ ನಿನ್ನಂತವನ ಮೋಸದ ಮರ್ಮವೋ? ನಿನ್ನ ಅಧಿಕ ಪ್ರಸಂಗವನ್ನು ನಿಲ್ಲಿಸು. ನಿನ್ನ ಜೀವಿತವು ನಮ್ಮ ಬಾದಶೇಹರಿಗೆ ಸುಖ ನಿದ್ರೆಗೆ ಅವಕಾಶವನ್ನು ಕೊಡುತ್ತಿಲ್ಲ. ಅದು ಹೇಗೆ ತಾನೇ ಕೊಟ್ಟಿತು ಪಾಪ. ಸ್ವಾಮಿನಿಷ್ಠ ಪರನಾದ ನಾನು ಸಂಗ್ರಾಮಕ್ಕೆದರಾಗದೆ ಕಳ್ಳನಂತೆ ತಲೆ ತಪ್ಪಿಸಿಕೊಂಡು ತಿರುಗುವ ನಿನ್ನಂತಹ ಕುಲಹೀನನಲ್ಲ. ನನ್ನ ಸ್ವಾಮಿ ಆಜ್ಞೆಯಂತೆ ನಿನ್ನನ್ನು ಸಜೀವವಾಗಿಯೇ ಕೈಸರೆ ಹಿಡಿದುಕೊಂಡು ಹೋಗಲು ಬಂದಿರುವೆನು. ಆದರೆ ನಿನ್ನ ಪರಾಕ್ರಮವನ್ನು ಯುದ್ಧ ಚಾತುರ್ಯವನ್ನು ಕೇಳಿ ತಿಳಿದಿರುವನಾದ್ದರಿಂದ ವೀರಧರ್ಮಕ್ಕನುಸಾರವಾಗಿ ನಿನ್ನೆದುರಿಸಿ ಧರ್ಮ ಸಂಗ್ರಾಮದಿಂದಲೇ ಗೆದ್ದು ಸ್ವಾಮಿಯ ಸೇವೆಯನ್ನು ಸಫಲ ಮಾಡುವೆನು. ಇನ್ನು ಆತ್ಮ ಪ್ರಶಂಸೆಯನ್ನು ಮಾಡಿಕೊಳ್ಳದೆ ನನಗೆದುರಾಗು, ಇಲ್ಲವೇ ಜೀವಗಳ್ಳನಾದರೆ ನನಗೆ ಶರಣಾಗತನಾಗು. ಧರ್ಮ ಸಂಗ್ರಾಮ? ಹೌದು, ಧರ್ಮ ಸಂಗ್ರಾಮ. ಅಬ್ಬಾ, ಧರ್ಮ ಸಂಗ್ರಾಮ ಏನಂದೆ? ನಾನು ನಿನಗೆ ಜೀವಗಳನ್ನಂತೆ ಶರಣಾಗತನಾಗಬೇಕೆ? ಹೌದು. ಹೇಳೋ ಯವನ, ಈ ಕೆಚ್ಚದೆ ಕಟ್ಟಾಳವಾದ ಯಚ್ಚಮ ನಾಯಕನು ಸಜೀವನಾಗಿರೋ ಪರ್ಯಂತ ಯಾರಿಗೂ ತಲೆಯನ್ನು ತಗ್ಗಿಸುವುದಿಲ್ಲವೆಂದು ತಿಳಿ. ನಿನ್ನನ್ನು ನಿಂತಲ್ಲಿಯೇ ಸೀಳಿ ಬಿಡಬಲ್ಲೆ. ಆದರೆ ಧರ್ಮ ಸಂಗ್ರಾಮವನ್ನು ಅಪೇಕ್ಷಿಸಿರುವೆಯಾದ ಕಾರಣ ಅದಕ್ಕೆ ಅವಕಾಶವನ್ನು ಕೊಟ್ಟಿರುವೆನು. ಏಯ್ ಯವನ, ಸಿದ್ಧನಾಗೋ. ಜೈ ಭುವನೇಶ್ವರಿ. ಅಲ್ಲಾಹು ಅಕ್ಬರ್. ಧರ್ಮ ಸಂಗ್ರಾಮ, ನಿನ್ನನ್ನು ಈಗ ಒಂದೇ ಪೆಟ್ಟಿಗೆ ಸಂಹರಿಸಿ ಬಿಡಬಲ್ಲೆ. ಆದರೆ ಕೇಳು, ನೀನೀಗ ನಿರಾಯುಧನಾಗಿರುವೆ. ನಿರಾಯುಧರಾಗಿದ್ದವರು ಎಷ್ಟೇ ವೈರಿಗಳಾದಾಗ್ಯೂ ಸಹ ಅವರನ್ನು ಕೊಲ್ಲಲು ಕನ್ನಡಿಗರು ಎಂದಿಗೂ ಮನಸ್ಸು ಮಾಡುವುದಿಲ್ಲ. ಅದು ಶೂರರಿಗೆ ಉಚಿತವಲ್ಲದ ಕಾರ್ಯ. ಅಂತಹ ಹೇಯ ಕಾರ್ಯವನ್ನು ನಾನೆಂದಿಗೂ ಮಾಡಲಾರೆ. ತೆಗೆದುಕೋ ಖಡ್ಗವನ್ನು, ಯುದ್ಧ ಮಾಡು. ಏಕೆ ಯವನ ವೀರ, ಯುದ್ಧ ಮಾಡಲಾರೆಯಾ? ಕ್ಷಮಿಸು ಕನ್ನಡ ವೀರ, ಯವನರನ್ನು ರಣಹೇಡಿಗಳೆಂದು ತಿಳಿಯಬೇಡ. ಇದು ಧರ್ಮ ಸಂಗ್ರಾಮದ ಪ್ರತಿಫಲವನ್ನು ತೆಗೆದುಕೋ. ಶರಣಾಗತನಾಗಿ ತಲೆ ತಗ್ಗಿಸಿರುವೆನು. ನನ್ನನ್ನು ಕೊಂದು ತೃಪ್ತನಾಗು. ಇಲ್ಲ, ನಿನ್ನನ್ನು ಕೊಲ್ಲುವುದಿಲ್ಲ. ನಿನ್ನನ್ನು ಕೊಲ್ಲಬಾರದೆಂದು ನನ್ನ ಅಂತರಂಗದಲ್ಲಿ ನೂತನ ಬುದ್ಧಿ ಅಂಕುರಿಸಿರುವುದು. ಆತ್ಮವಂಚನೆ ಮಹಾಪಾಪ. ಏತಕ್ಕೋಸ್ಕರವಾಗಿ ನಿನ್ನನ್ನು ಕೊಲ್ಲಬಾರದೆಂದು ನನ್ನ ಮನಸ್ಸಿನಲ್ಲಿ ನೂತನ ಬುದ್ಧಿ ಅಂಕುರಿಸಿರುವುದು. ಆ ಕಾರಣವೂ ಮುಂದೆ ಮಂಗಳಕರವಾಗಿ ಪರಿಣಮಿಸಲಿ. ಹೋಗು, ನಿನಗೆ ಜೀವದಾನವನ್ನು ಮಾಡಿದ್ದೇನೆ. ನನ್ನನ್ನು ಮನ್ನಿಸಿ ಮಿತ್ರರನ್ನಾಗಿ ಅಂಗೀಕರಿಸುವೆಯಾದರೆ ಚಿರಕಾಲ ನಮ್ಮ ಸ್ನೇಹ ಬಂಧನವನ್ನು ಹರಿಯಲು ಅವಕಾಶ ಕೊಡದೆ ಕಾಪಾಡಿಕೊಳ್ಳುವೆನು ಮಿತ್ರ. ಶಹಬಾಸಿಯವನ ವೀರ, ನಿನ್ನ ಉದಾರ ಬುದ್ಧಿಯನ್ನು, ಶಾಂತ ಸ್ವಭಾವವನ್ನು ವರ್ಣಿಸಿದುದು ಅಂತಿರಲಿ, ಸ್ತೋತ್ರ ಮಾಡಿದುದು ಅಂತಿರಲಿ, ನೀನು ನನ್ನಿಂದ ಸೋತಿದ್ದರೂ ಸಹ ಅದನ್ನು ಲೆಕ್ಕಿಸದೆ ಗುಣದೋಷಗಳ, ಧರ್ಮ ಧರ್ಮಗಳ ತಾರತಮ್ಯವನ್ನರಿತು ಅಪರಾಧಕ್ಕಾಗಿ ಕ್ಷಮೆ ಬೇಡುತ್ತಿರುವ ನಿನ್ನ ಶಾಂತ ಗುಣದ ಮುಂದೆ ನನ್ನಂತಹ ಕೋಟಿ ಜನಗಳ ಯೋಗ್ಯತೆ ತಾನೇ ಹೇಗೆ ಸಾಟಿಯಾದೀತು? ಮುಸಲ್ಮಾನರಲ್ಲಿಯೂ ಸತ್ಪಕ್ಷಾಭಿಮಾನಿಗಳಿರುವರೆಂಬುದು ನನಗೀಗ ತಿಳಿದಂತಾಯಿತು. ಬಾ ಮಿತ್ರ, ಹಿಂದುವಿನ ಸಹೋದರ, ನನ್ನನ್ನು ಆಲಿಂಗಿಸು. ಮಿತ್ರ, ನನ್ನ ಈ ನೂತನಾಚರಣೆಯಲ್ಲಿ ಕೃತ್ರಿಮ ಶಂಕೆಯನ್ನಿಡಬೇಡ. ನನ್ನ ಹೆಸರು ಚಾಂದ್ ಖಾನನೆಂದು. ಚಾಂದ್ ಖಾನ್? ನಾನು ಬಿಜಾಪುರದ ಬಾದಶಹರ ಸೇವೆಯಿಂದ ಉದರ ಪೋಷಣೆಯನ್ನು ಮಾಡಿಕೊಂಡಿರುವೆನು. ಇನ್ನು ವಿಪತ್ಕಾಲದಲ್ಲಿ ಯಚ್ಚಮ ನಾಯಕನಿಗೆ ಸಹಾಯ ಮಾಡದ ಹೊರತು ಈ ನನ್ನ ಜನ್ಮವು ಸಫಲವಾಗಲಾರದು ಮಿತ್ರ. ಪ್ರಿಯ ಮಿತ್ರ ಚಾಂದ್ ಖಾನ್, ನಿನ್ನಲ್ಲಿ ಉದ್ಭವಿಸಿರುವ ಈ ಸದ್ಬುದ್ಧಿಯನ್ನು ತಾಯಿ ಭುವನೇಶ್ವರಿ ಎಲ್ಲರಲ್ಲಿಯೂ ನೆಲೆಗೊಳಿಸಲಿ. ಪುನಃ ಸಂಧಿಸೋಣ ಮಿತ್ರ. ನಾನು ನಮ್ಮ ಬಾದಶಹರಿಗೆ ಉಂಟಾಗಿರುವ ಅಜ್ಞಾನವನ್ನು, ಹಿಂದೂಗಳಲ್ಲಿನ ವೈರಬುದ್ಧಿಯನ್ನು ತೊಲಗಿಸಿ ಹಿಂದೂ ಮುಸಲ್ಮಾನರು ಸ್ನೇಹದಿಂದ ವರ್ತಿಸುತ್ತಾ ನಮ್ಮಿಬ್ಬರ ಜಗಳದಿಂದ ಭಾರತ ಮಾತೆಯನ್ನು ಮೂರನೆಯವನ ಪಾಲಾಗಿಸುವ ದುರ್ಬುದ್ಧಿಯನ್ನು ತೊಲಗಿಸುವ ವಿಶ್ವ ಪ್ರಯತ್ನವನ್ನು ಮಾಡುವೆನು. ನನಗಿನ್ನು ಹೊರಡಲು ಅನುಜ್ಞೆ ಕೊಡುವೆಯಾ? ಪ್ರಿಯ ಮಿತ್ರ ಚಾಂದಕ, ನನಗಿಂದು ಪರಮಾನಂದವಾಗಿದೆ. ಈ ವಿಧವಾದ ಸಂತೋಷ ನಿನ್ನನ್ನು ಕೊಂದಿದ್ದರೆ ನನಗೆಲ್ಲಿ ದೊರೆಯುತ್ತಿತ್ತು ಮಿತ್ರ. ಅದಕ್ಕೋಸ್ಕರವಾಗಿ ನಿನ್ನನ್ನು ಕೊಲ್ಲಬಾರದೆಂದು ನನ್ನ ಅಂತರಂಗದಲ್ಲಿ ನೂತನ ಬುದ್ಧಿ ಅಂಕುರಿಸಿತು ಎಂದು ಕಾಣುತ್ತೇನೆ. ಆಯಿತು ಮಿತ್ರ, ಹೋಗಿ ಬಾ. ನಾನು ಕಾರ್ಯಗೌರವದಿಂದ ಕಾಂಚನಗಡಕ್ಕೆ ಹೋಗಬೇಕಾಗಿದೆ. ದೇವರ ದಯವಿದ್ರೆ ಉಭೇತರರು ಪುನಃ ಸಂಧಿಸೋಣ. ಪ್ರಿಯ ಮಿತ್ರ, ಇಂದಿನ ನಮ್ಮೀರ್ವರ ಸ್ನೇಹಕ್ಕೆ, ಅರ್ಥಾತ್ ಅಣ್ಣ ತಮ್ಮಂದರಾದ ಹಿಂದೂ ಮಹಮ್ಮದಿಯರ ಸ್ನೇಹಕ್ಕೆ ಪವಿತ್ರವಾದ ಈ ಖಡ್ಗಗಳೇ ಸಾಕ್ಷಿ. ಜೈ ಭುವನೇಶ್ವರಿ. ಅಲ್ಲಾಹು ಅಕ್ಬರ್. ನಾವು ಈಗಾಗಲೇ ಅರ್ಧ ಹಾದಿಯನ್ನು ಕಳೆದಿರಬಹುದಲ್ಲವೇ? ಅದರ ಮೇಲೆ ಬಂದಿದ್ದೀವಿ. ನಾ ಈ ಸಿದ್ಧಾಂತಗಳ ಮಾತು ಕೇಳಬೇಡಿ ನೀವು. ಪೂಜರೆ ಅಲ್ಲಿ ನೋಡಿ, ಆ ಬಂಡೆ ಹಿಂದೆ ಯಾರು ಅವಿತುಕೊಂಡಿದ್ದೀಯಲ್ಲ? ಇಲ್ಲಿ ಬನ್ನಿ ಸಿದ್ಧಾಂತ, ಮುಂದೆ ಬನ್ನಿ. ಆ ಬಂಡೆ ಹಿಂದೆ ನೋಡಿ ಹೊಗೆ ಆಡ್ತಿದೆ. ಅಲ್ರಿ ಈ ಮುಣೆ ಮಕ್ಕಳು ಬಂಗಿ ಹಿಂಗಿ ಸೇರ್ತಿದಾರೇನೋ, ನಿಮಗೆ ಮಕ್ಕಳೆಲ್ಲ ಕಾಣ್ತದೆ. ಹೋಗಿ ನೋಡ್ರಿ. ಅಮ್ಮ ಮೋಹಿನಿಯವರೇ, ಒಂದ್ ವೇಳೆ ಅವ್ರ ಶತ್ರು ಪಕ್ಷದವರೇ ಆಗಿದ್ರೆ ಏನ್ ಮಾಡುದು? ದೇವರ ಗತಿ ಏನ್ ಮಾಡೋದಮ್ಮ? ಪುಜರಿ ಪುಜರಿ ಯಾ ಪುಜರಿ ಪುಜರಿ ಘಾತವಾಯ್ತು, ಪುಜರಿ ಘಾತವಾಯ್ತು. ಯಾರಿಗೆ? ಎಲ್ಲರಿಗೂ. ಯಾಕಾಯ್ತು? ವಜ್ರ ಯಾರು ಗೊತ್ತಿಲ್ರಿ? ಯಾರು? ಬಾದಶಾಹನ ಪ್ರೀತಿಯ ಸರ್ದಾರ ಚಾಂದ್ ಖಾನ್ ಸರ್ದಾರ್. ನಮ್ ಚಾಂದ್ ಖಾನ್ ನನಗೆ ಗೊತ್ತ. ಮುಂದೆ ಗತಿ ಏನು? ಹೆಂಗತಿ ಮುಂದೆ? ಅಮ್ಮ ಅದಕ್ಕೊಂದು ಉಪಾಯವಿದೆ ತಾಯಿ. ಏನಿಲ್ಲ, ನೀವಿಬ್ಬರು ನಂಬರನ್ನ ಜಗಳ ಮಾಡುವಂತೆ ನಡೆಸಿ. ಯಾರು? ನೀವು ನಾವು ಜಗಳ ಜಗಳ. ಅವರೇ ನಿಮ್ ಜನ್ಮ ಅಷ್ಟರಲ್ಲೇ ಆಗೋಯ್ತು. ಏನಿದೆ ಅಂತ ಜಗಳ ಆಡಂದ್ರೆ ಯಾವ ಶಾಶ್ವತ ಉಪಾಯಕ್ಕೋಸ್ಕರ ಪರವಾಗಿಲ್ಲ ಜಗಳ ಆಡಿ. ಅಮ್ಮ ನೀವು ಮಾತು ಕೇಳ್ಬೇಡಿ ಅಮ್ಮ. ನೋಡಿ, ಇವ್ರು ಉಪಾಯದಿಂದ ಶುರುವಾಗಿ ಅಪಾಯದ ಅಂಚು ಮುಟ್ಟಿಸ್ಬಿಡ್ತಾರೆ ಇವರು. ಜಗಳ ಬೇಡ. ಈಗ ಉಪಾಯ ಅಪಾಯ ಅಂತ ಕೂತ್ಕೊಂಡ್ರೆ ನಾವು ತಳಪಾಯವಿಲ್ಲದೆ ಹೊರಟಿ ಜಗಳ ಆಡ್ರಿ. ಇರೋದ್ರಲ್ಲಿ ಏನೋ ನಾವೇ ಸರಿ ಮಾಡ್ಕೊಂಡು ಸರಿಯಾಗಿದ್ರು. ಈಗ ಜಗಳ ಆಡ್ತೀರ? ಆಡಲ್ರಿ. ಆಡಲ್ಲ ಅಂದ್ರೆ ತೆಗೆದು ಕಪಾಲ ತಟ್ಟಿ ಬಿಡ್ತೀವಿ. ಯಾರು ಬರ್ತಾರೆ? ನಾನು ಆಡಲ್ಲ, ನಾನು ಆಡೋದಿಲ್ಲಪ್ಪ, ನನಗೆ ಇಷ್ಟ ಇಲ್ಲ. ಹಾಗೆ ಹಾಗೆ ಶಾಬಾಸ್ ಶಾಬಾಸ್. ಯಾವತ್ತೋ ನೋಡಿ ಸಿಟ್ಟಿಗೆ ಸೋಲು, ಶಾಂತಿಗೆ ಜಯ. ಅದ ಏನು ಹಾಗೆ ಸೊಂಟ ಕಟ್ರಿ, ಹಾಗೆ ಕೈ ಕಟ್ರಿ. ಹೇಳಕ್ಕಿಲ್ಲ ನೀವು ಮತ್ತೆ ಸೊಂಟ ಕಟ್ಸಿಲ್ಲ. ಜೀವ ಸರ್, ಸರ್ಕಾರ ಸರ್ಕಾರ ಶಾಸ್ತ್ರಿ ಸರ್ಕಾರ ಸಿದ್ಧಾಂತಿ ಸರ್ಕಾರ. ಏನು ಸಮಾಚಾರ? ಏನಿಲ್ಲ ಸರ್ಕಾರ. ಇವರು ನಾವು ಇವರು ಜಗಳ ಆಡುವಂದ್ರು ನಾನು ಆಡಲ್ಲ ಅಂದೆ. ಅದು ಹಾಗೆಲ್ಲ ಹುಜೂರು. ಯಾವಾಗ್ಲೂ ಇವ್ರು ಹೌದು ಅಂತ, ನಾನು ಅಲ್ಲ ಅಂತ. ನಾನು ಇವ್ರಿಗೆ ಅಲ್ಲ ಅನ್ಬೇಡಿ, ಅದ ನನ್ನವ್ರು ಬೇರೆ ಇದ್ದಾರೆ ಅಂತ. ಅಷ್ಟೇ. ಇವ್ರ್ಯಾರು? ಇವ್ರು ಸುಂದ್ರಿ. ಸುಂದ್ರಿ ಒಳ್ಳೆ ಸುಂದ್ರಿಗೆ ಸಂವಿಧಾನಕ್ಕೆ ಮೋಸ ಮಾಡಿ ಹೋಗ್ತಾ ಇದ್ಲು. ಕೈಸರ ಹಿಡ್ಕೊಂಡು ಕರ್ಕೊಂಡ್ ಬಂದ್ವಿ. ಲೇ ಸುಮ್ನಿರ. ಅಯ್ಯೋ ಸುಮ್ನೆ ಕೈಸರೆ ನಾನ್ ಹಿಡಿದೆ, ಇವರೇ ಹಿಡಿದ್ರು. ಕರ್ಕೊಂಡ್ ಬರ್ತಾ ಇದ್ದೆ. ಅದೇ ಇವ್ರು ಕರ್ಕೊಂಡ್ ಬರ್ತಿದ್ದೆ ಅಷ್ಟೇ. ಸರಿ, ನೀವ್ ಯಾರು ಬಂದಿರವ್ರಿ? ಹುಜೂರು ನಾನು. ಹೀನ ಬುದ್ಧಿ ಬಿಡಲ್ವಲ್ಲ ನೀವು. ನಾನು ತೊಡಕ ಜಗತ್ತಲ್ಲಿ ನಾನು ಶಾಶ್ವತ ಇಲ್ಲಪ್ಪ. ಬೇಡ ಅವೆಲ್ಲ ಬೇಡ. ಹುಜೂರು ನಾನು ನಿಮ್ಮದು ಶಾಶ್ವತವಾ? ನಿಮ್ಗೆ ಯಾಕದು? ಸರಿ, ನಾನು ಅನ್ಬಾರ್ದು, ನಾನು ಅನ್ಕೋಬಹುದು. ಅನ್ಕೊಳ್ಳಿ ನಾನು ಸರಿ. ಇವ್ರು ನನ್ ಬೆನ್ ಹತ್ತಿದ್ರು. ಉಸ್ಮಾನ ರಹಿಮಾನ ಬಂದಿದ್ರ ಅವ್ರಿಗೆ ಏನೇನೋ ಹೇಳಿದ್ರೆ ಅದ್ಯಾವ್ದನ್ನೆಲ್ಲ ಕಳಿಸಿದ್ರು. ಇವಾಗ ನಾವಿಬ್ರು ಉಳ್ಕೊಂಡಿದೀವಿ. ತಾವ್ ಹೇಗೆ ಹೇಳಿದ್ರೆ ಹಾಗೆ ನಾವ್ ಹಂಚ್ಕೊಂಡು. ಸರಿ, ಹಾಗಾದ್ರೆ ನೀವಿಬ್ರು ಆ ಉಸ್ಮಾನ್ ರಹೀಮರನ್ನು ಹುಡುಕಿಕೊಂಡು ನಡೆಯಿರಿ. ಇಲ್ಲ, ಅವ್ರು ಎಲ್ಲಿ ಹೋಗಿದಾರೋ? ಅವ್ರು ಬಹಳ ಮೇಲ್ ಹೋಗಿರ್ತಾರೇನೋ. ಎಲ್ಲಾರ ಹೋಗಿರ್ಲಿ, ಹುಡಿಕೊಂಡು ಹೋಗಿ. ನಾನು ಹೇಗೂ ಬಿಜಾಪುರಕ್ಕೆ ಹೋಗ್ಬೇಕಾಗಿದೆ. ಇವರಿಬ್ರು ನಾನೇ ಕರೆದುಕೊಂಡು ಹೋಗ್ತೇನೆ. ತಾವೇನೋ ಬರ್ತಾ ಇದ್ರಿ, ಅರಣ್ಯ ಮಾರ್ಗ. ತಾವು ಒಂಟಿಯಾಗಿದ್ದೀರಿ, ನಾವು ಜೊತೆಗಿದ್ರೆ ತಮಗ್ ಭಯವಿಲ್ಲ ಅಂತ ನಾ ಹೇಳ್ತೇನೆ. ಬನ್ನಿ ಜೊತೆಲಿ ಹೋಗೋಣಂತೆ. ಸಿದ್ಧಾಂತಿ, ಹೇಳದಷ್ಟು ಕಾರ್ಯವನ್ನು ಮಾಡು. ಅಲ್ಲ, ನಾನ್ ಮಾಡ್ತೀನಿ ಬಿಡಿ, ಆದ್ರೆ ನಮ್ದೊಂದು ಮಾತು ಕೇಳಿದ್ರೆ. ನಮಗೆ ಅಂಥ ಭಯ ಪಡುವಂತ ಕಾರಣವೇನು ಇಲ್ಲ. ನಿಮಗೂ ಭಯ ಅಂತಲ್ಲ, ಇವನಿಗೆ ಭಯ ಅಂತ. ಲಾ ಬಾರ ಇಲ್ಲಿ. ಅಯ್ಯೋ ಲಾ ಸಿದ್ಧಾಂತಿ, ನಾನು ಅವರ ಹತ್ರ ಮಾತಾಡ್ತಾ ಇದ್ದೀನಿ. ಇದು ಕೇಳೋ ಇಲ್ಲಿ. ಲಾ ಸಿದ್ಧಾಂತಿ, ನಿನ್ ಜನ್ಮದಲ್ಲಿ ನಿನ್ ಮೈನ ಒಂದು ರೋಮಕಾರು ನಾಚಿಕೆ ಅನ್ನೋದಿಲ್ವಲ್ಲ? ಇಲ್ಲಿದ್ರೆ ಯಾಕೆ ಬದುಕ್ತೀನಿ? ನೀನ್ ಹೋಗ್ತಿ ಬೆಂಕಿ ಹಾಕ. ಅವ್ರಷ್ಟು ಕ್ಯಾಕರ್ ಸುಗಿದಿದ್ದಾರೆ, ನೀನ್ ಅಲ್ಲಿಗೆ ಹೋಗ್ತಿದೀಯಲ್ಲ. ನೀನು ಹೋಗು, ನೀನ್ ಬರಬೇಡ ಅಂತ ಅವರಂದ್ರು. ಹೋಗು. ಹೋಗಲ್ಲ ಹೋಗಲ್ಲ ಹೋಗಲ್ಲ. ಬೇವರ್ಸಿ ಬೇವರ್ಸಿ ಹೋಗ. ಅಯೋಗ್ಯ, ಅಷಡ್ಢಾಳ, ಅವಿವೇಕಿ. ಬನ್ನಿ ಹೋಗು. ಅವತ್ ನೀನಂತಿದ್ರು ನನ್ನ ಮಗನೇ ನನ್ನ. ಅದಕ್ಕೆ ಹೇಳೋದು, ಅವನು ಬಿಡಿ ಮೊದ್ಲಿಂದ ಸ್ವಲ್ಪ ತಲಾರಟೆ. ಎಷ್ಟು ಒಳ್ಳೆ ಜಾಗಕ್ಕೆ ಸೇರಿಸಿದ್ರು ಮುಂಡೆ ಅದು ಇಳಿ ಬಿದ್ದು ಬಿಡುತ್ತವ್ ಒಂದ್ಸಲ. ಸಿಂಹಾಸದ ಮೇಲೆ ಕೂರಿಸಿದ್ ನಾಯಿ ಹಾಗೆ. ಬನ್ನಿ ಅವನು ಹೋದ. ಶಾಸ್ತ್ರಿ ಸರ್ಕಾರ ಹುಜೂರು, ನೀನ್ ಯಾಕೋ ಅವನನ್ನು ಹಿಂಬಾಲಿಸಲಿಲ್ಲ? ನೀನೇಕೆ ಅವನನ್ನು ಹಿಂಬಾಲಿಸಲಿಲ್ಲ? ಇದಕ್ಕೆ ಈ ದೊಡ್ಡ ಜಾಗದಲ್ಲಿ ಕೂತವ್ರ ಮಾತು ಏಕ್ದಮ್ ನಂಬಾರದು ಅನ್ನೋದು. ಇವ ನೋಡಿ, ನಿಮ್ಮ ಮಾತು ಕೇಳ್ಕೊಂಡು ನಾನು ಅವನ ಹತ್ರ ಬಿರ್ಸಾ ಕಟ್ಕೊಂಡೆ. ಅವನ್ ಪಕ್ಕದ ಮನೆಯವನು ವಾರಕ್ಕೊಪ್ಪತ್ತು ಹಾಕ್ತಿದ್ದ. ಚಿಂತೆ ಇಲ್ಲ, ನಾನು ಹೇಳದಿನಂತ ಹೇಳು. ಹೋಗು. ಚೆನ್ನಾಗಂದ್ರಿ ಹುಜೂರು. ಅವ್ರ ಅಪ್ಪನ ಮಾತೇ ಕೇಳಿದ್ರೆ ಮುಣೆ ಮಗ 3ನೇ ವರ್ಷಕ್ಕೆ ಮನೆ ಬಿಟ್ಟ ಅವನು. ಇನ್ ನಿಮ್ಮ ಮಾತು ಕೇಳ್ತಾನ ಅವನು? ನನ್ನ ಮಾತು ಕೇಳ್ತಾನೆ, ನೀನು ಹೋಗು. ಅಲ್ಲ ಹೋಗೋಕೇನಿಲ್ಲ ಬಿಡಿ, ಒಬ್ಬರಾದ್ಮೇಲೊಬ್ರು ಹೋಗದೆ ಇಲ್ಲಿ ಯಾರು ಇರ್ತಾರೆ. ಆದ್ರೆ ನಾನು ಸನ್ನಿಧಾನ ಇರೋ ಕಡೆ ಇದ್ರೆ ನನಗೆ ನಿಮಗೆ ಇಬ್ಬರಿಗೂ ಭೂಷಣ. ಯಾಕೆ ಅಂದ್ರೆ ತಾವು ಸರ್ಕಾರ ದೊಡ್ಡ ಸನ್ನಿಧಾನ, ತಾವು ಒಂದು ಮರದ ಕೆಳಗೆ ನಿಂತು ಸುಮ್ಮನೆ ಈ ಕಡೆ ತಿರುಗಿ ಯಾರಲ್ಲಿ ಅಂದೇಟ್ಗೆ ನಾನು ಏನಪ್ಪಣೆ ಅಂತ ಬಂದ್ರೆ ಆ ಯಾರಲ್ಲಿಗೆ ಬೆಲೆ ಬರುತ್ತೆ. ನಾನು ಬರ್ಲಿಲ್ಲ ಅಂದ್ರೆ ಯಾರಲ್ಲಿ ಬುಡ್ಬುಡಿಕೆ ಆಗಿ ಅದು ಇದಾಗುತ್ತೆ. ಅಂತ ಪ್ರಸಂಗವೇನು ಬರುವುದಿಲ್ಲ, ನೀವು ಹೋಗು. ನೀವ್ ಯಾರಲ್ಲಿ ಅನ್ನೋದೇ ಇಲ್ವೇನೋ? ಅನ್ನೋದೇ ಇಲ್ಲ. ಮತ್ ನಿಮ್ಮತ್ತವ್ರ ಹತ್ರ ಇದ್ರೆ ನಾವ್ ಏನಪ್ಪಣೆ ಅಂತ ಏನನ್ನೋದು? ಅದು ಸರಿ. ಹೋಗ್ತಲ್ಲ, ಹೋಗ್ತೀನಿ ನಾನು. ಹೋದ್ರು ತಿರುಗಿ ಸಿಗೋನಲ್ವಲ್ಲ, ಅದಕ್ಕೋಸ್ಕರ ಕಳಕಬೇಡಿ ನನ್ನ. ಸಿಗದೆ ಇದ್ರು ನಾವು ಹಿಡಿದು ತರಿಸುವ ಜವಾಬ್ದಾರಿ ನಮಗಿರಲಿ. ಸರಿ, ಇಂಥವ್ರ ಹತ್ರ ಏನ್ ಮಾಡೋದಮ್ಮ? ಸರಿಯಮ್ಮ. ಹುಜೂರು ಏನಿಲ್ಲ, ಅದು ನಾನು ಇನ್ನೇನಿಲ್ಲ. ಅವನು ಇಷ್ಟೊತ್ತು ಅಡ್ಡದಾರಿ ಹಿಡಿದಿರ್ತಾನೆ ಯಾರೋ ಸಿದ್ಧಾಂತಿ. ಅವನು ಯಾವತ್ತೂ ಜೀವನದಲ್ಲಿ ಒಳ್ಳೆದಾರಿಗೆ ಹೋದವನಲ್ಲ. ನಾನು ಹ್ಯಾಗ ಹೋದ್ರೆ ಅಲ್ಲಿ ಹ್ಯಾಗ ಹೋಗ್ತೀನಿ ಅದನ್ನ ಇವತ್ತು ಬರ್ತೀನಿ ಬರ್ತೀನಿ ಸರ್. ಕರ್ಜಿ ಹುಸು ಸರ್. ಅದು ಏನಿಲ್ಲಮ್ಮ, ಅದೇ ಅದೇ ಹೇಳ್ತೀನಿ. ಸರಿ ಬರ್ತೀನಿ. ಅಯ್ಯ ಕೂಗಿದ್ರ ನನಗೊತ್ತು, ನನ್ನ ನೀವು ಬಿಡೋದಿಲ್ಲ. ಸರಿ ಅಮ್ಮ. ಎಲೈ, ನೀವ್ಯಾರು, ಈಕೆ ಯಾರು? ಹೀಗೆ ಸೆರೆಯಾಳಾಗಲು ಕಾರಣವಾದ್ರೂ ಏನು? ನಾವು ಯಾರು ಆದ್ರೆ ಏನು? ನಾವು ಹಿಂದೂಗಳು. ಅದು ನಿಮಗೆ ಸಂತೋಷವಲ್ವೇ? ನಾನು ಯವನ ಧರ್ಮದವನಾದರೂ ಹಿಂದುವಿನ ಪ್ರಾಣ ಸ್ನೇಹಿತನು. ಎಂದಿನಿಂದ? ಎಂದು ಆ ಹಿಂದೂ ವೀರನಿಂದ ಸೋಲಲ್ಪಟ್ಟು ಆತನಿಂದ ಉಪದೇಶವನ್ನು ಪಡೆದೇನೋ ಅಂದಿನಿಂದ. ಅಂತಹ ಪವಿತ್ರ ನಾಮವುಳ್ಳ ಧೀರನಾರು, ಅಪ್ರಥಮ ಪರಾಕ್ರಮಿ, ಕೆಚ್ಚದೆಯ ಕಟ್ಟಾಳು, ವೀರ ಯಚ್ಚಮ ನಾಯಕ. ಏನು ಯಚ್ಚಮ ನಾಯಕರೇ? ನಿಶ್ಚಯ ತಂಗಿ. ಸ್ವಾಮಿ, ಈಕೆ ಯಾರು? ಯಚ್ಚಮ ನಾಯಕನ ಹೆಸರನ್ನು ಕೇಳಿದ ಕೂಡಲೇ ಇಷ್ಟು ಆನಂದ ಭರಿತವಾಗಲು ಕಾರಣವಾದರೂ ಏನು? ತಡಮಾಡಕ್ಕೆ ತಿಳಿಸಿ. ಯಚ್ಚಮ ನಾಯಕನು ನನ್ನ ಪ್ರಾಣ ಸ್ನೇಹಿತನು, ನನ್ನನ್ನು ಅನ್ಯತಾ ಭಾವಿಸಬೇಡಿ. ಅಯ್ಯ, ಈಕೆ ಯಚ್ಚಮ ನಾಯಕನ ಧರ್ಮಪತ್ನಿ. ಭಲೇ, ನನ್ನ ಶ್ರಮವೂ ಉದ್ದೇಶವೂ ಸಫಲವಾಯಿತು, ನನ್ನ ಜೀವಿತವೂ ಇಂದಿಗೆ ಸಾರ್ಥಕವಾಯಿತು. ಅಯ್ಯ, ನಿನ್ನ ವರ್ತನೆಯು ಅನುಮಾನಾಸ್ಪದವಾಗಿರುವುದಲ್ಲ? ಪೂಜ್ಯರೇ, ಸಂಶಯ ಪಡಬೇಡಿ. ನಿಮ್ಮ ಭಾವನೆಯಂತೆ ನಾನಂತಹ ಪಾಷಂಡಿಯಲ್ಲ. ಅಂದು ಪಂಪಾ ತೀರದಲ್ಲಿ ಯಚ್ಚಮ್ಮ ನಾಯಕನನ್ನ ದರ್ಶನವನ್ನು ಆದದ್ದು ಮಾತ್ರವಲ್ಲದೆ ಇಂದು ಆತನ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡುವ ಸಮಯವೂ ದೊರೆತು ನನ್ನ ಜನ್ಮವು ಸಾರ್ಥಕವಾಯಿತು. ತಂಗಿ, ನೀನಿನ್ನು ಭಯವನ್ನು ಬಿಡು. ನನ್ನನ್ನು ನಿನ್ನ ಒಡ ಹುಟ್ಟಿದವನೆಂದು ಭಾವಿಸು. ಇಂದಿನಿಂದ ಬಾದಶಹರ ಸೇವೆಯು ನನಗೆ ದೂರವಾದರೂ ಚಿಂತೆ ಇಲ್ಲ. ನಿನ್ನನ್ನು ಸುರಕ್ಷಿತವಾಗಿ ಯಚ್ಚಮ್ಮ ನಾಯಕನ ಬಳಿಗೆ ಬಿಟ್ಟು ಬರುವನು. ನಡೆಯಿರಿ. ಸಿದ್ಧಾಂತಿಗಳೇ, ಶಾಸ್ತ್ರಿಗಳೇ, ಈ ಬಾದಶಹನ ಸಿಂಹಾಸನ ಮೇಲೆ ಕೂತಿರೋದಕ್ಕೂ ಶಂಭೋ ಮಹಾದೇವ, ಈ ಗಾಂಜಕ್ಕೂ ಎಲ್ಲಿಗೂ ಬ್ರಹ್ಮಾನಂದ. ಶಿವ 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 ಶಿವ. ಸಿದ್ಧಾಂತಿ सरकार सरकार शास्त्री सरकार. ये क्या बास बासो बासो ವಾಸನೆ ವಾಸನೆ. ಅದು ಸರ್ಕಾರ ಸಂವಿಧಾನ ಬರ್ತಾ ಇದೆ ಅಂತ ಗೊತ್ತಾಯ್ತು, ಅದಕ್ಕೆ ಇದು ಸಾಂಬ್ರಾಣಿ ಹಾಕಿದ್ವಿ. ಕಬಾಯ್ ದಾರಿ ಉದ್ದಕ್ಕೂ ನೋಡಿ, ಗಿಲ್ಲು ಕಬ್ಬು ಹಾಕಿಲ್ಲ. ಬರೀ ಯಾವಾಗ ಬಂದ್ರಿ? ನಾವು ಬಂದು 3 ದಿನ ಆಯ್ತು. ನಾಳೆ ಕಳೆದ್ರೆ 5 ದಿನ ಆಗತ್ತೆ. ಮತ್ತೆ ನನ್ನೇಕೆ ನೋಡ್ಲಿಲ್ಲ? ಅದು ಬಂದೇಟ್ಗೆ ತಮ್ಮನ್ನು ನೋಡ್ಬೇಕು ಅಂತಲೇ ಬಂದೆ. ಆದ್ರೆ ತಾವು ಜನಾನ ಸೇರಿದ್ರಿ. ಇನ್ನು ತಾವು ಜನಾನ ಸೇರಿದ್ಮೇಲೆ ಬರೋದು ನಿಧಾನ ಅಂತ ನಾನು ಸಮಾಧಾನ ಮಾಡ್ಕೊಂಡು ಹೀಗೆ ವ್ಯವಧಾನವಾಗಿ ನೋಡೋಣ ಅಂತ ಕಾದಿದ್ವಿ. ಅಷ್ಟೇ ಅಷ್ಟೇ ಅಷ್ಟೇ. ಸರಿ, ಆ ಸುಂದರಿಯಲ್ಲೋ? ಕೈ ಸರಿ ಹಿಡ್ಕೊಂಡ್ ಬಂದ್ವಿ, ಸಿಕ್ಕಿದ್ಲು. ನಾವು ಕರ್ಕೊಂಡ್ ಬರ್ತಾ ಇದ್ವಿ. ಚಾಂದ್ ಖಾನ್ ಸರ್ದಾರ್ ಸಿಕ್ಕರು. ಅದಕ್ಕೆ ಅವರು ಹಾಗೂ ನಾನು ಬಿಜಾಪುರಕ್ಕೆ ಬರ್ತಾ ಇದ್ದೀನಲ್ಲ, ಸರಿ ನಾನೇ ಕರ್ಕೊಂಡ್ ಬರ್ತೀನಿ ಇವ್ರನ್ನ ಅಂದ್ರು. ಕೊಟ್ಟು ಬಂದ್ವಿ. ಅದೇ ಅವ್ರ ಖರ್ಚಲ್ಲೇ ಕರ್ಕೊಂಡ್ ಬರ್ಲಿ, ನಮ್ಗೊಂದ್ ಖರ್ಚು ಉಳಿಯುತ್ತಲ್ಲ ಅಂತ ಬಂದ್ವಿ. ಸರಿ, ಇನ್ನು ಅವಳು ಎಲ್ಲಿಗೂ ತಪ್ಪಿಸ್ಕೊಂಡು ಹೋಗುವ ಸಾಧ್ಯವೇ ಇಲ್ಲ. ಅದೊಂದು ಧೈರ್ಯವಾಗಿ ಹೇಳಕ್ ಆಗಲ್ಲ. ಇಲ್ಲ, ನಮಗೆ ಚಾಂದ್ ಖಾನ್ ವಿಷಯದಲ್ಲಿ ಸಂಪೂರ್ಣ ಭರವಸೆ ಇದೆ. ಆದ್ದರಿಂದ ಈ ವಿಚಾರದಲ್ಲಿ ಇನ್ನು ಸಂಶಯ ಪಡಬೇಕಾಗೇ ಇಲ್ಲ. ಇಲ್ಲ, ಸಂಶಯ ನೀವು ಪಡಬೇಕು ಅಂತ ನಾವು ಹೇಳ್ತಿಲ್ಲ. ಆದ್ರೆ ಸಂಶಯ ಅಂತ ಒಂದು ಇದೆಯಲ್ಲ ಅಂತ ಪಡಬೇಕು ಅಂತ ಅಷ್ಟೇ. ಚಾಂದ್ ಖಾನ್ ಬಂದ ನಂತರ ನಿಮಗೆ ಯೋಗ್ಯ ಬಹುಮಾನ ದೊರೆಯುವುದು. ಬಹುಮಾನ ಅವರು ವಾಸನೆ ಬಂತು ಯಾವಾಗಲೂ ಅಷ್ಟೇ ಸರ್ದಾರ ಅವರು ಬರಬೇಕಾದ್ರೆ ಮೊದಲು ವಾಸನೆ ಬಂದು ಹಿಂದೆ ಅವರು ಬರೋದು ಅತ್ತರ ವಾಸನೆ. ಸಲಾಂ ಸರ್ಕಾರ ಸಲಾಂ. ಬಾಚಾನ್ ಖಾನ್ ಕುಳಿತುಕೋ. ಯಚ್ಚಮ್ಮ ನಾಯಕನನ್ನು ಕೈಸರ ಹಿಡಿದು ತರುವುದಾಗಿ ಹೇಳಿದ್ದೀಯಲ್ಲವೇ, ಏನಾಯಿತು ನಿನ್ನ ಪ್ರತಿಜ್ಞೆ? ಸರ್ಕಾರ ಯಚ್ಚಮ್ಮ ನಾಯಕನನ್ನು ಕಂಡಿದ್ದೆನು. ಶಹಬಾಷ್. ಆದರೆ ಆತನೊಡನೆ ಧರ್ಮ ಯುದ್ಧ ಮಾಡಬೇಕಾಗಿ ಬಂದು ಸಂಪೂರ್ಣವಾಗಿ ಸೋತು ಹೋದೆನು ಸರ್ಕಾರ. ಹೇಳಿ ಅಲ್ಪ ಕಾಫರ್ನೊಡನೆ ಯುದ್ಧ ಮಾಡಿ ಸೋತು ಹೋದನೆಂದು ಹೇಳಿಕೊಳ್ಳಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ಪ್ರಭು, ಆತನು ಮಹಾಶೂರನು, ಅಲ್ಲದೆ ಮುಸಲ್ಮಾನರಲ್ಲೇ ಆಗಲಿ ಇನ್ಯಾರಲ್ಲೇ ಆಗಲಿ ಅವನಿಗೆ ವೈರಬುದ್ಧಿ ಇಲ್ಲ. ಆದ್ದರಿಂದ ತಾವು ಹಿಂದೂಗಳಲ್ಲಿ ಕ್ರೌರ್ಯವನ್ನು ತೋರಿಸುತ್ತಿರುವುದು ಧರ್ಮವಲ್ಲ ಖಾವಂದ್. ಯಾವನಿವನು, ಚಾಂದ್ ಖಾನನೋ ಇಲ್ಲವೇ ಅವನ ವೇಷ ಧರಿಸಿ ಬಂದಿರುವ ಕಾಫರನೋ? ಒಂದು ವೇಳೆ ನೀನು ನಿಜವಾಗಿಯೂ ಚಾಂದ್ ಖಾನ್ನೇ ಆಗಿದ್ದಲ್ಲಿ ಅಲ್ಲಾನ ದೃಷ್ಟಿಯಲ್ಲಿ ಸಂಪೂರ್ಣವಾಗಿ ನೀನು ರಾಜದ್ರೋಹಿಯಾಗಿರುವೆ. ಸರ್ಕಾರ, ತಾವು ಬಾಕಿ ವಿಚಾರ ಕೇಳೋದಕ್ಕೆ ಮುಂಚೆ ನಾವು ಇವ್ರ ಕೈಗೆ ಒಪ್ಪಿಸಿದಲ್ಲ ಸುಂದ್ರಿ, ಆ ವಿಚಾರ ಕೇಳೋಣವಾಗ್ಲಿ ಸರ್ಕಾರ. ಹುಜೂರ್, ಆಕೆಯು ಯಚ್ಚಮ್ಮ ನಾಯಕನ ಪತ್ನಿ ಎಂದು ತಿಳಿದು ಬರಲು ಆಕೆಯನ್ನು ಸುರಕ್ಷಿತವಾಗಿ ನಾಯಕ ವೀರನ ಬಳಿ ಬಿಟ್ಟು ಬಂದೇನು ಸರ್ಕಾರ. ಏನಂದೆ, ಅವಳನ್ನು ಯಚ್ಚಮ್ಮ ನಾಯಕನ ಬಳಿ ಬಿಟ್ಟು ಬಂದೀಯಾ? ಹೌದು ಸರ್ಕಾರ, ಪರಸ್ತ್ರೀಯರಲ್ಲಿ ತೋರಬೇಕಾದ ದಯೆಯನ್ನೇ ತೋರಿದೆನು. ನೀನು ನನ್ನ ಅನ್ನವನ್ನು ತಿಂದು ಪರರಿಗೆ ಉಪಕಾರವನ್ನು ಮಾಡುವ ಪತಿತ ಪಾಂಡಿ. ಸರಿಯಾಗಿ ಅಪ್ಪಣೆ ಕೊಡಿಸೋಣವಾಯ್ತು. ನಾವಿವರಿಗೆ ಆಶ್ರಯ ಕೊಟ್ಟಿರೋದು ಹೇಗಾಯ್ತು ಅಂದ್ರೆ, ಬೀದಿಗೆ ಹೋಗೋ ಮಾಲಿನ ಮನೆ ಒಳಗ್ ಬಂದು ಹೋಗು ಅಂದಾಗಾಯ್ತು. ಹೌದು, ಅವರಿಗೆ ಆಶ್ರಯ ಕೊಟ್ಟಿದ್ದು ಈಗ ನಮಗರಿಗೆ ಆಶ್ರಯ ಕೊಟ್ಟಿದ್ದು ಮನೇಲಿರೋ ಮಾರಮ್ಮನ್ನೇ ಮಗಳಿಗೆ ಮಲಗಿಸ್ಕೊಂಡಾಗಾಯ್ತು ಮುಂದೆ ಮಗನೇ. ಸರ್ಕಾರ, ಇವರು ಆ ಸುಂದರಿನ ಯಚ್ಚಮ್ಮ ನಾಯಕನ ಬಳಿ ಬಿಟ್ಟು ಬಂದೆ ಅಂದ್ರಲ್ಲ, ನಾವು ನಂಬೋಕಾಗಲ್ಲ. ಅಯ್ಯೋ ಮುಂಡೆ ಮಗನೇ, ಇವನಿಗೆ ಅನುಮಾನ ಹುಟ್ಟಿನಲ್ಲೇ ಬಂದಿದೆ ಇವನಿಗೆ. ಯಾಕೆ ಅಂತೀರೋ, ಇವರೆಲ್ಲೂ ಚಿಕ್ಕವರು ಪುಟ್ಟವರು ಪ್ರಾಯ ಸಮರ್ಥರು, ಇವರೇ ಮುಚ್ಚಿಟ್ಟುಬಿಟ್ಟು ಯಾಕೆ ಸುಳ್ಳು ಹೇಳ್ತಿರಬಾರದು? ಕುಲಂಗಾರ ಕಾಫರ, ಉಗಿ ಉಗಿ ನನ್ನ ಮಗನಿಗೆ ಮಕ್ಕಕ್ಕೆ ಹಾಕಿಸಿ. ಹಿಂದೂಗಳ ಮೇಲಿನ ಕ್ರೋಧವನ್ನು ಬಿಡಿ, ಹಾಗಲ್ಲದೆ ಸ್ವಾರ್ಥ ಸಾಧಕರ ಮಾತಿಗೆ ಕಿವಿಗೊಟ್ಟು ಸ್ವಧರ್ಮ ಗೌರವಗಳನ್ನು ಹಾಳು ಮಾಡಿಕೊಂಡು ದ್ವೇಷವೆಂಬ ಗಿಡವನ್ನು ನೆಟ್ಟು ಅಸೂಯೆ ಎಂಬ ನೀರನ್ನೆರೆದು ಮೋಸವೆಂಬ ಗೊಬ್ಬರವನ್ನು ಹಾಕಿ ನಾಶವೆಂಬ ವಿಷ ಫಲವನ್ನುಂಡು ಪರಜನ ದಾಸ್ಯವೆಂಬ ಕೊಡಲಿಯ ಪೆಟ್ಟಿಗೆ ನೀವು ಮಾತ್ರವಲ್ಲದೆ ಇಡೀ ಭರತಖಂಡವನ್ನೇ ಧಾರೆ ಏರುವ ಪ್ರಳಯ ಕಾರಣವಾದ ಬುದ್ಧಿಯನ್ನು ತೊಲಗಿಸಿ ಹಿಂದೂಗಳಲ್ಲಿ ಸ್ನೇಹ ಬೆಳೆಸಿ ಸುಖಿಗಳಾಗಿ. ಖಾಮೋಷ್, ನಿನ್ನನ್ನು ಇಲ್ಲಿಯವರೆಗೂ ಮಾತನಾಡಲು ಅವಕಾಶ ಕೊಟ್ಟದ್ದೇ ತಪ್ಪು. ಶಾಸ್ತ್ರಿ, ಸಿದ್ಧಾಂತಿ, ತೆಗೆದುಕೊಳ್ಳಿ ಇವನ ಆಯುಧವನ್ನು. ಇಂದಿನಿಂದ ಇವನ ಅಧಿಕಾರವನ್ನು ನೀವೇ ವಹಿಸಿಕೊಳ್ಳಿ. ಅಯ್ಯ ಮುಂಡೆ ಮಗನೇ, ಇವನ್ ಕೈಗೆ ಬಂತಲ್ಲಪ್ಪ ಅಧಿಕಾರ, ಅಲ್ಲಿ ಮುಗೀತು. ಹಿಂದಿದ್ದವ್ರು ಅಧಿಕಾರದಲ್ಲಿದ್ದಾಗ ಏನೋ ಅಷ್ಟೋ ಇಷ್ಟೋ ಅನ್ನ ಸಿಗೋದು, ಈ ನನ್ನ ಮಗ ಅಧಿಕಾರಕ್ಕೆ ಬಂದ್ಮೇಲೆ ಗಾಳಿ ನೀರಿಗೂ ಬರ್ವೆ. ಅಯ್ಯೋ ನನ್ನ ಮಗನೇ, ಇನ್ನೂ ಅಧಿಕಾರ ಬಂದು 3 ಗಳಿಗೆ ಆಗಿಲ್ಲ, ಮುಂಡೆಯ ಮಗನಿಗೆ ಆಗ್ಲೇ ಗಂಟ್ಲೆ ಬದಲಾಗಿ ಸೋಯ್ತಲ್ಲಪ್ಪ. ಸರ್ಕಾರ, ಅಧಿಕಾರವನ್ನು ತೆಗೆದುಕೊಂಡದ್ದಾಯಿತು. ನಾನೀ ಪಾಪಿಯ ಮುಖವನ್ನು ನೋಡಲಾರೆ. ಈಗಿನಿಂದಲೇ ಈ ಪಾಪಿಯ ತಲೆಯನ್ನು ಏಕ್ದಮ್ ಹಾರಿಸಿಬಿಡಿ. ನಕ್ಕ ಅಂದ್ರೆ ಇವನು ಕೊಳ್ಳಿ ಇಟ್ಟ ಅಂತ. ಸರ್ಕಾರ, ಏಕ್ದಮ್ ತಲೆ ಹಾರಿಸಿದ್ರೆ ಏನು ಪ್ರಯೋಜನ? ಅದಕ್ಕೆ 3 ದಿವಸ ಅನ್ನ ನೀರಿಲ್ಲದೆ ಕಾರಾಗೃಹದಲ್ಲಿ ಕೊಲೆಸಿ 4ನೇ ದಿವಸ ಶುದ್ಧ ಬ್ರಾಹ್ಮಣ ನನ್ನ ಕೈಯಿಂದಲೇ ತಲೆ ಕಡಿಸೋ ಕಪ್ಪಣೆ ಆಗ್ಬೇಕು ಸರ್ಕಾರ. ಸಲಹೆಯು ಚೆನ್ನಾಗಿರುವುದು, ಹಾಗೆಯೇ ಮಾಡೋಣ. ಸೆಳೆದುಕೊಂಡು ನಡೆಯಿರಿ ಇವನನ್ನು. ಹತ್ರ ಹೋಗಬೇಡಿ ಹುಜೂರ್, ತಾವು ಅಲ್ಲಾನ ಸಮಾನರು. ತಮ್ಮ ಆಜ್ಞೆಯು ನನಗೆ ಶಿರಸಾಮಾನ್ಯವಾದುದು. ಸರ್ವಶಕ್ತನಾದ ಅಲ್ಲಾನು ತಮಗೆ ಸದ್ಬುದ್ಧಿಯನ್ನು ಕರುಣಿಸಲಿ. ಬಸ್ ಬಸ್, ನಿಕಲ್ ಜಾಯ ಹಸೆ, ನಿಕಲ್ ಜಾನ. ಏನು ಮಾಡಲಿ? ಆ ಯಚ್ಚಮ್ಮ ನಾಯಕನನ್ನು ಕೊಂದ ವಿನಃ ನನಗೆ ಆ ಸುಂದರಿ ದೊರೆಯುವಂತಿಲ್ಲ. ನಕ್ಕ ಇನ್ನೊಬ್ರಿಗೆ ಬತ್ತಿ ಇಟ್ಟ. ತಾವು ಸ್ವಲ್ಪ ಅಪ್ಪಣೆ ಮಾಡಿ ಕ್ಷಣ ಮಾತ್ರದಲ್ಲಿ ಯಚ್ಚಮ್ಮ ನಾಯಕನ ಹೆಡೆಮುರಿ ಕಟ್ಟಿ ತಂದು ತಮ್ಮ ಪಾದದಲ್ಲಿ ಕೆಡವು ಬಿಡ್ತೀರಲ್ಲ, ಅದು ಹೇಗೆ? ಯಚ್ಚಮ್ಮ ನಾಯಕನಿರುವ ಸ್ಥಳವೂ ನಿಮಗೆ ತಿಳಿದಿರುವುದೇ? ಚಾಂದ್ ಖಾನ್ ಸರ್ದಾರು ಪ್ರತಾಪದುರ್ಗದಲ್ಲಿ ಯಚ್ಚಮ್ಮ ನಾಯಕ ಇದ್ದಾಳೆ ಅಂದ್ರೆ ನಮ್ ಕೆಲಸ ಆಯ್ತು ಅಂತ ತಿಳ್ಕೊಂಡ್ಬಿಟ್ಟೆ. ಯಾಕೆಂದ್ರೆ ಪ್ರತಾಪದುರ್ಗದ ಮೂಲೆಯೂ ನಮಗೆ ಚೆನ್ನಾಗಿ ಗೊತ್ತು. ಹೌದೌದು, ಈ ಮುಂಡೆವಾಗ ಆ ಮೂಲೆಯಲ್ಲೇ 3 ಕಲ್ಲು ಇಟ್ಕೊಂಡು ಅಡಿಗೆ ಮಾಡ್ಕೊಂಡಿದ್ದ. ನನ್ ಜೊತೆಗೆ ಬಂದ್ಮೇಲೆ ಬಯಲಿಗೆ ಬಿದ್ದ. ಹಾಗಾದ್ರೆ ಯಚ್ಚಮ್ಮ ನಾಯಕನನ್ನು ಹಿಡಿಯಲು ಏನು ಉಪಾಯ ಮಾಡಿವ್ರಿ? ಅದ್ ಯಾವ ಮಹಾ ನಮ್ ಬುಡಾನ ಇಲ್ವೇ ಗಿಡ್ಡು ಶಾಸ್ತ್ರಿ. ಓಹೋ ಇವನ್ ನನಗೆ ಏನೋ ಬತ್ತಿ ಇಡ್ತಾನೆ ಈಗ ಇವನ್ ಜೊತೆ ಸ್ವಲ್ಪ ಸೈನ್ಯ ಕಳಿಸ್ಕೊಟ್ರೆ ಎಲ್ಲ ಕರ್ಕೊಂಡ್ ಬಂದ್ಬಿಡ್ತಾರೆ ಸೈನ್ಯ ಅಯ್ಯೋ ಅಚ್ಚಾ ಅಯ್ಯೋ ಸೈನ್ಯ ಹೇಗಿರುತ್ತೆ ಸೋ ಸರ್ಕಾರ ನಾವಿಲ್ಲಿ ಬರ್ತೀವಿ ಸರಿ ನೀನ್ ನಗಬೇಡ ನೀನು ಪಾಪ ಇಷ್ಟಪಟ್ಟೆ ಮಗನೇ ಜೀ ಸರ್ಕಾರ ಜೀ ಸರ್ಕಾರ ವಾರೆ ವಾಪ್ಪ ಮನ್ ಓಯ್ ಇದೊಂದು ಸಾರಿ ಹೋಗಿ ಬೈರಿ ಇಲ್ರಿ 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 ನಾನು ಹೋಗೋದಿಲ್ಲ ನಾನು ಹೋಗೋದಿಲ್ಲ ಅಲ್ರಿ ಈಗ ನೀವು ಹೋಗಿದ್ರಿ ಯಾರ್ಯಾರು ಉಳಿಯೋ ಹಾಗಿಲ್ಲ ಉಳಿದಿದ್ರಲ್ಲ ಹಾಳಮಾವಿ ನೆಗದ ಬಿದ್ದು ಹೋಗ್ಲಿ ಹೋಗಿ ಯಾಕ್ರಿ ಹೋಗೋದಿಲ್ಲ ನೀವು ನನ್ನ ಹತ್ರ ನಂಬಿಕೆ ಕೆಡಿಸ್ಕೊಂಡ್ಬಿಟ್ರಿ ನಾನು ಹೋಗೋದಿಲ್ರಿ ಏನದು ನಂಬಿಕೆ ಕೆಡಿಸ್ಕೊಂಡಿದ್ದು ಇವಾಗ ಈಗ ಬಂದು ಇಲ್ಲಿ ಸಿದ್ಧ ಅಪ್ಪಣೆ ಮಾಡಿ ಇವಾಗ ಆ ಚಾಂದ್ ಖಾನ್ ಸರ್ದಾರ್ ಎಂತ ಮನುಷ್ಯ ಅಲ್ವೇ ಹುಟ್ಟಿನಲ್ಲಿ ಅವನ್ನೇ ಆದ್ರೂ ಕೂಡ ಆ ಹಿಂದೂ ಧರ್ಮದ ಮೇಲೆ ಏನ್ ಅಭಿಮಾನ ಅಲ್ವೇ ಯಕ್ಷಮ ನಾಯಕ ವೀರರ ಆ ಧರ್ಮ ಪತ್ನಿ ಮೋಹಿನಿನ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ನಾಯಕ ವೀರರ ಬಳಿ ಬಿಟ್ಟು ಬಂದು ಅಲ್ವೇ ಇವಾಗ ನೀವು ಅವೆಲ್ಲ ಅನುಭವಿಸ್ಬೇಡಿ ಬಿಟ್ಟು ಬಂದಂತಹ ಸರ್ದಾರನ್ಗೆ ನೀವು ಅಧಿಕಾರ ಕಿತ್ಕೊಂಡ ಮೇಲೆ ಮಾಡಿದ್ದೇನು ಅವನಿಗೆ ನ್ಯಾಯವಾಗಿ ಉಪಕಾರ ಮಾಡೋದು ಬಿಟ್ಟು ಕಾರಾಗೃಹವಾಸ 3 ದಿನ ಹೊಟ್ಟೆಗಿಲ್ದೆ ಹಾಕಿ 4ನೇ ದಿನ ನಿಮ್ ಕೈಯಿಂದಲೇ ತಲೆ ತೆಗೆಸಬೇಕು ಅಂತ ಆಜ್ಞೆ ಮಾಡಿಸಿದವ್ರು ನೀವು ನಾಳೆ ಇವತ್ತೆಲ್ಲ ನನ್ನ ಕೈಯಲ್ಲಿ ಕೆಲಸ ಮುಗಿಸ್ಕೊಂಡ ಮೇಲೆ ನಾಳೆ ನನ್ನ ನೀವು ಕಲ್ಲುಗಾಣಕ್ಕೆ ಹಾಕಿ ಅರಸದೇ ಇರ್ತೀರೋ ನಿಮ್ಗೆ ಅದೋ ಅನುಮಾನ ಮನುಷ್ಯನಿಗೆ ಬರುತ್ತೋ ಇಲ್ವೋ ನೀವಿ ಕೆಟ್ಟನಗೂ ನಗಬೇಡಿ ಬತ್ತಿ ಇಟ್ರಿ ಅಂತ ನನಗೆ ಗೊತ್ತು ನೋಡಿ ಶಾಸ್ತ್ರಿಗಳೇ ಹೇಳೋದೆಲ್ಲ ಅವರ ಅನುಕೂಲಕ್ಕೆ ಮಾಡೋದು ನಮ್ಮ ಅನುಕೂಲಕ್ಕಪ್ಪ ಅಂದ್ರೆ ಇವಾಗ ನೀವು ನನ್ನ ಅಲ್ಲಿಗೆ ಹೋಗುವಂತ ಕಳಿಸ್ತಿರೋದು ನಮ್ಮ ಅನುಕೂಲಕ್ಕೋ ಅವ್ರ ಅನುಕೂಲಕ್ಕೋ ನಮ್ಮ ಅನುಕೂಲಕ್ಕಪ್ಪ ಸರಿ 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 ನನ್ ಜೊತೆ ಸೈನ್ಯ ಕಳಿಸ್ತೀನಿ ಅಂದ್ರಲ್ಲ ಸೈನ್ಯ ಯಾತಕಪ್ಪ ನೀವ್ ಒಬ್ರೇ ಹೋಗ್ತೀರಿ ಅಂತ ನಿಮ್ಮ ಅಂಗರಕ್ಷಣೆಗೆ ಓಹೋ ನಾನು ಬೆಂಗಾವಲು ಯಚ್ಚಮನಾಯಕ ವೀರನ ಹಿಡಿಯಕಲ್ಲ ಸರಿ 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 ಹೊಡ್ ಬರ್ತೀರಾ ಅಂದಾಗೆ ಸಿದ್ಧಾಂತಗಳೇ ಅಪ್ಪಣೆ ಮಾಡಿ ಇಲ್ಲಿ ಬನ್ನಿ ಇಲ್ಲಿ ಹೋಗಿಬಿಟ್ಟು ಅಲ್ಲಿವರೆಗೂ ಸರಿ ಜ್ಞಾನವಾಗಿದ್ರಿ ಬರ್ತೀರಾ ಅಂದ್ರಲ್ಲ ನಾನು ಎಲ್ಲಿಗೆ ಬರ್ಬೇಕು ಎಷ್ಟೊತ್ತಿಗೆ ಬರ್ಬೇಕು ಯಾರ ಜೊತೆ ಬರ್ಬೇಕು ಇದ್ ಹೇಳಿದ್ರು ನ್ಯಾಯ 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 ಅದು ಕ್ಷಮಿಸಿ ಬೆಳಗಿನ ಜಾವ ಅದೇ ಮೊದಲನೇ ಕೋಳಿ ಕೂಗುತ್ತಲ್ಲ ಗೊತ್ತಾಯ್ತು ಗೊತ್ತಾಯ್ತು 3 ಗಂಟೆ ಅದೇ ಹೊದ್ಗೆ ಹೇಳ್ಕತೀವಲ್ಲ ಮೂಲೆಬಾವಿ ಅದೇ ಮಾರಿಗುಡಿ ಮಾರಿಗುಡಿ ಕೆಂಡು ಸಂಪಿಗೆ ಮರ ಇಲ್ವೇ ಅಲ್ಲಿಗೆ ಬೆಳಗ್ಗೆ ಅಲ್ಲಿಗೆ ಬಂದು ಬಿಡಿ 3 ಗಂಟೆ ನಾ ಬರಲ್ಲ ಯಾಕೆ ಬರಲ್ಲ ನಾ ಬರೋದಿಲ್ಲ ಯಾಕೆ ಅಯ್ಯೋಯ್ಯೋ ಏನು ಆ ಬಾವಿಲಿ ನನ್ನ ಹಳೆ ಸಂಬಂಧ ಒಂದು 6 ತಿಂಗಳು ಬಾಣಂತಿ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾಳೆ 6 ತಿಂಗಳಲ್ಲಿ ಬಾಣಂತಿಯೇ ಒಳ್ಳೆ ಬಾಣ ಅವಳು ಬಿದ್ದು ಪ್ರಾಣ ಕಳ್ಕೊಂಡಿದ್ದಾಳೆ ಅದು ಹಳೇದು ಅವಳು ಮೋಹಿನಿಯಾಗಿ ಮರದ ಮೇಲೆ ಕೂತಿರ್ತಾಳೆ ನಾ ಬಂದೆಟ್ಗೆ ಹಾತ್ಕೊಂಡ್ಬಿಡ್ತಾಳೆ ಆತಕ ಬೇಡವೇ ಅಪ್ಪ ಈ ಮುಖಕ್ಕೆ ಶಾಸ್ತ್ರಿಗಳೇ ಈ ಜಾತಿ ಕೆಟ್ಟವ್ರ ಹತ್ರ ಮೋಹಿನಿ ಪೀಡೆ ಪಿಶಾಚಿ ಯಾವುದು ಬರಲ್ಲಪ್ಪ ಅಲ್ವೇ ಮಸ್ತ್ ಅವನ್ ಜಾತಿ ಕೆಟ್ಟಿದ್ದೇ ಬಂತಪ್ಪ ನಾವು ಜಾತಿ ಕೆಟ್ಟಿಲ್ಲ ಅಂತ ಹೇಳೋದು ಓಹ್ ಹಾಗೆ ಬಂದ್ರೆ ಹೀಗೆ ಹೀಗೆ ಬಂದ್ರೆ ಹಾಗೆ ಅಂದ್ರೆ ನೋಡಿ ಇದು ಕತ್ತಿ ಇದ್ದ ಹಾಗೆ ಒಂದ್ರೊಳಗೆ ಒಂದು ಅಷ್ಟೇ ಅಂದಾಗೆ ರೀ ಸಿದ್ಧಾಂತಗಳೇ ಅಪ್ಪಣೆ ಮಾಡಿ ಇವಾಗ ಈ ಜನ್ವಾರ ತೋರಿಸಿದ್ರಲ್ಲ ಇದು ಒಂದ್ರೊಳಗೊಂದು ಅಂತ ನಿಮ್ಮನ್ನ ನಿಜವಾಗಿ ಒಪ್ಪಬೇಕ್ರಿ ಅಲ್ವೇ ಅಲ್ರಿ ಜಾತಿ ಕೆಟ್ಟರು ಜನ್ವಾರ ಬಿಟ್ಟಿಲ್ಲ ಬಿಡಬಾರ್ದು ಹಾಕ್ ಬಿಡ್ಬೇಕು ಜಾತಿ ಕೆಟ್ಟಿದೀವಿ ಆತ್ಮವಿಶ್ವಾಸ ಕೆಡಿಸ್ಕೊಂಡ್ರಿ ಹಾಗೆ ಸರಿ ಬರ್ತೀರಾ ಅದಂದಾಗೆ ರೀ ಬರ್ರಿ ಸಿದ್ಧಾಂತಗಳೇ ನಾವ್ ಈ ರಾಜ ಬೀದಿಲಿ ಎಷ್ಟೋ ಸಲ ಓಡಾಡಿದೀವಿ ಬರೀ ಜಗಳೇ ಬರೀ ಜಗಳದಲ್ಲೇ ಮುಕ್ತಾಯವಾಗಿದೆ ಅಂದ್ರೆ ಇವತ್ತು ಮಾತ್ರ ಬಹಳ ಸಂತೋಷ ಹೋಗ್ತಾ ಇದೀವಿ ಅದ್ ಯಾಕೆ ಅದು ನಾನೇ ಕೇಳಬೇಕು ಅಂತಿದ್ದೆ ಯಾಕೆ ಅದ್ ಯಾಕೆ ಹೇಳ ಕೇಳಿ ಇಲ್ಲಿ ಶೈವ ಬ್ರಹ್ಮಶ್ರೀಷ ದೈವ ಶಕ್ತಿಯ ಅಡಗಿಸುವಂತ ಬ್ರಹ್ಮದ್ವೇಷ ಮಾಡೋ ವಂಶನಾಶ ಶೈವ ಬ್ರಹ್ಮಶ್ರೀಷ ದೈವ ಶಕ್ತಿಯ ಅಡಗಿಸುವಂತ ಬ್ರಹ್ಮದ್ವೇಷ ಮಾಡೋ ವಂಶನಾಶ ಬ್ರಹ್ಮನೆಂದರೆ ಬ್ರಾಹ್ಮಣನಲ್ಲ ಬ್ರಹ್ಮ ಎಂದರೆ ಬ್ರಾಹ್ಮಣನಲ್ಲ ಬ್ರಾಹ್ಮಣನೆಂದರೆ ದೊಡ್ಡವನಲ್ಲ ದೊಡ್ಡವ ದೇವರು ತಿಳಿದವ ಬಲ್ಲ ತಿಳಿದವರಿದ್ದರೆ ಜಗಳವೇ ಇಲ್ಲ ದೊಡ್ಡವ ದೇವರು ತಿಳಿದವ ಬಲ್ಲ ತಿಳಿದವರಿದ್ದರೆ ಜಗಳವೇ ಇಲ್ಲ ಬ್ರಹ್ಮದ್ವೇಷ ಮಾಡೋ ವಂಶನಾಶ ಕರ್ಮವ ಗಿಡಿಸಿದರವರು ಮರ್ಮಾವ ಬಿಡ್ತೇವೆ ನಾವು ಕರ್ಮಾವ ಗಿಡಿಸಿದರವರು ಮರ್ಮಾವ ಬಿಡ್ತೇವೆ ನಾವು ಧರ್ಮಕ್ಕೆಂದಿಗೂ ಬಾರದು ಸಾವು ತಪ್ಪದವರಿಗೆ ಹಡಬಲೆ ನೋವು ಧರ್ಮಕ್ಕೆಂದಿಗೂ ಬಾರದು ಸಾವು ತಪ್ಪದವರಿಗೆ ಹಡಬಲೆ ನೋವು ನಮ್ಮ ದೇಶ ಮಾಡೋ ವಂಚನಾಶ ಅಲ್ಲ ಎಂದರೆ ಅವಬೇರಲ್ಲ ಅಲ್ಲ ಇಲ್ಲದ ಜಗವೊಂದಿಲ್ಲ ಅಲ್ಲ ಎಂದರೆ ಅವಬೇರಲ್ಲ ಅಲ್ಲ ಇಲ್ಲದ ಜಗವೊಂದಿಲ್ಲ ಜಗದೊಳಗವನನು ಕಂಡವರಿಲ್ಲ ಕಂಡವರಿದ್ದರೆ ಕದನವೇ ಇಲ್ಲ ಜಗದೊಳಗವನನು ಕಂಡವರಿಲ್ಲ ಕಂಡವರಿದ್ದರೆ ಕದನವೇ ಇಲ್ಲ ಬ್ರಹ್ಮದ್ವೇಷ ಮಾಡೋ ವಂಶನಾಶ ಸೂರ್ಯನು ಉದಯಿಪ ಹಿಂದೂಸ್ತಾನ ಚಂದ್ರ ಮಾಡಡುವ ಪಾಕಿಸ್ತಾನ ಸೂರ್ಯನು ಉದಯಿಪ ಹಿಂದೂಸ್ತಾನ ಚಂದ್ರ ಮಾಡಡುವ ಪಾಕಿಸ್ತಾನ ಭಾವಿಸಲೊಂದೇ ಜನ್ಮಸ್ಥಾನ ಅಖಂಡವಾಗಲಿ ಹಿಂದೂಸ್ತಾನ ಭಾವಿಸಲೊಂದೇ ಜನ್ಮಸ್ಥಾನ ಅಖಂಡವಾಗಲಿ ಹಿಂದೂಸ್ತಾನ ಬ್ರಹ್ಮದ್ವೇಷ ಮಾಡೋ ವಂಶನಾಶ ಶೈವ ಬ್ರಹ್ಮಶ್ರೀಷ ದೈವ ಶಕ್ತಿಯ ಅಡಗಿಸುವಂತ ಬ್ರಹ್ಮದ್ವೇಷ ಮಾಡೋ ವಂಶನಾಶ 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 ಜೈ ಭುವನೇಶ್ವರಿ. ಸ್ವಾಮಿ ಬಹುಮಾತೆಂದರೆ ನಾವೀಗಾಗಲೇ ಮಾರಿಗುಡಿ ಸಮೀಪಕ್ಕೆ ಬಂದಿರಬಹುದಲ್ಲದೆ? ಇನ್ನೊಂದು ಕೋಳಿ ಕೂಗೋದ್ರೊಳಗೆ ನಾವು ಅದ್ರ ಒಳಗೆ ಇರ್ತೀವಿ ಅಂತ ಇಟ್ಕೊಳ್ಳಿ. ಇಷ್ಟು ಹೊತ್ತಾದರೂ ಸಿದ್ಧಾಂತಿಗಳನ್ನು ಕಂಡು ಬರಲು ಹೋಗಿದ್ದ ತಿರುವೆಂಕಟ ಏಕೆ ಬರಲಿಲ್ಲ? ಮಾರ್ಗ ಮಧ್ಯದಲ್ಲಿ ಏನಾದರೂ ಅಪಾಯವು ಸಂಭವಿಸಿರಬಹುದೇ? ಐ ಚೆನ್ನಾಗಂದ್ರಿ ಅಮ್ಮ ನೀವು. ಅಯ್ಯೋ ಮುಳಿಯವರಿಗೆ 3 ಸಲ ಸಿಡ್ಲೊಳದಿದೆ, ಅಲ್ಲಾಡಿಲ್ಲ ಅವನು. ನಾಳೆ ಕಬೀರರಿಗೆ ಜಯವಾಗ್ಲಿ. ನೋಡಿದ್ರಾ 100 ವರ್ಷ ಆಯಸ್ಸು ಮುಂದೆ ಇದೆ, ಇಲ್ಲಿಂದ ಮುಂದಕ್ಕೆ ಹ್ಯಾಂಗ್ ತಡ್ಕೋತೀಯೋ ಏನೋ. ಬಾ ತಿರುವೆಂಕಟ, ಹೋದ ಕಾರ್ಯವೇನಾಯಿತು? ಸಿದ್ಧಾಂತಿಗಳನ್ನು ಕಂಡಿದ್ದೀಯಾ? ಕಂಡಿದ್ದೆನು, ಅದರ ಪ್ರತ್ಯುತ್ತರವಾಗಿ ಈ ಪತ್ರವನ್ನು ತಂದಿದ್ದೇನೆ. ಪೂಜ್ಯರೇ, ಇದನ್ನು ತಾವೇ ಪರಾಮರಿಸಬೇಕು. ಓಹೋ, ಎಲ್ಲಪ್ಪ ಕೊಡಪ್ಪ, ಇಲ್ಲಿ ಕೊಡು. ಬಂತ ನನಗೆ ತಾಪತ್ರೆ ತಿರ್ಗ. ಓ, ನನಗೆ ಚಾಳಿಸ ಬೇರೆ ಸುಡುಗಾಡು. ಸ್ವಸ್ತಿ ಸ್ತ್ರೀ ವಿಜಯಾಭ್ಯ ಸರಿಯಾದೆಲ್ಲ ಮಾಮೂಲೆ ತಾನೇ ಬಿಡಿ ಮಕ್ಕಳೇ, ಅದನ್ನೆಲ್ಲ ಏನು ಓದೋದು. ಅದಲ್ಲ ಇದು ಬೆಳಕ ಹರಿಯೋದ್ರೊಳಗಾಗಿ, ಬೆಳಕು ಹರಿಯದೆ ಮಂತ ಇವನು ಅಲ್ಲಿ ಕೂತ್ಕೊಂಡು. ಸರಿ, ಇವನು ಹರಿದ ಬೆಳಕು ನಾವು ಹೊಲಿಸ್ಕೊಂಬರ್ಬೇಕೀಗ. ಬೆಳಕು ಹರಿಯೋದ್ರೊಳಗಾಗಿ ತಾವುಗಳೆಲ್ಲ ಮಾರಿಗುಡಿ, ಅಂದರೆ ಎಲ್ಲಾ ಗ್ರಹಗಳು ಮಾರಿಗು. ನೋಡಿದ್ರಾ ಸ್ವಾಮಿ, ನೋಡಿದ್ರಾ ಚೋಳಿಗೆ ಪಾರ್ಪತ್ಯ ಕೊಟ್ಟಾಗೆ ಮುನ್ನೆ ಮನೆಗೆ ನಮ್ಮನ್ನೆಲ್ಲಾ ಗ್ರಹಗಳನ್ನು ಮಾಡಿದಾನೆ. ಎಲ್ಲಿ ಈ ಗ್ರಹಾದಿ ಹೋಗ್ತೆ ತೋರಿಸ್ತೀನಿ. ಒಟ್ಟಲ್ ಮಕ್ಕಳ ಇಷ್ಟೇ ಬೆಳಕರಿಯೋದ್ರೊಳಗಾಗಿ ನಾವೆಲ್ಲ ಅಲ್ಲಿರ್ಬೇಕು. ತಗೊಳಪ್ಪ ತಿರುವಂತ, ಇದು ಇಟ್ಕೊಂಡ್ರು ಸಮಯಕ್ಕೆ ಬರುತ್ತೆ, ಅವನು ಸಿಗಲಿ ನನಗೆ. ಇಟ್ಕೊಂಡ್ರು ನಾವು ಇನ್ನು ಅಲ್ಲಿಗೆ ಅಂದ್ರೆ ಒಂದಾಗತ್ತೆ. ನಾಯಕ ಬೇರೆ ಹೋಗೋದೇನೋ ಹೋಗ್ಬೋದು, ನಂದೊಂದು ಸಣ್ಣ ಕೆಲಸ ಇದೆಯಲ್ಲ. ಏನದು ಹೇಳಿ. ಮನಸ್ಗೇನಾರು ತಿಳ್ಕೊತೀರೇನೋ ನೀವು. ಇಲ್ಲ ಹೇಳಿ ಪೂಜಾರಿ. ನಾನು ಇವಾಗ ನಿಮ್ಮನ್ನ ಕೈ ಸೆರೆ ಹಿಡಿಬೇಕಾಗಿ ಬಂದಿದೆ. ಹಿಡಿಯಿರಿ. ಅದೇ ಅದು ಹೇಗೆ ಅಂತ. ನಿಮಗೆ ಕೈ ಸೆರೆ ಹಿಡಿಯುವುದಕ್ಕೂ ಬರುವುದಿಲ್ವೇನು? ಅಯ್ಯೋ ನೀನ್ ಚೆನ್ನಾಗಂದ್ರೆ, ಆ ಸೆರೆ ಹಿಡಿಯೋದು ಸೆರೆ ಕುಡಿಯೋದು ಅವೆಲ್ಲ ನಮ್ಮ ವಂಶಕ್ಕೆ ಇಲ್ಲ. ಏನೋ ಇಲಿ ಪಲಿ ಹಿಡಿದ ಅಭ್ಯಾಸ ನಮಗೆ ಮನೇಲಿ ಅಷ್ಟೇ. ಅದು ಬಿಟ್ರೆ ಹೆಣ ಬಿಗಿದ ಅಭ್ಯಾಸ ಅಷ್ಟೇ. ಸರಿ, ಹಾಗೆ ಮಾಡಿದ್ರೆ ಆಯ್ತು. ಅಷ್ಟೇ ಇರ್ತೀರಾ? ಆಗ್ಬಹುದು. ಸರಿ, ಎಲ್ಲಿ ಹಗ್ಗ ಕೊಡಪ್ಪ, ಇಲ್ಲಿ ತಿರ್ಬೇಕಂತ. ಕೊಡಿ. ನೋಡಿ, ಈ ತುದಿ ಕೈ ಹಿಡ್ಕೊಳ್ಳಿ ಹಾಗೆ. ಓಹೋ ಸ್ವಾಮಿ, ಏನ್ ಸ್ವಾಮಿ ಈ ಕಾಲದಲ್ಲೂ ನೀವ್ ಹೇಗಿದ್ದೀರಲ್ಲ, ಹೊಟ್ಟಿಗೆ ಏನ್ ತಿಂತಿರಿ ನೀವು ಅಂತ. ಇತವಳು ಈ ತುದಿನೂ ಕೈ ಹಿಡ್ಕೊಂಬಿಡಿ. ಗಂಟು ಗಂಟು ಹಾಕೋಲ್ಲ, 2 ತುದಿನೂ ನಿಮ್ ಕೈಲೆ. ಯಾವ ಬೇಕೋ ಬಿಟ್ಬಿಡಿ. ಆಯ್ತು ಅಮ್ಮ, ಬನ್ನಿ ಅಮ್ಮ. ಏನ್ ಪೂಜ್ರೆ, ಆ ಕೈ ಸ್ವಲ್ಪ ಮುನ್ನಿಡಿ ಅಮ್ಮ. ಯಾಕೆ ಹೇಳಿ? ನೋಡಿದ್ರ ಮರೆತು ಬಿಟ್ರಲ್ಲ, ಅದಕ್ಕೆ. ನೋಡಿ ನೋಡಿ, ದೊಡ್ಡವ್ರ ಗಾದೆ ಮಾತು ಅದಕ್ಕೆ ಮಾಡಿರೋದು. ಏನ್ ಗೊತ್ತೇನು, ಅತ್ತಿಗೊಂದು ಕಾಲ ಆದ್ರೆ ಕತ್ತಿಗೊಂದು ಕಾಲ. ಏನ್ ಹೇಳ್ತಾ ಇದ್ರಿ ಪೂಜ್ರೆ? ಏನು ಅತ್ತಿಗೊಂದು ಕಾಲ ಸೊಸೆಗೊಂದು ಕಾಲ ಅಂತಲ್ವೇ ಗಾದೆ? ಓಯ್, ನಿನ್ ತಲೆ ಮುಂಡೆದೆ. ಅತ್ತೆ ಬದುಕಿರೋವರೆಗೂ ಸೊಸೆ ಏನ ಕತ್ತೆನಾ? ಅದು ಹೇಳಬಾರದು, ಹಾಗಿರ್ಬೇಕಷ್ಟೇ. ಎಲ್ಲಿ ಅಮ್ಮ, ಅವತ್ತು ನೀವು ನಮಗೆ ಅಲ್ಲಿ ಬಿಗಿದೋಗಿದ್ರಲ್ಲ, ಅದಕ್ಕೆ ಇದು. ಇಲ್ಲ ಅಂದ್ರೆ ಪಾಪ ಹೆಣ್ಣು ಕೈ ಬಿಗಿಯೋಕೆ ಮನಸ್ಸು ಬರೋಲ್ಲ, ಆದ್ರೂ ವಿಧಿ ಇಲ್ಲ ಸಂದರ್ಭ. ತಗೊಳ್ಳಿ ಈ ಹಗ್ಗ, ಎರಡು ತುದಿನೂ ನೀವೇ ಕೈ ಹಿಡ್ಕೊಳ್ಳಿ. ನಿಮ್ಮ ಯಜಮಾನ ಸಮಯ ನೋಡಿ ಹಗ್ಗ ಬಿಟ್ಟ, ನೀವು ಕೈ ಬಿಟ್ಬಿಟ್ರೆ ಮುಗಿದೋಯ್ತು. ಸರಿ ಪುತ್ರೆ. ಓಹೋ ಹೋ ಹೋ, ಕೊಡಪ್ಪ ಇದು ಹೆಗಲಿಯರ್ ಸ್ವಾಮಿ, ಇದು ನನಗೆ ತಿರ್ಗಾ ಇದು ನೆಗದ ಬಿಟ್ಟು ನಾಲ್ಕು ಹೆಣ ಹೊರಬಹುದು, ಇದೊಂದು ಹೊರಕಾಗಲ್ಲ ನೋಡಿ. ಇನ್ನು ನಾವು ಬರೋಣ ಹಾಗಾದ್ರೆ. ಇನ್ನು ನಾವು ದೇವಿಯನ್ನು ಪ್ರಾರ್ಥಿಸುತ್ತಾ ಹೊರಡೋಣ. ಇಷ್ಟು ಹೊತ್ತಾದರೂ ಶಾಸ್ತ್ರಿ ಏಕೆ ಬರಲಿಲ್ಲ? ಸರ್ಕಾರ ಶಾಸ್ತ್ರಿ ಹೋದ್ಮೇಲೆ ಕೆಲಸ ಮಾಡ್ಕೊಳ್ಳದೆ ಬರೋದೇ ಇಲ್ಲ. ಇನ್ನೇ ಅಕೋ ಇಕೋ ಅಂದ್ರೆ ಬಂದ್ಬಿಡ್ತಾನೆ, ತಾವೇನು ಆಲೋಚನೆ ಮಾಡಬೇಡಿ. ಅದ ಬಂದ, ಹೌದಾ ಶಾಸ್ತ್ರಿ ಬಂದ. ಸರ್ಕಾರ ಈಗ ತಾವು ಸ್ವಲ್ಪ ಮರೆಯಾಗಿರ್ಬೇಕು. ಯಾಕೆಂದ್ರೆ ಬರ್ತಾ ಇರೋ ಅಲ್ಪ ಕಾಪರ್ರು, ತಾವು ನೋಡಿದ್ರೆ ಕಾವಂದ್ರು, ಅವ್ರೆವರಿಗೆ ನಿಲ್ಲಬಾರ್ದು. ಅವ್ರು ಬಂದ್ಮೇಲೆ ನಾನೇ ನಿಮ್ಮನ್ನು ಕರ್ಕೊಂಡ್ ಬರ್ತೀನಿ. ಅಚ್ಚ, ಅಲ್ಲ ಈ ಮಹಾನುಭಾವ ಏನಾದ್ರೂ ಒಂದು ಒಗ್ಗರಣೆ ಇಟ್ಟೇ ಮಾತಾಡ್ತಿರ್ತಾನಲ್ಲ. ಬರ್ಲಿ 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 ಬರ್ಲಿ. ನಮಸ್ಕಾರ, ಎಲ್ಲ ಹೊಕ್ ಬರ್ರಿ. ಅದನ್ನೇ ನಾನು ಕೇಳಬೇಕು ಅಂತಿದ್ದೆ. ಅದೇನ್ರಿ ಅದು ಎಲ್ಲ ಹೊಕ್ ಬರ್ರಿ? ನಿಮ್ಗೆ ಅದಕ್ಕೆ ಅರ್ಧ ತಲೆ ಇರೋದು ಅನ್ನೋದು. ಅಲ್ರಿ, ನಿಮಗೆ ಗೊತ್ತಾಗ್ಲಿಲ್ಲ ಏನು? ಎಲ್ಲಾ ಹೋಗ್ ಬರ್ರಿ ಅಂತ ನಾ ಹೋಗಿದ್ರೆ ಈ ಸುಲ್ತಾನ್ ಕೇಳೋದು ಅಲ್ಲಾ ಹೋಗ್ ಬರ್ರಿ ಅಂತ. ನಮ್ಮವರೆಲ್ಲ ಬಂದಿದ್ದಾರೆ ನೋಡಿ ಜೊತೆಲಿ, ಅದಕ್ಕೆ ಎಲ್ಲಾ ಹೋಗ್ ಬರ್ರಿ ಅಂತ ನಾನೊಂದ್ ಹಾಗೆ. ಇದು ಧರ್ಮರಾಯ ಅಶ್ವತ್ಥಾಮೋ ಹತಕುಂಜನ ಅಂದ ಹಾಗೆ ಸಣ್ಣ ಬಿಟ್ಟು. ಸರಿ, ಆಯ್ತಾಯ್ತು, ಬಂದಿದ್ದಾರೆಲ್ಲ, ಎಲ್ಲ ಬಂದಿದ್ದಾರೆ, ಏನ್ ತೊಂದರೆ ಇಲ್ಲ. ಪ್ರಭುಗಳಿಗೆ ನಮಸ್ಕಾರ. ನಾಯಕ್ ಬರ್, ದಯಮಾಡಿ ನಮಸ್ಕಾರ. ಕರ್ಕೊಂಬನ್ನಿ ಕರ್ಕೊಂಬನ್ನಿ. ಮಹಾಪ್ರಭು, ಸರ್ಕಾರ ದಯಮಾಡಿಸಬೇಕು ಅಂದೆ. ಗುಲಾಮರು ಕಾಣಿಕೆಗಳನ್ನು ಸುಮ್ಮಿರ ಸುಮ್ಮಿರ. ಬಂದಿಲ್ಲ, ಮಾಡಿಲ್ಲ, ಮೂರ್ ಕಾಸು ಖರ್ಚು ಮಾಡಿಲ್ಲ. ಮುಂದೆ ನಿಂತ ಕಡೆನೆ ನೀನು ಹೆಸರು ತಗೋನಕ ಇದಕ್ಕೆ ಬಾ. ಸರ್ಕಾರ, ನಾನು ಶಾಸ್ತ್ರಿ ಹಗಲು ರಾತ್ರಿ ಕಳ್ಸಿಬಿಟ್ಟು ಹೊಡೆದಾಡಿ ಹಿಡ್ಕೊಂಡ್ ಬಂದಿದ್ದೀನಿ ಎಲ್ರನ್ನು. ಶಬಾಷ್. ನೋಡಿದ್ರ ಹೇಗಿದೆ ಈ ಬಾದಶಾಹನ ಪರಾಕ್ರಮವು? ಕೆಲವು ಬಂಡನಂತೆ ಬಯಲಾಡಂಬರದ ಮಾತುಗಳೇಕೆ? ಶಕ್ತಿ ಇದ್ರೆ ವೀರನಂತೆ ನನ್ನನ್ನು ಎದುರಿಸು, ಆಗ ತಿಳಿಯುವುದು ನಿನ್ನ ಪರಾಕ್ರಮ. ಮುಚ್ಚು ಬಾಯ್, ಮುಚ್ಚು ಬಾಯ್ ಅಂದೆ. ಮುಚ್ಚು ಬಾಯ್ ಅಂದೆ ಯಾಕಂದ್ರಿ? ಯಾರಿಗ್ ಗೊತ್ತು ನೀವೀಗ ನಮ್ಮ ಖೈದಿಗಳು. ಹೌದು, ನಮ್ಮ ಖೈದಿಗಳು. ಖೈದಿಗಳು ಎಲ್ಲ ದ್ರೋಹಿಗಳಿದ ಕ್ಷಣ ಕಾಲ ನಮ್ಮ ಕತ್ತೆಗಳನ್ನು ಬಿಚ್ಚು ನೋಡಿ, ಆಗ ನಿಮ್ಮ ಬಾಯಿಗಳನ್ನೇ ಮುಚ್ಚಿ ಬಿಡುತ್ತೇನೆ. ಬಾಯಿ ಕೊಟ್ರ ಭಗವಂತ, ಮುಚ್ಚಿದ್ರೆ ಅವನು ಮುಚ್ಬೇಕು. ಮುಡದ ನಿನ್ ಕೈಲಿ ಏನಾಗತ್ತೆ? ಹೋಗ. ಯಾರೇ ಹೇಳ್ತಾ ಇದ್ದೀರಿ? ಯಾರ ಸರ್ಕಾರ? ದಾರಿ ಉದ್ದಕ್ಕೂ ಇವನು ಹೀಗೆ ನನ್ನ ಮೇಲೆ ಜೋರು ಮಾಡಿದಾನೆ. ಅಲ್ಲಿ ಕೊಡಿಸ್ತೀನಿ ಬಾ, ಇಲ್ಲಿ ಕೊಡಿಸ್ತೀನಿ ಬಾ, ಆಮರದ್ದೇ ಕೊಡಿಸ್ತೀನಿ ಬಾ, ಇಲ್ಲಿ ಕಟ್ಟಿದ್ದೇ ಕೊಡಿಸ್ತೀನಿ ಬಾ. ಏನವೇ ಹಣ್ಣು ರೀ, ಎಳ್ನೀರು. ಅದು ಎಳ್ನೀರು ಕಟ್ಟ ಪಕ್ಕದಲ್ಲಿ ಜೇನು ಕಟ್ಟಲ್ವೇ, ಅದು ಅದೆಲ್ಲ ಕೊಡಿಸ್ತೀನಿ ಅಂತ ಆಸೆ ತೋರಿಸ್ಕೊಂಡು ಕರ್ಕೊಂಡ್ ಬಂದ. ಬಹಳ ನನ್ನ ಸತಾಯಿಸ್ಬಿಟ್ಟಿದ್ದಾರೆ. ತಡೀರಿ ತಡೀರಿ, ವೃಥಾ ಪೌರುಷದ ಮಾತೇಕೆ ನಾಯಕ ವೀರ? ನೀನೇನೋ ಪರಾಕ್ರಮಿಯೇ ಇರಬಹುದು, ಆದರೆ ಈಗ ಸತ್ವಹೀನಾಗಿರುವೆ. ಅಯ್ಯ, ಬರ್ತಿರೋ ಅಕ್ಕಿ ರೇ ಸತ್ವ ಇಲ್ಲ, ಅದನ್ನ ತಿನ್ನೋದು. ಇದರಲ್ಲಿ ಇನ್ನೇನ್ ಉಳ್ಕೊಂಡಿರುತ್ತೆ ಅಂತೀರಿ ನೀವು? ಕಡಲೆ ಪುರಿ ಕರ್ಕೊಂಡ್ ಬಂದ್ಬಿಡೋಣ. ಅವ್ರನ್ನು ಕರ್ಕೊಂಡ್ ಬಂದ್ಬಿಡೋಣ. ಹೌದೌದು, ಕರ್ಕೊಂಬನ್ನಿ. ಅವರ ಸ್ನೇಹ ಒಂದಷ್ಟು ಆಗೋದಲ್ಲಿ ಕರ್ಕ ಚಾಂದ್ ಕಾನ್ ಕರ್ಕೊಂಬನ್ನಿ. ನಡೀರಿ. ಕಟ್ಟುಗಳನ್ನ ಬಿಚ್ಚಿಬಿಡಿ ಎಲ್ಲ. ಏಯ್, ಕಟ್ಟುಗಳನ್ನೇಕೆ ಬಿಚ್ಚಿಬಿರು? ಕಟ್ಟುಗಳನ್ನೇಕೆ ಬಿಚ್ಚಿಬಿರಿ? ಅದೇನದು? ಕತ್ತಿ ಕತ್ತಿ. ಮತ್ತೆ ಕಬ್ಬಣ ಸೌಟು ಅನ್ಕಂಡ್ರ ಕತ್ತಿ ಅದು ಅಲ್ಲ ಸರ್ಕಾರ. ನಾನು ತಡಿ, ಇಲ್ಲಿ ನೋಡಿ ತಡಿ, ಒಂದ್ ಸ್ವಲ್ಪ ಎಲ್ಲಿ ಈ ಕೈ ಇಲ್ಲಿ ಮುಟ್ ನೋಡಿ. ಅಮಕ್ಬೇಡಿ ಸರ್ಕಾರ, ಅಮಕ್ಬೇಡಿ. ಇದೇನ್ ಗೊತ್ತಾಯ್ತು? ಏನು? ಶಕ್ತಿ, ಪೌರುಷ, ಮಾಂಸ ಅದೆಲ್ಲ ಇರ್ಬೇಕಾಗಿದ್ದ ಜಾಗ ಅಲ್ಲ. ಎಲ್ಲಿ ಹೋಗ್ತಾರೆ? ಸುತ್ತಲೂ ನಾವೆಲ್ಲ ಇಲ್ವೇ? ಮತ್ತೆ ಅದು ನಿಜ. ಇನ್ನೆಲ್ಲಿಗೆ ತಾನೇ ಓಡಿ ಹೋಗಬಲ್ಲರು? ಪ್ರಿಯ ಮಿತ್ರ ಚಾಂದ್ ಖಾನ್, ಮಿತ್ರ ಸತ್ಯವಂತನು ನಿಸ್ಪೃಹನೂ ಆದ ನಿನಗೆ ಈ ದುರವಸ್ಥೆ ಒದಗಿದೆ. ನಡಿಲಿ ನಡಿಲಿ, ಸ್ನೇಹ ಸಮಾರಂಭ ಎಷ್ಟೊತ್ತು ನಡೆಯುತ್ತೆ? ನಡಿಲಿ ಬಿಡ್ರಿ. ಕಡೆಗಳಿಗೆ ಕುರಿಯೋ ದೀಪ, ಆರೋ ದೀಪ ಇನ್ನೂ ಜೋರಾಗಿ ಉರಿಯುತ್ತಂತೆ. ಶಾಸ್ತ್ರಿಗಳೇ, ಶುರು ಮಾಡ್ಬಿಡೋಣ ಮಾರಿ ಹಬ್ಬನ. ಮಾರಿ ಹಬ್ಬ ಶುರು ಮಾಡಕ್ ಮುಂಚೆ ಬನ್ರಿ ಇಲ್ಲಿ. ಏನು ನನ್ನ ಮಗ ಇಲ್ವೇ ಬಾಕ್ಷಾ ಈ ಮುಂಡೆ ಮಗನ್ನೇ ಆ ಕಡೆ ನೀವು ಈ ಕಡೆ ನಾವು ನಿಂತ್ಕೊಳ್ಳೋಣ. ಓಹೋ ಅವನಿಗೆ ಮಾರಿ ನಡೀರಿ ಮಾರಿ ಹಬ್ಬ ತೆಗೆದುಬೋಣ. ಎಲ್ಲಿ ಜೈ ಭುವನೇಶ್ವರಿ. ನನ್ನನ್ನೇಕೆ ಹಿಡಿದುಕೊಂಡಿರುವಿರೋ? ನನ್ನನ್ನೇಕೆ ಹಿಡಿದುಕೊಂಡಿರುವಿರಿ? ಇದನ್ನ ನೋಡಿ ಎಲ್ಲ ಹೆದರ್ಕೊಂಡಿರಿ ನೀವು ಅಂತ. ಎಲ್ಲ ವಂಚಕರೇ, ನನ್ನನ್ನು ಮೋಸ ಮಾಡುತ್ತಿರುವಿರಾ? ಮೋಸಕ್ಕೆ ಮೋಸ ಸರ್ಕಾರ, ನನ್ನಲ್ಲೂ ಮೋಸರೇ. ಮುಯಿ ಮುಯಿ ಚಿತ್ರಾನ್ನ. ಪಾಪಾತ್ಮ, ಅವರು ಮೋಸಗಾರರಾಗಿದ್ದರೆ ನಿನ್ನನ್ನು ಇಲ್ಲಿಯವರೆಗೂ ಜೀವದಿಂದಲೇ ಇರಿಸುತ್ತಿರಲಿಲ್ಲ. ದುರಾತ್ಮ, ನಿರಪರಾಧಿಗಳಾಗಿದ್ದ ಬ್ರಾಹ್ಮಣರನ್ನು ಕರ್ಮ ಭ್ರಷ್ಟರನ್ನಾಗಿಸಿದ ಪಾಪ ಒಂದು, ಪರಸ್ತ್ರೀಯನ್ನು ಬಯಸಿ ಸ್ತ್ರೀ ಹತ್ಯಾ ದೋಷಕ್ಕೆ ಗುರಿಯಾದ ಪಾಪ ಎರಡು. ಸ್ವಾಮಿ ಭಕ್ತನು ನಿಶ್ಚಲ ಸ್ವಾಮಿ ಭಕ್ತನಾದ ಚಾಂದ್ ಖಾನನನ್ನು ಕಾರಾಗೃಹದಲ್ಲಿ ಇರಿಸಿ ಹಿಂಸೆಪಡಿಸಿದ ಪಾಪ ಮೂರು. ಇದು ಸಾಲದೆಂದು ನಿನ್ನ ಗತಿ ಏನಾಗುವುದು ಎಂಬುದನ್ನು ಅರಿಯದೆ ನನ್ನನ್ನು ಕೊಲ್ಲಲು ದುರಾಲೋಚನೆ ಮಾಡಿದ ನೀನು ಈಗ ಸಂಪೂರ್ಣವಾಗಿ ನನ್ನ ಖೈದಿ ಆಗಿರುವೆ. ತೆಗೆದುಕೋ ನಿನ್ನ ಪಾಪಕ್ಕೆಲ್ಲ ಪ್ರಾಯಶ್ಚಿತ್ತವನ್ನು. ಪ್ರಿಯ ಮಿತ್ರ ಯಚ್ಚಮ್ಮ ನಾಯಕ, ನಿನ್ನ ಚರಣಗಳಲ್ಲಿ ಈ ನನ್ನ ಸ್ವಾಮಿಯ ಪ್ರಾಣ ಭಿಕ್ಷೆಯನ್ನು ಬೇಡುವೆ. ಆತನ ಪ್ರಾಣಕ್ಕೆ ಬದಲಾಗಿ ನನ್ನ ಪ್ರಾಣವನ್ನು ತೆಗೆದುಕೋ. ಅಣ್ಣ, ಸರದಾರ್ನಾದ ನಿನ್ನಲ್ಲಿರುವ ಸಾತ್ವಿಕ ಗುಣದ ಎಳ್ಳಷ್ಟಾದರೂ ಇವನಲ್ಲಿಲ್ಲದಿರುವಾಗ ಇವನ ಮೇಲೆ ನೀನೇಕೆ ದಯ ತೋರುವಿ ಅಣ್ಣ? ತಂಗಿ, ಅವರು ಪಾಪಿಯೇ ಹೌದಾದರೂ ಅವರ ಉಪ್ಪನ್ನು ತಿಂದಿರುವ ನಾನು ಅವರಿಗಾಗಿ ನನ್ನ ದೇಹವನ್ನು ಬಲಿಯಾಗಿ ಕೊಡುವೆನು. ಮಿತ್ರ ಮಿತ್ರ, ನನ್ನನ್ನು ಕೊಂದು ತೃಪ್ತನಾಗು ಮಿತ್ರ. ಮಿತ್ರ ಚಾಂದ್ ಖಾನ್, ನಿನಗಾಗಿ ನನ್ನ ಪ್ರಾಣವನ್ನು ಬೇಕಾದರೂ ಕೊಡುವೆನು. ನಿನ್ನಲ್ಲಿ ಆಗಲಿ ನನ್ನಲ್ಲಿ ಆಗಲಿ ಇರುವ ಸ್ನೇಹವನ್ನು ಅವರು ತಿಳಿಯಲೆಂದು ಹೀಗೆ ಮಾತನಾಡಿದನು. ಅಲ್ಲದೆ ನಿರಾಯುಧರ ಮೇಲೆ ನಾನು ಕೈ ಎತ್ತುವುದಿಲ್ಲ ಎಂಬುದು ನಿನಗೆ ತಿಳಿಯದೆ ಮಿತ್ರ. ಬಾದಶಹರೇ, ನೀವು ಸಾಮ್ರಾಟರು, ನಾವು ಸಾಮಾನ್ಯರು. ಆದರೆ ಸಾಮ್ರಾಟರಾದ ನಿಮ್ಮಲ್ಲಿ ಸಾಮಾನ್ಯ ಭಾವನೆ ಉಂಟಾಗಿರುವುದಕ್ಕಾಗಿ ವಿಷಾದ ಪಡಬೇಕಾಗಿದೆ. ಇದನ್ನೋಡು ಬಾದಶಃ, ನಾನೇ ಯಚ್ಚಮ್ಮ ನಾಯಕ. ನನ್ನನ್ನು ಕಂಡಲದೆ ನಿಮಗೆ ಸುಖ ನಿದ್ರೆ ಇಲ್ಲದಿದ್ದರೆ ತೆಗೆದುಕೊಳ್ಳಿ ಖಡ್ಗವನ್ನು, ಯುದ್ಧ ಮಾಡಿ. ಒಂದ್ ಕೈ ನೋಡ್ತೀರೇನ? ನೋಡ್ಬಿಡಿ, ಸಿಕ್ಕಿರೋದೊಂದು ಒಂದ್ ನೋಡ್ಬಿಡಿ, ಒಂದ್ ಕೈ ಹಾಗರಾಗಲಿ. ಯಾಕೆಂದ್ರೆ ಮುಂದ್ ಸಿಗಲ್ಲ. ನೀವೀಗ ನಿರಾಯುಧರೆಂದು ತಿಳಿದು ನಾನು ಪಶುವೃತ್ತಿಯನ್ನು ಅವಲಂಬಿಸುವುದಿಲ್ಲ. ಬಾದಶಾಹರೇ, ಹಿಂದೂ ಮಹಮ್ಮದಿಯರೆಂದು ನಾವು ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುತ್ತಿದ್ದರೂ ನಾವೀರ್ವರು ಒಂದೇ ತಾಯಿಯಾದ ಭಾರತ ಮಾತೆಯ ಪುತ್ರರಲ್ಲವೇ? ಬಾದಶಾಹರೇ, ಈ ದೇಶದಲ್ಲಿರೋ ಪ್ರಜೆಗಳೆಲ್ಲರೂ ನಿಮಗೆ ಮಕ್ಕಳ ಸಮಾನರಲ್ಲವೇ? ಅಂದ ಮೇಲೆ ನಾನು ಸಹ ನಿಮಗೆ ಮಗಳಲ್ಲವೇ? ಈಗ ಹೇಳಿ, ನಿಮ್ಮ ಮಗಳನ್ನೇ ನೀವು ಮೋಹಿಸುವುದು ನ್ಯಾಯವೇ? ತೋಬಾ ತೋಬಾ ತೋಬಾ, ಕ್ಯಾಬಾ ಕ್ಯಾಬಾ ಕ್ಯಾಬಾ, ಇದು ರಾಬಾ ಜಾಬಾ ಜಾಬಾ. ಪ್ರಭು, ಈಗಲಾದರೂ ಹಿಂದೂಗಳಲ್ಲಿರುವ ಕರುಣೆಯ ಬೆಲೆಯನ್ನು ತಿಳಿದಿರಾ? ನಾವು ಹಿಂದೂ ಮುಸಲ್ಮಾನರು ಜಗಳವಾಡಿ ಮೂರನೆಯವರಿಗೆ ಈ ದೇಶವನ್ನು ಬಿಟ್ಟುಕೊಡುವುದು ಬೇಡ. ಎಲ್ಲಿ ಈಗಲಾದರೂ ನೀವಿಬ್ರು ಹಸ್ತಲಾಘವನ್ನು ಕೊಡುವಿರಾ? ಕೊಡಿ, ಒಂದ್ ಕೈ ಕೊಡಿ. ಇಲ್ಲಿ ಕೊಟ್ಟಿದ್ದೀರಿ, ಇಲ್ಲೊಂದ್ಸರಿ ಕೊಟ್ಬಿಡಿ. ರಾಷ್ಟ್ರವೀರ, ನನ್ನೊಡನೆ ಸ್ನೇಹವನ್ನು ಬೆಳೆಸುವ ಮನಸ್ಸು ಮಾಡು. ಬಾದಶಹರೇ, ನಿಮ್ಮ ಸ್ನೇಹದಿಂದ ನನಗಿಂದು ಪರಮಾನಂದವಾಯಿತು. ನೋಡಿದ್ರನ್ರಿ, ದೊಡ್ಡ ದೊಡ್ಡವರು ಅವರವರೇ ಕೈ ಕೊಟ್ಕೊಂಡ್ಬಿಟ್ರು. ಇವ್ರನ್ನ ನಂಬ್ಕೊಂಡು ನಾವು ಕೆಟ್ವಿ, ಸಣ್ಣವರು ಕೊಟ್ಕೋಬೇಕಷ್ಟೇ. ಆಯ್ತು, ನಮ್ ಕೈ ನಮ್ಮಲ್ಲೇ ಇರ್ಲಪ್ಪ. ಸರ್ಕಾರ, ಸಂವಿಧಾನ, ಈ ದಿವಸಕ್ಕೋಸ್ಕರ ನಾವಿಬ್ರು ಶ್ರಮ ಪಟ್ಟಿದ್ವಿ, ಸಾರ್ಥಕವಾಯ್ತು. ಇಬ್ರು ಜೊತೆಲಿ ಇದ್ದೀರಿ, ನಮ್ದೊಂದು ಸಣ್ಣ ಪ್ರಾರ್ಥನೆ. ಏನಿಲ್ಲ, ಇದು ಚಳಿಗಾಲ, ಇವಾಗೆಲ್ಲ ನೀವಂದಾದ್ರಿ, ನಮಗೂ ಅಪ್ಪಣೆ ಕೊಟ್ಬಿಟ್ರೆ ನಾವು ನಮ್ಮ ಪೂರ್ವಾಶ್ರಮಕ್ಕೆ ಹೋಗಿ ಅವನ್ನ ತಗೊಂಡೋಗಿ ನದಿಲಿ ಮುಳುಗಿಸ್ಬಿಡ್ತೀನಿ. ಚಳಿಗಾಲ, ನಾನ್ ಶನಿವಾರ ಹಾಕೊಂಡ್ಬಿಟ್ಟು ಒಂದು 10 ಗಾಯತ್ರಿ ಮಾಡೋದಕ್ಕೆ ಅಪ್ಪಣೆ ಕೊಟ್ಬಿಟ್ರೆ. ಸರಿ, ನಿಮ್ಮ ಧರ್ಮವನ್ನು ನೀವು ಸ್ವೀಕರಿಸಿ ಇಲ್ಲಿಯೇ ಇರಿ. ನೋಡಿ, ಇಲ್ಲೇ ಇರ್ಬೇಕಂತೆ. ಇಲ್ಲಿ ಕೃಷ್ಣಾಂಜನ ಹಾಕಕ್ ಬರಲ್ಲ, ನಾವು ನಾಯಕರ ಬಳಿ ಇದ್ಬಿಟ್ರೆ ನದಿನಲ್ಲಿ ಕೂತ್ರು ಗಾಯತ್ರಿ ಸಿದ್ಧಿ ಆಗುತ್ತೆ. ಹೋಗಿ ಬಂದು ಮಾಡ್ತಿರ್ತೀವಿ, ಅದ್ ಮಾಡ್ತೀವಿ, ಅದು ಮಾಡ್ತೀವಿ. ಸರಿ, ಆಗಬಹುದು ಪೂಜೆ, ನಿಮ್ಮ ಇಚ್ಛೆಯಂತೆ ಆಗಬಹುದು. ಇಂದು ಅಣ್ಣ ತಮ್ಮಂದರಾದ ಹಿಂದೂ ಮಹಮ್ಮದರಲ್ಲಿ ತೋರಿದ ಈ ಕೃಪೆಯು ಚಿರಸ್ಥಾಯಿಯಾಗಿರಲೆಂದು ತಾಯಿ ಭುವನೇಶ್ವರಿಯಲ್ಲಿ ಪ್ರಾರ್ಥಿಸೋಣ. ಅಗತ್ಯವಾಗಿ ಜೈ ಭುವನೇಶ್ವರಿ. ಅಲ್ಲಾಹು ಅಕ್ಬರ್. ಪಾಲಿಸಮ್ಮ ಸ್ವಾಮಿಗಿಂದು ವೀರ ಸ್ವರ್ಗ ಸೌಖ್ಯವಾ ಪಾಲಿಸಮ್ಮ ಸ್ವಾಮಿಗಿಂದು ವೀರ ಸ್ವರ್ಗ ಸೌಖ್ಯವ ಪಾಲಿಸಮ್ಮ ಸ್ವಾಮಿಗಿಂದು ವೀರ ಸ್ವರ್ಗ ಸೌಖ್ಯವಾ ಮನ್ಮಾನಸ ಪಿತನು ತಾನೆ ಜನ್ಮಾಂತರ ತೊಣು ನೀನೆ ಮನ್ಮಾನಸ ಪಿತನು ತಾನೆ ಜನ್ಮಾಂತರ ತೊಣು ನೀನೆ ಜನಿಸೇ ಮಮ ಸ್ವಾಮಿ ಎನಿಸೆ ಜನಿಸೇ ಮಮ ಸ್ವಾಮಿ ಎನಿಸೆ ದೇವ ಪಾಹಿ ದೇವ ಪಾಲಿಸೆಮ್ಮ ಸ್ವಾಮಿಗಿಂದು ವೀರ ಸ್ವರ್ಗ ಸೌಖ್ಯವ ಪಾಲಿಸೆಮ್ಮ ಸ್ವಾಮಿಗಿಂದು ವೀರ ಸ್ವರ್ಗ ಸೌಖ್ಯವ ನಮೋ ಲಕ್ಷ್ಮೀ ನೃಸಿಂಹ ನಮೋ ಲಕ್ಷ್ಮೀ ನೃಸಿಂಹ